मने गंडसन केळि गेरेना अलसदे चिक्कद माडबेका बेरे केलस इल्वेनो निनगे निम्म अप्प हेट्टाडकोनोदु सुम्मने हेसरिगष्टे ओंद सेर हालिगे 3 रूपाಯಿ ಆದ್ರೆ ಲೀಟರ್ಗೆ ಎಷ್ಟು ಅಂತ ಕೇಳಿದ್ರು ಕಂಡ್ಕಂಡ್ ಬಿಡ್ತಾರೆ नान हण्णादियले नान तले केलस कोडुवंत प्रश्ने मात्र केळबेडप्प होगी होगी निम तातन केळ्तीलो 30 ವರ್ಷ ಕೆಲಸ ಮಾಡಿ ರಿಟೈರ್ಡ್ ಆಗೋ ಹೊತ್ತಿಗೆ ಪೆನ್ಷನ್ ಎಷ್ಟು ಬರುತ್ತೆ ಅಂತ ಕೂಡ ಗೊತ್ತಿರಲಿಲ್ಲ ಅವರಿಗೆ ಎಷ್ಟು ಚಿಕ್ಕ ಲೆಕ್ಕಕ್ಕೆ ಉತ್ತರ ಗೊತ್ತಾಗ್ಲಿಲ್ವಾ ನಿಮಗೆ ಸರಿ ಟೈಮ್ ಕೊಡ್ತೀನಿ ನೀವು ಯೋಚನೆ ಮಾಡಿ ನಾನು ಯೋಚನೆ ಮಾಡ್ತೀನಿ ಗೀತಾ 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 ಉತ್ತರ ಮೊದಲೇ ನೋಡ್ಬಿಟ್ಟಿದ್ಯಾ? ಏನೂ ಇಲ್ಲ. ಇಲ್ಲ ಅಂದ್ರೆ ಸರಿಯಾದ ಉತ್ತರ ನಿಂಗೆ ಹೇಗೆ ಗೊತ್ತಾಗಬೇಕು? ಹೆಣ್ಣಲ್ವೇ, ನನ್ನ ಜೀವನದ ಅನುಭವದಿಂದ ಅದಕ್ಕೆ ಉತ್ತರ ಕಂಡು ಹಿಡಿದು ಬಿಟ್ಟೆ. ಏನಂತ ಅನುಭವ? ನಾನು 8ನೇ ಕ್ಲಾಸ್ ನಲ್ಲಿ ಇರುವಾಗ ನಮ್ಮಮ್ಮ ನಾನು ಓದಿದ್ ಸಾಕು ಅಂದ್ಬಿಟ್ರು. ಅದನ್ನ ನೆನ್ಸ್ಕೊಂಡು ನೆನ್ಸ್ಕೊಂಡು ತುಂಬಾ ದಿನ ಅಳ್ತಿದ್ದೆ. ಅದಾದ ಒಂದೆರಡು ತಿಂಗಳಿಗೆಲ್ಲ ನಮ್ಮಮ್ಮ ಸತ್ತೋದ್ರು. ಈ ದುಃಖ ಬಂದ್ ಕೂಡಲೇ ನಾನು ಓದ್ಲಿಲ್ವಲ್ಲ ಅನ್ನೋ ದುಃಖ ತುಂಬಾ ಚಿಕ್ಕದಾಗೋಯ್ತು. ಅದನ್ನ ಈಗ ನೆನ್ಸ್ಕೊಂಡೆ, ಉತ್ತರ ಸಿಕ್ಬಿಡ್ತು. ಎರಡು ರೇಖೆಗಳನ್ನ ಇಟ್ಕೊಂಡು ಒಂದು ದೊಡ್ಡ ತತ್ವನೇ ಹೇಳ್ಬಿಟ್ಟಿಯಲ್ಲಿ. ಏನ್ರಿ, ಆಫೀಸ್ನಿಂದ ಬೇಗ ಬಂದ್ಬಿಡಿ, ಸಿನಿಮಾಗೆ ಹೋಗೋಣ. ಅಯ್ಯೋ, ಇವತ್ತು ಆಫೀಸಲ್ಲಿ ಪರ್ಮಿಷನ್ ಕೇಳೋ ಹಾಗೆ ಹೊಸ ಕಮಿಷನರ್ ಬರ್ತಾರೆ. ಹೌದು ಹೌದು, 6 ತಿಂಗಳಿಗೊಂದ್ಸಲಿ ವರ್ಷಕ್ಕೊಂದ್ಸಲಿ ಹೊಸ ಕಮಿಷನರ್ ಬರ್ತಾನೆ ಇರ್ತಾರೆ. ಬರೋರು ಎಲ್ಲರ ಮುಂದಾನು ನೀವು ಡ್ಯಾನ್ಸ್ ಮಾಡ್ತಾನೆ ಇರ್ಬೇಕೇನೋ ಅಲ್ವಾ? ಮತ್ತೆ ಮನೆಗೆ ಬಂದ್ರೆ ನೀವ್ ಹೇಳ್ದಾಗ ಡ್ಯಾನ್ಸ್ ಮಾಡ್ಬೇಕು, ಆಫೀಸ್ಗೆ ಹೋದ್ರೆ ಕಮಿಷನರ್ ಹೇಳ್ದಾಗ ಡ್ಯಾನ್ಸ್ ಮಾಡ್ಬೇಕು, ಸಾಲ ಕೊಟ್ಟೊಂದು ರಸ್ತೆ ಸಿಕ್ಕಿದ್ರೆ ಅವ್ನು ಹೇಳ್ದಾಗ ಡ್ಯಾನ್ಸ್ ಮಾಡ್ಬೇಕು. ನನ್ನ ಹಾಗೆ ಮಧ್ಯಮ ವರ್ಗದವನು ದಿನ ಪೂರ್ತಿ ಡ್ಯಾನ್ಸ್ ಮಾಡ್ತಾನೆ ಇರ್ಬೇಕು, ಆಲ್ ದ 24 hours. ಅಯ್ಯೋ, ಗೊತ್ತಾಗೋಯ್ತು, ಹಳ್ಳಿ ಷರತ್ ಇದ್ದಾಗಿದೆ. ಕಮಿಷನರ್ ಬರ್ತಾರೆ, ಒಂದ್ ಒಳ್ಳೆ ಷರತ್ ಇಲ್ಲ, ಒಂದ್ ಒಳ್ಳೆ ಕೋಟ್ ಇಲ್ಲ. ಯಾವತ್ ಒಳ್ಳೆ ಬಟ್ಟೆ ಹಾಕೊಳ್ಳೋಕಾಗುತ್ತೋ, ಯಾವತ್ ಬೀರುತ್ತೋ ಈ ದರಿದ್ರ. ತಗೊಳ್ಳಿ, ಇದನ್ನ ಹಾಕೊಳ್ಳಿ. ಏನೇ ಇದು, ಹೊಸ್ತಾಗಿದೆ. ಯಾರ್ದು? ನಿಮ್ಗೋಸ್ತ ಇಂಥದ್ 2 ಡ್ರೆಸ್ ಹೊಲಿಸಿದ್ದೀನಿ, ಕೋಟು ಶರ್ಟು. ಹೊಸ್ದಾಗಿ ಹೊಲಿಸ್ತೀಯ? ದುಡ್ಡೆಲ್ಲಿತ್ತು? ಈಗ ಮಾತಾಡದೆ ನಿಂತ್ರೆ ಹೇಗೆ? ಈಗ ಕಳ್ನೋಟ ಎಲ್ಲ ಬೇಕಾಗಿಲ್ಲ, ದುಡ್ಡೆಲ್ಲಿಂದ ಬಂತ ಹೇಳು. ನೀವು ಹೊಸ ಡ್ರೆಸ್ ಹಾಕೋಬೇಕು ಅಂತ ನಂಗ್ ಮಾತ್ರ ಆಸೆ ಇರಲ್ವಾ? ಅದಕ್ಕೆ ನೀವು ಖರ್ಚಿಗೆ ಕೊಡ್ತಿದ್ ದುಡ್ಡಿನಲ್ಲಿ ಮಿಕ್ಸಿ ಹೊಸ ಡ್ರೆಸ್ ಹೊಲಿಸ್ದೆ. ನೀನು 1 ರೂಪಾಯಿ ಖರ್ಚಿಗೆ ಕೇಳಿದಾಗ ನಾನು ನಿನಗೆ 75 ಪೈಸೆ ತಾನೇ ಕೊಡ್ತೀನಿ. ಹಾಗಿರುವಾಗ ಉಳಿತಾಯ ಹೇಗ್ ಮಾಡಿದೆ? 50 ಪೈಸಾ ಖರ್ಚಿದ್ದಾಗ ನಾನ್ ನಿಮ್ ಹತ್ರ 1 ರೂಪಾಯಿ ಕೇಳ್ತೀನಿ, ನೀವ್ 75 ಪೈಸಾ ಕೊಡ್ತೀರಿ. 25 ಪೈಸಾ ಉಳಿತಾಯ ತಾನೆ? ನೋಡು, ನಗ್ನಗ್ತಾ ಮಾತ್ ಬದಲಾಯಿಸ್ಬೇಡ, ನಿಜ ಹೇಳು, ಎಲ್ಲಿತ್ತು ದುಡ್ಡು? ಹೌದ್ರಿ, ನಿನ್ ಬಾಯಿಂದ ನಿಜ ಹೇಗ್ ಬರ್ಸ್ಬೇಕು ಅಂತ ನನಗ್ ಗೊತ್ತು. ಬೈಲ್ ಮಗು, ಕೈ ಹಿಡ್ಕೊ ಹಿಡ್ಕೊ. ಈಗ ನಾನ್ ಹೇಳ್ದಾಗ ಹೇಳು. ನಾನ್ ಹೇಳೋದೆಲ್ಲ ನಿಜ. ನಾನ್ ಹೇಳೋದೆಲ್ಲ ನಿಜ, ನಿಜ ಬಿಟ್ಟು ಬೇರೆ ಏನು ಹೇಳೋದಿಲ್ಲ. ನೋಡಿದ್ಯಾ, ಹೀಗೆ ಮಾಡಿ ನನ್ನಿಂದ ಎಷ್ಟು ಸಲ ನೀನ್ ನಿಜ ಹೊರಡಿಸಿಲ್ಲ. ಹಿಡ್ಕೊ ಹಿಡ್ಕೊ ಹಿಡ್ಕೊ. ನೋಡು, ಮಗು ದೇವ್ರ ಸಮಾನ, ನಿಜ ಹೇಳು. ದುಡ್ಡಲ್ಲಿತ್ತು? ನನ್ ಕೈ ಬಳೆನ ಪಕ್ಕದ ಮನೆ ಪಾರ್ವತಮ್ಮನ ಹತ್ರ ಅಡ ಇಟ್ಟು ಹಣ ತಗೊಂಡೆ. ನಿಮ್ಮ ಹತ್ರ ಹೇಳಿದ್ರೆ ಎಲ್ಲಿ ಕೋಪಿಸ್ಕೊತೀರೋ ಅಂತ ಹೇಳಲಿಲ್ಲ. ಬಳೆನ ಅಡ ಇಟ್ಟಿಯ? ಮಾಡಿದ ತಪ್ಪಿಗೆ ಹುಂಡಿಯಲ್ಲಿ ಕಾಣಿಕೆ ಹಾಕು. ಅಲ್ಲ ಗೀತ, ನಿನ್ ಕೈ ಬೋಳ್ ಮಾಡ್ಕೊಂಡು ನನಗೆ ಯಾಕೆ ಬಟ್ಟೆ ಹೊಲ್ಸಕ್ ಹೋದೆ? ನಮ್ಮ ಮನೆಯವ್ರು ಆಫೀಸ್ಗೆ ಹೋಗ್ತಾರೆ ಅಂತ ಬರೀ ಮಾತಲ್ಲಿ ಹೇಳ್ಬಿಟ್ರೆ ಸಾಕ, ಅವ್ರು ಚೆನ್ನಾಗಿದ್ದಾರೆ, ಟಿಪ್ ಟಾಪ್ ಆಗಿದ್ದಾರೆ ಅಂತ 4 ಜನ ಮಾತಾಡೋದನ್ನ ನಾನ್ ಕೇಳ್ಬಾರ್ದ? ಹಾಗಲ್ಲ ಗೀತಾ, ಇದುವರೆಗೂ ನಾನು ನಿನಗೆ ಯಾವ ಒಡವೆ ವಸ್ತ್ರನೂ ಮಾಡಿಸ್ಕೊಟ್ಟಿಲ್ಲ. ಹಾಗಿರುವಾಗ ಇರೋದನ್ನ ಯಾಕೆ ಅಡ ಇಡಬೇಕು ಅಂತ? ನನ್ ಕೈಯೇನ್ ಬೋಳಾಗಿಲ್ಲ, ನಾನ್ ರಬ್ಬರ್ ಬೆಳೆ ಹಾಕೊಂಡಿದ್ದೀನಿ, ಇದು ಅದಕ್ಕಿಂತ ಚೆನ್ನಾಗಿದೆ. ನಮಸ್ಕಾರ ಸರ್. ನಮಸ್ಕಾರ. ನೋಡ್ಕೊಂಡು ಹೋಗ್ತೀರ? ಏನು ಏನು ಇದು? ಏನ್ರಿ ಮಿಸ್ಟರ್, ಬುದ್ಧಿ ಇದೆಯಾ ನಿಮ್ಗೆ? ಇವತ್ತು ಹೊಸ ಕಮಿಷನರ್ ಬರ್ತಾ ಇದ್ದಾರೆ, ಇವತ್ತು ಈ ಚೋಟದ ಸಹಿತ ನಾನು ಕಟ್ಕೊಂಡ್ ಬಂದಿದ್ದೀರಲ್ಲ. ನನ್ನ ಮಗು ನಾನು ಕರ್ಕೊಂಡ್ ಬಂದೇ ಬರ್ತೀನಿ. 24 ಗಂಟೆನೂ ನಾನು ಸರ್ಕಾರಿ ಕೆಲಸಗಾರ, 24 ಗಂಟೆನೂ ನನ್ನ ಮಗು ನನ್ನ ಮಗುನೇ. ಇದನ್ನ ಯಾರಿಂದಲೂ ಬದಲಾಯಿಸಕ್ಕಾಗಲ್ಲ, ತಿಳ್ಕೊಳ್ಳಿ. ಏನ್ ಬೇಕು ಮಗನೇ? ಅಮ್ಮ ಬೇಕಾ? ಇರು, ತಕ್ಕೊಡ್ತೀನಿ. ಏನ್ರಿ? ಹೌದಪ್ಪ, ನಿಮ್ಗೆ ಈ ಅಮ್ಮನೇ ಸಾಕು. ಬಿಟ್ಟಿಯ ಬಾಯಿ ಮುದ್ದಾಗಿ, ಮುಖ ನಡು ಮುಖ ಒಳ್ಳೆ ಕಾಂಗ್ರೂ ಇದ್ದಾಗೆ ಸದಾ ಕಾಲ ಮಗುನ್ ಮಡಿಲೇ ಕಟ್ಕೊಂಡಿರ್ತಾರೆ. ಈ ಲಕ್ಷಣಕ್ಕೆ ಇವ್ರಿಗೆ ಮದ್ವೆ ಬೇರೆ ಕೇಳು. ಮದ್ವೆ ಆದ್ಮೇಲೆನೆ ನನ್ನ ಮುಖ ಹೀಗಾಗಿದ್ದು. ಶಟಪ್. ಕಮಿಷನರ್ ಬರ್ತಿದ್ದಾರೆ, ಕಮಿಷನರ್ ಕಾರ್ ಬಂತು, ಕಾರ್ ಬಂತು, ಕಮಿಷನರ್ ಬರ್ತಿದ್ದಾರೆ. ಯಾರಪ್ಪ ಬರ್ತಿದ್ದಾರೆ? ನಿಮ್ ತಾತ. ಬಿತ್ಕೋ. ಅಪ್ಪ. ಏನೋ ಮಗನೇ? ಅಪ್ಪ ನನ್ನ ಬೇಗ ಇಳಿಸು. ಹೊಸ ಕಮಿಷನರ್ ಬರುವಾಗ ಏನೋ ಬರ್ಕೊಡ್ದು. ಇಂದ ಇದನ್ನ ಕುಡ್ಕೋ, ತೆಪ್ಪ ಬಿದ್ಕೋ. नमस्कार अम्मा नमस्कार मैडम नमस्कार 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 होगोण प्लीज कम वेरी नाइस प्लेस ಈ ಆಫೀಸ್ ನಲ್ಲಿ ಎಷ್ಟು ಸೆಕ್ಷನ್ಸ್ ಇದೆ 18 ಅದರಲ್ಲಿ ಎಷ್ಟು ಜನ ವರ್ಕ್ ಮಾಡ್ತಾ ಇದ್ದಾರೆ 250 ಜನ ಹೆಂಗಸರು ಎಷ್ಟು 90 ಜನ ಪರವಾಗಿಲ್ವೇ ಬೇರೆ ಸ್ಟೇಟ್ ಗಿಂತ ಎಷ್ಟು ಬೆಟರ್ ಸೆಕ್ಷನ್ ಗೋಣ ಓ ವೈ ನಾಟ್ ಬನ್ನಿ ಮೇಡಂ ಇದೆ ಜನರಲ್ ಸೆಕ್ಷನ್ ಐ ಸಿ ಯುವರ್ ಮಿಸ್ ಜಾರ್ಜ್ ನಮಸ್ಕಾರ ನಮಸ್ಕಾರ ಸೀನಿಯರ್ ಕ್ಲರ್ಕ್ ಸಿನ್ಸಿಯರ್ ವರ್ಕರ್ ಅಚ್ಚಾ ಕೀಪ್ ಇಟ್ ಅಪ್ ಯುವರ್ ಮಿಸ್ ಗೋಪಾಲ್ ಎಲ್ಕೆಜಿ ಗೋಪಾಲ್ ಆಪರೇಷನ್ ಕ್ಲರ್ಕ್ Good. She is Padmaja, typist. Namaskar. Ivaru Ramrao. Namaskar sir. Nanu A2 clerk, excise department nodkotta idini. Yenu table ishtonu clean agi ittidira? Adu tavu hosa commission birtiralva adikke naane clean madi itte. Aha nijavaglu tai Mahalakshmi idagidira. Adrallu Ravi Varman Mahalakshmige cooling glass haakidagide. Thank you. Nanu A1 Gumasta 20 ವರ್ಷ ಸರ್ವಿಸ್ 8 ಮಕ್ಕಳ A1 ಥ್ಯಾಂಕ್ ಯು ಮೇಡಂ ಯುವರ್ ಮಿಸ್ಟರ್ ಕೆವಿಎಸ್ ಎನ್ ಬಾಬು ಗುಡ್ ಮಾರ್ನಿಂಗ್ ಸರ್ ಮೇಡಂ ಯುಡಿಸಿ 16 ವರ್ಷ ಸರ್ವಿಸ್ ಟ್ರಾನ್ಸ್ಫರ್ ಬೇಡ ಅಂದೆ ಪ್ರಮೋಷನ್ ಇಲ್ಲ ಅಂದ್ರು ಅದೇನು ಅಷ್ಟು ದೊಡ್ಡ ಬಾಕ್ಸ್ ಟಿಫನ್ ಬಾಕ್ಸ್ ನಂದೆ ಐ ಆಮ್ ಎ ವಿಡೋ ಯರ್ ಸಾರಿ ಯುವರ್ ಮಿಸ್ಟರ್ ಗೋಪಿನಾಥ್ ಹೆಡ್ ಕ್ಲರ್ಕ್ ಇವರು ಬಾಯಲೇ ಇದೆ ಒಳ್ಳೆ ಕೆಲಸಗಾರ ಇವರೇನೇ ಬರೆದ್ರು ಕಣ್ಣು ಮುಚ್ಚಿಕೊಂಡು ಸೈನ್ ಮಾಡಬಹುದು ಐ ಸಿ ಆಫೀಸಿಗೆ ಸಂಬಂಧಪಟ್ಟ ರಹಸ್ಯವಾದ ಫೈಲ್ಗಳೆಲ್ಲ ಇವರ ಜವಾಬ್ದಾರಿಯಲ್ಲೇ ಇರುತ್ತೆ ಅಚ್ಚಾ ರಹಸ್ಯಗಳನ್ನ ಯಾವತ್ತೂ ಹೇಗೆ ಕಾಪಾಡಿ ಮೇಡಂ ಬೇರೆ ಸೆಕ್ಷನ್ ಹೋಗೋಣವಾ ನೋ ಆಮೇಲೆ ನೋಡ್ತೀನಿ ಮೊದಲು ನನ್ನ ಚೇಂಬರ್ ಹೋಗೋಣ अरे मुन्नी हम काशी में रहते हैं पाप नहीं करेगा मालूम हाँ हाँ बड़ा आया पुण्यवान सुनो इसी तरह पानी मिलाकर लाए तो मैं दूसरी जगह दूध ले लूंगी समझे जी पापा 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 दिना इवन हत्र इदोंदु केलस आगोयितु केळिद्रे हालल्लि नीरु बेसल्ल अंताने नीरिगे हालु बेरेस्ताने अंत काणुತ್ತೆ जानकी हाँ ಬೇಗ ಒಂದು ಲೋಟ ಕಾಫಿ ಮಾಡ್ಕೊಡಮ್ಮ ಅಚ್ಚಾ ಏನಮ್ಮ जानकी ನಿಮ್ಮ ಅಪ್ಪ ಏನೋ ಕೇಳಿದ್ರೆ सरीप अंत लक्षण कन्नडदल्लि अच्छारी इदक्कू अच्छाना एनक्क जानकी एनु हेळ्ताळे निन्न मगळु हिंदीले माताडबेकेनु कालेजल्लि एल्लरिगू कन्नड कलिस्ती कन्नड पंडितरु मगळु कन्नड माताडबेको बेडवो एनक्क हीगे हेळ्ती जानकी ई काशीले हेच्चु बेळेद हुडुगी अल्वे एल्लरू जोतेलू हिंदी माताडी माताडी रूढी आड्कोळ्ळि बिडु ಏನಪ್ಪ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಇಲ್ಲಿ ಬಂದು ಜೀವನ ಸಾಗಿಸ್ತಾ ಇದೀವಿ ನಕ್ರು ನಾವೇ ಅತ್ರು ನಾವೇ ಯಾಕಕ್ಕ ಏನೋ ಇಂತ ಮಹನೀಯರ ಆಶೀರ್ವಾದದಿಂದ ನಾನು ಒಬ್ಬ ಕನ್ನಡ ಪಂಡಿತನಾಗ್ಬಿಟ್ಟೆ ಇನ್ನು ಕಾಶಿಯಲ್ಲಿದ್ರೇನು ರಾಮೇಶ್ವರದಲ್ಲಿದ್ರೇನು ಮಾಡೋ ಕೆಲಸನ ಸರಿಯಾಗಿ ಮಾಡಿ ಮುಗಿಸೋದು ನಮ್ಮ ಕರ್ತವ್ಯ ವಿದ್ಯಾಪೀಠದಿಂದ ಗೌರವವಾಗಿ ಬದುಕನ್ನು ಸಾಗಿಸೋಕೆ ಸಾಕಷ್ಟು ವರಮಾನ ಭಗವಂತ ಕೊಡ್ತಾ ಇದ್ದಾನೆ ಇನ್ನು ನೆಮ್ಮದಿಯಾಗಿ ಉಳಿದ ಕಾಲ ಕಳೆಯೋಣ ಆಯೇ ಬಾಬೂಜಿ ಆಯೇ ಏನ್ ಆಯ್ಕೊಳ್ಳೋ ಇಲ್ಲಿ ಈ ಭಾಷೆ ಬೇರೆ ಬರೋದಿಲ್ಲ ಈ ಊರಲ್ಲಿ ಕನ್ನಡ ಗೊತ್ತಿರೋರು ಇಲ್ಲ ಆ ಅಪ್ಪು ಕ್ಯಾ ಚಾಹಿಯೇ ಬಾಬೂಜಿ ಬನ್ ರೋಟಿ ಯಾ ಮಲಾಯ್ ಚಾಯ್ ಕರ್ಮ ಕರ್ಮ ಈ ಮಲಾಮೂತ್ರ ಏನು ಬೇಡ ಲಕ್ಷಣವಾಗಿ ಒಂದು ಲೋಟ ಕಾಫಿ ಕೊಡೋ ಮಾರಾಯ ಓನ್ ಮಾರಾ ಇಸ್ಕೋ ಮಾರಾ ಅಲ್ಲಪ್ಪ ಕಾಫಿ ಕಾಫಿ ಅರೆ ಸುಬಹ ಸುಬಹ ಕ್ಯಾ ಬೇಜಾರ್ ಕರ್ತೆ ಹೋ ಬಾಯ್ ಸಬ್ ಲೋಗ್ ಚಾಯ್ ಪಿ ರಹೇ ಆಪ್ ಭಿ ಪೀಜಿಯೇ ನಾ ಚಾಯ್ ಅವನಿಗೆ ಕನ್ನಡ ಬರಲ್ಲ ನನಗೆ ಹಿಂದಿ ಬರಲ್ಲ ಯೋ ಕಾಫಿಗೋಸ್ಕರ ಅಂತರ್ ಪಿಶಾಚಿ ತರ ಅಲಿತಾ ಇದ್ದೀನಯ್ಯ ಪೈಸಾ ಯಾ ಪೈಸಾ ರೇ ತುಮಾರ ಪಾಸ್ ಅರೆ ಜಾವ್ ಜಾವ್ ತಾಯಿ ಅನ್ನಪೂರ್ಣೇಶ್ವರಿ ಈ ಊರಲ್ಲಿ ನನಗೊಂದು ಲೋಟ ಕಾಫಿ ಸಿಗೋದಿಲ್ವಾ मेजिन मेल इट्टिदीनि कॉफी काफी अंत यारदो ध्वनि केळिसतल्ल औरदेना कई होदु अंतीरा ಈ ಕೈಗೆ ಸಂಬಂಧಿಸಿದ ಮುಖಾನ ನಾನು ನೋಡಬಹುದಾ? ನೀವು ಕನ್ನಡದ ಹುಡುಗಿನಾ? ನಮಸ್ಕಾರ ರೀ. ನೀವು ತಪ್ಪಾಗಿ ತಿಳ್ಕೊಳ್ಳಲ್ಲ ಅಂದ್ರೆ ಒಂದು ಮಾತಿಲ್ಲ. ಬೆಂಗಳೂರು ಬಿಟ್ಟು ಇಲ್ಲಿಗೆ ಬಂದಾಗ್ಲಿಂದ ಕಾಫಿನೇ ಕುಡಿದಿಲ್ಲ ರೀ. 4 ದಿವಸ ಆಯ್ತು. ಅಚ್ಚಾ. ಹಾ. ನಾಚಿಕೆ ಬಿಟ್ಟು ಹೇಳ್ತಾ ಇದ್ದೀನಿ. ಒಂದು ಲೋಟ ಕಾಫಿ ಸಿಗುತ್ತಾ? ಅಚ್ಚಾ. ರೀ ಈ ಅಚ್ಚಾಗ ಅರ್ಥ ಏನು? अब्बा बदकते कंड्री वंडरफुल आगिदे इंथा ಒಳ್ಳೆ ಕಾಫಿ ना बेंगलूरलू कुडिदिल्ल रे निम्मन्न देवस्थानदल्लिट्टु पूजे माडबेक्री रे रे नानु नाळेनू इदे होत्तिगे इल्लिगे बरबोदा काफी कुडियोके अच्छा अच्छा नाविन्नु एष्टो जागगळिगे यात्रेगे होगबेकु अंत प्लान हाकोंडिद्वु गोपी बंद खायले मलग्बिट याव पापी दृष्टि बित्तो नन मगनिगे नम प्लान प्रकार एल्ला जागगळिगू यात्रे होगोदो अथवा गोपिन कर्कोंड बेंगळूर वापस होगोदो अंत योचने माड्ता इदीनि नानु आग्ले हेळिदनल्ल ನೀವೆಲ್ಲ ಹರಿದ್ವಾರ ಋಷಿಕೇಶ ಬದ್ರಿ ಎಲ್ಲ ಕಡೆಗೂ ಹೋಗ್ಬನ್ನಿ ನಾವು ನಿಮ್ಮ ಮಗನ ಯೋಗ ಕ್ಷೇಮ ನೋಡ್ಕೊತೀವಿ ಇಲ್ಲ ನೋಡಿಮ್ಮ ಈ ಮನೆ ನಿಮ್ಮ ಮನೆ ಅಂತ ತಿಳ್ಕೊಳ್ಳಿ ನಿಮ್ಮ ಮಗನ ನಮ್ಮ ಮಗನಾಗಿ ನೋಡ್ಕೊತೀವಿ ನೀವು ಧೀರವಾಗಿ ಹೋಗಿ ಬನ್ನಿ ಅಮ್ಮ ನನಗೋಸ್ಕರ ನಿಮ್ಮ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಬೇಡಿ ನೀವು ಯಾತ್ರೆ ಮುಗಿಸ್ಕೊಂಡು ಬನ್ನಿ ಅಷ್ಟೊತ್ತಿಗೆ ನಾನು ಹುಷಾರಾಗಿ ಡೆಲ್ಲಿಗೆ ಹೋಗಕ್ಕೆ ತಯಾರಾಗಿರ್ತೀನಿ ಏನು ಅಂದ್ರೆ ನನ್ನ ಮಗನ ಒಬ್ಬನೇ ಬಿಟ್ಟು ಹೋಗಬೇಕಲ್ಲ ಅಂತ ನನಗೆ ಯೋಚನೆ ಆಗ್ತಾ ಇದೆ ನೀವೇನ್ ಯೋಚನೆ ಮಾಡಬೇಡಿ ನಿಮ್ಮ ಮಗನ ನಾವೇನ್ ನುಂಗ್ಬಿಡಲ್ಲ ಏ ನನಗೆ ಜೋರು ಹೊಡಿತೀಯಾ ನೀನು ಅವನು ನುಂಗಿದ್ರು ನಾನು ಸುಮ್ಮನೆ ಇರ್ತೀನಾ ನಿನ್ನ ಹೊಟ್ಟೆನ ಬಗ್ದು ನನ್ನ ಮಗನ ಹೊರಗೆ ತರ್ತೀನಿ ಗೊತ್ತಾಯ್ತಾ ಹೋಗ್ಬಿಡ್ತೀವಿ ಗೋಪಿ ಸೌರಭ ಚೆಲ್ಲಿ ಈ ನಗೆಯಲ್ಲಿ ಖಂಡಿತ ಒಪ್ಕೊಳ್ಳಲ್ಲ. ನಿಮ್ಮ ತಂದೆ ಹೇ ಪಾಪ ಅವ್ರನ್ನ ಬಿಟ್ಬಿಡು. ಹಾಗಾದ್ರೆ ಮುಂದಿನ ದಾರಿ ನಮಗೆ ಆಶೀರ್ವಾದ ಮಾಡೋ ಒಂದೇ ಒಂದು ಜವಾಬ್ದಾರಿ ನಾವು ಅವ್ರಿಗೆ ಕೊಡೋದಕ್ಕೆ ಹೊರತು ಅವರು ಒಪ್ಪಿಗೆ ಕಾಯೋದ್ರಲ್ಲಿ ಯಾವ ಪ್ರಯೋಜನನೂ ಇಲ್ಲ. ಹಾಗಂದ್ರೆ ಅವ್ರು ವಾಪಸ್ ಬಂದಾಗ ನಮ್ಮಿಬ್ರನ್ನು ಗಂಡ ಹೆಂಡತಿರಾಗಿ ನೋಡ್ಬೇಕು. ಅದೊಂದೇ ದಾರಿ ನಮ್ಗೆ ಉಳಿದಿರೋದು. ನನ್ಗೆ ಯಾಕೋ ಹೆದರಿಕೆ ಆಗ್ತಾ ಇದೆ ರೀ ಜಾನಕಿ. ನಮ್ಮಮ್ಮ ಎಂಥವ್ರು ಅಂತ ಅವತ್ತೇ ನಿನಗೆ ಸ್ವಲ್ಪ ಗೊತ್ತಾಗಿರ್ಬೇಕಲ್ಲ. ಹಾ ಅವತ್ತು ಹೇಳಿದ್ರಲ್ಲ ಹೊಟ್ಟೆ ಸೀಲಿ ಮಗನ ಹೊರಗೆ ಕರ್ಕೊಂಡು ಬರ್ತೀನಿ ಅಂತ. ತಮಾಷೆಗೆ ಹೇಳಿರ್ಬೇಕಲ್ಲ. ಅಯ್ಯಯ್ಯೋ ತಮಾಷೆ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ ಅವ್ರಿಗೆ. ಏ ಹೆದರ್ಕೋಬೇಡ, ಕಾಶಿ ವಿಶ್ವನಾಥ ನಮ್ ಜೊತೆಗಿದ್ದಾನೆ. ಅಚ್ಚಾ? ಹಾ ಅವನು ಅಚ್ಚಾ ದೇವ್ರೆ. ಕ್ಷಮಿಸ್ಬಿಡಿ ಸರ್, ನಾವಿಬ್ರು ಕಾಶಿ ವಿಶ್ವನಾಥನ್ ಸಾಕ್ಷಿಯಾಗಿ ಮದುವೆ ಮಾಡ್ಕೊಂಡು. ಏನೋ ಮದುವೆ ಮಾಡ್ಕೊಬಿಟ್ರ? ದೇವರನ್ನ ಸಾಕ್ಷಿಯಾಗಿ ಇಟ್ಕೊಂಡು ಮದುವೆ ಮಾಡ್ಕೊಳಕ್ಕೆ ನಾನು ಸತ್ತೋಗಿದ್ದೆ. ತಾಯಿಗಿಂತ ದೇವರೆಲ್ಲ, ತಂದೆಗಿಂತ ವೇದ ಇಲ್ಲ ಅಂತ ಹೇಳ್ತಾರೆ. ನಿನಗೆ ತಾಯಿಯಾಗಿ ತಂದೆಯಾಗಿದ್ದೆ ನನ್ನನ್ನ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತ ತಿಳ್ಕೊಂಡ್ಬಿಟ್ಟು ಕಾಶಿ ವಿಶ್ವನಾಥನ ಸಾಕ್ಷಿಯಾಗಿ ಇಟ್ಕೊಂಡ್ಬಿಟ್ಟೆ. ನಮ್ಮ ಅಕ್ಕ ಕೇಳಿದೆ ಅವ್ರ ಮಾತನ್ನ. ಮದುವೆ ಮಾಡ್ಕೊಬಿಟ್ರಂತೆ, ತಾಳಿ ಕಟ್ಕೊಂಡು ಮಾಲೆ ಸಮೇತ ಬಂದಿದ್ದಾರೆ. ನಾನು ಅಪ್ಪನೋ ಒಂದೇ ಒಂದು ದೋಷಕ್ಕೋಸ್ಕರ ನನ್ನ ಮುಂದೆ ಬಂದಿದ್ದಾಳೆ ನೋಡಿದ್ಯಾ ನಡೆದಿದ್ದು ನಡೆದು ಹೋಯ್ತು ಆಶೀರ್ವಾದ ಮಾಡಪ್ಪ ಆಶೀರ್ವಾದ ಮಾಡೋ ದಯವಿಟ್ಟು ನಮಗೆ ಆಶೀರ್ವಾದ ಮಾಡಿ ಬಿಡಪ್ಪ ಬಿಡಪ್ಪ ಇಂತಹ ಸಮಯದಲ್ಲಿ ನನ್ನ ಆಶೀರ್ವಾದ ಮಾಡಿ ಅಂತ ಹೇಳಿ ನಿಮ್ಮ ಕಳತನದ ಕಾರ್ಯದಲ್ಲಿ ನನ್ನನ್ನು ಸೇರಿಸಬಿಡಿ ಆ ಅಪ್ಪದ ನಿಮಗೆ ಬರಬಾರದು ಅಂತಾನೆ ನಾವೇ ತೀರ್ಮಾನಕ್ಕೆ ಬಂದಿದ್ದೀವಿ ದಯವಿಟ್ಟು ಆಶೀರ್ವಾದ ಮಾಡಿ ಸರ್ ಇಲ್ಲ ಖಂಡಿತ ಮಾಡೋದಿಲ್ಲ ನಿಮ್ಮ ಮಗನ ನನ್ನ ಮಗನ ನೋಡ್ಕೊಳ್ತೀನಿ ಅಂತ ನಿಮ್ಮ ತಂದೆ ತಾಯಿಯವರಿಗೆ ನಾನು ಮಾತು ಕೊಟ್ಟಿದ್ದೀನಿ ಅಂತ ಮಗನೇ ನಾನು ಅಳಿಯನ ಮಾಡ್ಕೊಳ್ತು ಅಂತಂದ್ರೆ ಯಾವ ಮಕ್ಕ ಹೊತ್ಕೊಂಡು ನಿಮ್ಮ ತಾಯಿಯವರಿಗೆ ನಾನು ಉತ್ತರ ಹೇಳಿ ಪ್ರಪಂಚ ಅನರ್ತಿರೋ ನಿಮಗೆ ಹೆತ್ತ ತಾಯಿ ಕೋಪ ಎಷ್ಟು ಹತ್ತಿರುತ್ತೆ ಅನ್ನೋದು ಗೊತ್ತಿಲ್ವಾ ಸರ್ ನಿನಗಿನ್ನೂ ಪ್ರಪಂಚನೇ ಅರ್ಥವಾಗಿಲ್ಲ ಅನ್ನೋದಕ್ಕೆ ನಾನು ವಿಷಾದ ಪಡಬೇಕಾಗಿದೆ ತಪ್ಪಾಗಿ ಬರೆದಿದ್ದನ್ನು ಅಳಿಸಿ ಮತ್ತೆ ಸರಿಯಾಗಿ ಬರೆಯೋದಕ್ಕೆ ಜೀವನ ಸ್ಲೇಟ್ ಅಲ್ಲಪ್ಪ ಮುಳ್ಳೆ ಸೀರೆ ಮೇಲೆ ಬಿದ್ರು ಸೀರೆನೆ ಮುಳ್ಳು ಮೇಲೆ ಬಿದ್ರು ಆಪತ್ತು ಸೀರೆಗೇನೆ ಅಪ್ಪ ನೀವು ನನಗೆ ಆಶೀರ್ವಾದ ಮಾಡ್ತಿರೋ ಇಲ್ವೋ ನನ್ನ ಒಪ್ಪಿಗೆ ಇಲ್ಲದೆ ನಡೆದ ಈ ಮದುವೆಗೆ ನನ್ನ ಆಶೀರ್ವಾದ ಯಾವತ್ತೂ ಸಿಗೋದಿಲ್ಲ ಕಾಳಿದಾಸನ ಶಕುಂತಲೆಯ ಪಾಠ ಮಾಡುವಾಗ ನೀವು ಹೇಳ್ತಾ ಇದ್ದಿದ್ದು ಇನ್ನೂ ನನ್ನ ನೆನಪಿನಲ್ಲಿ ಹಸಿರಾಗಿದೆ ತಾನು ಹಿಂದೆಂದೂ ಕಾಣದ ಅರಿಯದ ಶಕುಂತಲೆಯನ್ನ ದುಷ್ಯಂತ ಪ್ರೀತಿಸಿದ್ದು ನಿಮಗೆ ತಪ್ಪು ಅನಿಸಲಿಲ್ಲ ಪ್ರೀತಿ ಅದಮ್ಯ ಅಗೋಚರ ಪ್ರೀತಿ ಒಂದೇ ಸತ್ಯ ಮಿಕ್ಕಿದ್ದಲ್ಲ ಮಿಥ್ಯ ಪ್ರೀತಿ ಅಂಕುರವೇ ಪರಮ ಪವಿತ್ರ ಅನುಭವ ಅದನ್ನು ನಾವು ಗೌರವಿಸಬೇಕು ಅದೇ ಮನುಷ್ಯ ಧರ್ಮ ಅಂತ ನೀವು ಮೈ ಮರೆತು ವರ್ಣನ ಮಾಡಿ ಹೇಳಿದಿರಿ ಈಗ ನಿಮ್ಮ ಮಗಳೇ ತನ್ನನ್ನು ಅರ್ಥ ಮಾಡ್ಕೊಂಡು ಅವ್ರನ್ನ ಪ್ರೀತಿ ಮದುವೆ ಮಾಡ್ಕೊಂಡಿದ್ದು ನಿಮಗೆ ಸರಿ ಅನ್ಸಲಿಲ್ಲ ಯಾಕಂದ್ರೆ ನಾನು ಶಕುಂತಲೆ ಆಗ್ಬಿಟ್ಟೆ ಆದ್ರೆ ನೀವು ಕಣ್ವರ್ ಆಗಕ್ಕಾಗ್ಲಿಲ್ಲಪ್ಪ ಪ್ರೀತಿ ಅಂತೂ ಪವಿತ್ರ ಭಾವನೆ ಆ ಪವಿತ್ರ ಭಾವನೆ ಗೌರವಿಸೋದೆ ಮಾನವ ಧರ್ಮ ಜಾನಕಿ ನೀ ಜಯಿಸ್ಬಿಟ್ಟು ನಾ ಕಣವನ್ ಹಾಕ್ತೀನಿ ಬೆಳೆಯಂದ್ರೆ ಬನ್ನಿ ಆಶೀರ್ವಾದ ಮಾಡ್ತೀನಿ ನೀವಿಬ್ರು 100 ವರ್ಷಗಳ ಕಾಲ ಚೆನ್ನಾಗಿ ಬಳಿ ಮದುವೆ ಮಾಡ್ಬೇಡಂತಲ್ಲ ಬುದ್ಧಿ ಇದೇನೋ ನಿನಗೆ ಯಾರು ಕೇಳಿ ಮದುವೆ ಮಾಡ್ಕೊಂಡೆ ನಾವ್ಯಾರು ಇಲ್ಲದಿರುವಾಗ ಮದುವೆ ಮಾಡ್ಕೊಂಡಾಗ ಅದೆಷ್ಟೋ ಧೈರ್ಯ ಹರಿದ್ವಾರಕ್ಕೆ ಹೋದವರು ವಾಪಸ್ ಬರಲ್ಲ ಅಂತ ತಿಳ್ಕೊಂಡ್ಯಾ ಮದುವೆ ಮಾಡ್ಕೊಂಡಾಗ ಅದೇನು ಅವಸರ ಆಗಿತ್ತು ಈಗ ಹುಡುಗಿ ನೋಡಕ್ ಚೆನ್ನಾಗಿದ್ದಾಳೆ ಮದುವೆ ಮಾಡ್ಕೊಂಡ ಅದಕ್ಕೆ ನೀವ್ಯಾಕ್ರಿ ಕೂಗಾಡ್ತಿದ್ದೀರಾ ಬನ್ರಿ ಕೂತ್ಕೊಳ್ರಿ ನೀನ್ ಕೂಗಾಡ್ಲಿಲ್ಲ ಅಂತ ನಾನ್ ಶುರು ಮಾಡ್ಕೊಂಡೆ ನನಗಷ್ಟು ಸೂಕ್ಷ್ಮ ಗೊತ್ತಾಗಲ್ವಾ ಯಾವಾಗ ಕೂಗಾಡ್ಬೇಕು ಯಾವ್ದು ಕೂಗಾಡ್ಬಾರ್ದು ಅಂತ ನನಗ್ ಗೊತ್ತಿಲ್ವಾ ಗೋಪಿ ನಾನು ಒಂದ್ ಮಾತು ಹೇಳಿದ್ರೆ ನೀನು ಮದ್ವೆನ ಅದ್ದೂರಿಂದ ಮಾಡ್ತಾ ಇದ್ನಲ್ಲೋ ಹೋಗ್ಲಿ ಬಿಡು ಇವಾಗ್ಲಾದ್ರೂ ಏನ್ ಮುಳುಗೋಯ್ತು ಆಶೀರ್ವಾದ ಮಾಡಕ್ಕೆ ನಾವೇ ಬಂದ್ಬಿಟ್ವಲ್ಲ ನನಗಂತೂ ತುಂಬಾ ಸಂತೋಷ ಆಯ್ತಪ್ಪ ಜಾನಕಿ ಪ್ರೀತಿ ಒಂದೇ ಸತ್ಯ ಮಿಕ್ಕಿದ್ದೆಲ್ಲ ಮಿಥ್ಯ ಅಂತ ನೀನು ನನ್ನ ಮಾತ್ರ ಗೆದ್ದೆ ಅಂತ ತಿಳ್ಕೊಂಡಿದ್ದೆ ಪರವಾಗಿಲ್ಲಮ್ಮ ಅದೃಶ್ಯಲಿ ಗೋಪಿ ಡೆಲ್ಲಿಲಿ ಇಂಟರ್ವ್ಯೂ ಯಾವಾಗ ಇವತ್ತೇ ಹೊರಡ್ಬೇಕಮ್ಮ ಹಾಗಾದ್ರೆ ಹೊರಡಕ್ ನೀನ್ ತಯಾರಾಗು ನಾಳೆನೆ ನನ್ನ ಸೊಸೆ ಕರ್ಕೊಂಡು ನಾನು ಬೆಂಗಳೂರು ಹೋಗ್ತೀನಿ ನೀನು ಡೆಲ್ಲಿಯಿಂದ ನೇರವಾಗಿ ಬಂದ್ಬಿಡು ಮತ್ತೆ ನಾನೀನ್ ನೋಡೋವಾಗ ನೀನು IAS ಆಫೀಸರ್ ಆಗಿರ್ಬೇಕು ಕಣ್ಣೀರು ಹಾಕ್ತಾ ಇದೀರಿ ಏನಿಲ್ಲ ಇದುವರೆಗೂ ನನ್ನ ಮಗಳನ್ನ ಬಿಟ್ಟಿದ್ದಿದ್ದೇ ಇಲ್ಲ ಏನ್ರಿ ಇವ್ರ ಮಗಳನ್ನ ಯಾವತ್ತೂ ಬಿಟ್ಟಿದ್ದಿದ್ದೇ ಇಲ್ವಂತೆ ನಾವ್ ಯಾಕೆ ಇವ್ರಿಬ್ರು ದೂರ ಮಾಡ್ಬೇಕು ಇವ್ರ ಮಗಳನ್ನ ಇಲ್ಲೇ ಬಿಟ್ಬಿಟ್ಟು ಹೋಗೋಣ ಸುಮ್ನಿರೇ ಅದ್ಯಾಕಾಗ ಅಪ್ಸೆಟ್ ಮಾತಾಡ್ತಾ ಇದ್ಯಾ ಅತ್ತೆ ನಾವು ಹೊರಡೋಣವಾ ಹೊರಡೋಣವೇ ಇರಿ काशील कटकोंड अनिष्ठान रामेश्वरदरिगू याके कर्कोंड होगबेकु काशीले बिट्टु होगोण मुच्चे बायि ऊरिगे होगो समयदल्लि एने इदल्ल याके कूगाड्तीरा यावुदक्के कूगाडबेकु यावुदक्के कूगाडबारदु अंत ननगे गोत्तिल्वा नीवु एनु हेळ्तिरोदु सुत्ति बळसि याके माताडबेकु कड्डी मुरिदाग हेळ्ळा हेळि इवळु नम्म जोतेगे बरल्ल ई मदुवे ननगे इष्ट इल्ल इवळु नन्न सोसे अल्ल मद्वे आगे यार केळायितु ताळि कट्टायितम्म ताळि ताने कट्टिद्दु ಏನಮ್ಮ ಅಳಿಯನ್ನ ಡೆಲ್ಲಿ ಕಳಿಸ್ಬಿಟ್ಟು ಈಗ ಈ ರೀತಿ ಮಾತಾಡ್ತಿದ್ದೀರಲ್ಲ ಇದೇನ ಅಳಿಯ ಅಂತ ಅಳಿಯ ಯಾರೇ ನಿಮ್ಮ ಅಳಿಯ ನನ್ನ ಮಗನ್ನ ನಿಮ್ಮ ಮನೆಯಲ್ಲಿ ಬಿಟ್ಟು ಹೋದದ್ದಕ್ಕೆ ನಿಮ್ಮ ಇಷ್ಟಕ್ಕೆ ಅವನ ಅಳಿಯ ಮಾಡ್ಕೊಂಡ್ಬಿಟ್ರಾ ಮುಂದೆ ಹೀಗಾಗುತ್ತೆ ಅಂತ ನಾನು ಊಹಿಸಿರಲಿಲ್ಲ ಅಂತ ಸ್ಮೃತದವರ ಜೊತೆ ಸಂಬಂಧ ಮಾಡ್ತು ಅಂತಂದ್ರೆ ಕೇಳಬಾರದು ಮಾತು ಕೇಳಬೇಕಾಗುತ್ತೆ पड़बार दुख पड़े नन अनुभवन नान केदवरिबू माले हाकस्क बंद तपायस्ते कूगारदे नान समाधान पड़स्बिटू नन कैल आशीर्वाद मास्कबिट्रु बेरे दारी काणदे आशीर्वाद बंदम IAS आगो श्रीमंत अळिया सिक्ताने अंद्रे आशीर्वाद माडक्के कई बरलिल्वेनो पाप नन्न कई बिडबेडि अंते नन्न कई बिडबेडि अंते नानु नानु ನನ್ನ ತಾಯಿನ ಕೂಡ ಸರಿಯಾಗಿ ನೋಡಲಿಲ್ಲ ನಿಮ್ಮನ್ನೇ ಸರ್ವಸ್ವ ಅಂತ ತಿಳ್ಕೊಂಡಿರೋ ನನಗೆ ಆಶ್ರಯ ಕೊಡಿ ಅತ್ತೆ ನನಗೆ ಆಶ್ರಯ ಕೊಡಕ್ಕೆ ನಾನೇ ಆಶ್ರಮ ನಡೆಸಿದ್ದೀನಿ ಏನು ನೀನೇನಾದ್ರೂ ನನಗೆ ಚಿಂತೆ ನನ್ನ ಬಗ್ಗೆ ಚಿಂತಿಸಬೇಕು ಅಂತಾನೆ ನಿಮ್ಮ ಮಗ ಕಟ್ಟಿರೋ ಈ ತಾಳಿಗೋಸ್ಕರ ಆದ್ರೂ ಬೆಲೆ ಕೊಡಿ ಅತ್ತೆ ತಾಳಿ ಅಂತ ತಾಳಿ ಯಾವುದೇ ತಾಳಿ 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 ಬನ್ನಿ ಹೋಗೋಣ सोचे अल बंदे बेड़ बिड़े अंत सोसे अंत सोसे सुखु कन्नड पंडितर मगलाते तप ಅವಳಿಗೆ ತಪ್ಪು ಅವಳವರ ಸೊಸೆ ಹೋದಲ್ವೋ ಆದರೆ ಅವಳು ನನ್ನ ಮಗಳು ಬಿಟ್ಬಿಡ್ತೀನಾ ಕಲಿಸ್ತೀನಿ ಪಾಠ ಕಲಿಸೋದೇ ನನ್ನ ಕೆಲಸ ಏನಪ್ಪ ಇದು ಹೀಗೆ ಅನ್ನ ನೀರು ಇಲ್ಲದೆ ಎಷ್ಟು ದಿವಸ ಇರ್ತೀರಿ ನೋಡು ಹತ್ತು ಹತ್ತು ಅವಳ ಕಣ್ಣುಗಳು ಊದ್ಕೊಂಡಿವೆ 10 ದಿವಸಗಳ ಮೇಲೆ ಆಯ್ತಲ್ಲ ಹೇಳಪ್ಪ ಎದ್ದು ಊಟಕ್ಕೆ ಬಾರೋ ಪಾಠ ಕಲಿಸ್ತೀನಿ ನನ್ನ ಮಗಳು ಜೀವನವೆಲ್ಲ ಹೀಗೆ ಗೋಳಾಡ್ತಾನೆ ಇರ್ಬೇಕಾ ಏನು ಇದು ನನ್ನ ಪಾಡಕ್ಕೆ ನಾನು ಮಾತಾಡ್ತಾನೆ ಇದ್ದೀನಿ ನಿನ್ನ ಪಾಡಕ್ಕೆ ಚಿಕ್ಕ ಮಕ್ಕಳು ಹಾಗೆ ಸ್ಲೇಟಿನ ಮೇಲೆ ಗೀಚ್ತಾನೆ ಇದೆಯಲ್ಲ ಗೊತ್ತಾಯ್ತು ಏನು ಗೊತ್ತಾಯ್ತು ಅಕ್ಕ ಜಾನ್ಕಿ ಒಂದು ಮದುವೆ ಮಾಡಿಕೊಂಡು ಹೀಗೊಂದು ಕೆರೆ ಹಾಕಿದ್ಲು ಆ ಬೇಗಿತ್ತಿ ಏನು ಮಾಡಿದ್ಲು ಅಡ್ಡವಾಗಿ ಒಂದು ಕೆರೆ ಹಾಕಿ ಇದನ್ನ ತಪ್ಪು ಅಂತ ಹೇಳಿದ್ಲು ನಾ ಬಿಟ್ಬಿಡ್ತೀನಾ ಈಗ ನಾ ಏನ್ ಮಾಡ್ತೀನಿ ಗೊತ್ತಾ ಇದನ್ನ ಅಳಿಸ್ತೀನಿ ಅಳಿಸ್ಬಿಟ್ಟು ಹೊಸದಾಗಿ ಒಂದು ಕೆರೆ ಹಾಕ್ತೀನಿ ಏನ್ ಹೇಳ್ತಿದೀಯಾ ಜಾನಕಿಗೆ ಇನ್ನೊಂದು ಮದುವೆ ಮಾಡ್ತೀನಿ ಇನ್ನೊಂದು ಮದುವೆ ಇದು ನಡೆಯೋ ಮಾತೇನಪ್ಪ ಯಾಕೆ ನಡೆಯೋದಿಲ್ಲ ನಾನು ನಡೆಸೇ ತೋರಿಸ್ತೀನಿ ಹುಚ್ಚಿನ ಹಾಗೆ ಮಾತಾಡ್ಬಿಡು ಹಿಂದಿನಿಂದ ಬಂದಿರೋ ಶಾಸ್ತ್ರ ಸಂಪ್ರದಾಯ ಏನಾಗಬೇಕು ಸಾಹಿತ್ಯ ಸೃಷ್ಟಿಗೋಸ್ಕರವಾಗಿ ಛಂದಸ್ಸೇ ವಿನಃ ಛಂದಸ್ಗೋಸ್ಕರವಾಗಿ ಸಾಹಿತ್ಯ ಸೃಷ್ಟಿ ಅಲ್ಲಕ್ಕ ಮನುಷ್ಯ ತಪ್ಪು ಮಾಡಬಾರದು ಅನ್ನೋ ಉದ್ದೇಶದಿಂದಲೇ ಈ ಶಾಸ್ತ್ರ ಸಂಪ್ರದಾಯ ಎಲ್ಲ ನಡೆದು ಹೋದ ತಪ್ಪನ್ನು ತಿದ್ದೋದು ಈ ಶಾಸ್ತ್ರ ಸಂಪ್ರದಾಯಕ್ಕೆ ವಿರುದ್ಧವಾಗಿ ಮಾಡೋ ತಪ್ಪಲ್ಲ ಅನ್ನೋ ತೀರ್ಮಾನಕ್ಕೆ ನಾನು ಬಂದಿದ್ದೀನಿ ನಮ್ಮ ಜಾನಕಿಗೆ ಇನ್ನೊಂದು ಮದುವೆ ನಾನು ಮಾಡೇ ಮಾಡ್ತೀನಿ ಹೌದು ನನ್ನ ಮಗಳನ್ನ ಮದುವೆ ಆಗಬೇಕಾದ್ರೆ ನಿಮ್ಮ ಮಗ ಅದೃಷ್ಟ ಮಾಡಿರಬೇಕು ಅವಳಂತ ಬುದ್ಧಿವಂತ ಹುಡುಗಿ ಈ ಊರಿನಲ್ಲೇ ಇಲ್ಲ ಎಲ್ಲ ನೀವೇ ಹೇಳ್ತಿರಲ್ಲ ನಾವು ಹುಡುಗಿ ನೋಡೋದು ಬೇಡ ನೋಡಿ ಬರಳ್ತೀನಿ ಅಕ್ಕ ಅಲಂಕಾರ ಎಲ್ಲ ಮುಗಿತೇನೆ ಅಂದವಿಲ್ಲದ ಹುಡುಗಿಗೆ ಅಲಂಕಾರ ಬೇಕು ನಮ್ಮ ಜಾನಕಿಗೆ ಯಾಕೆ ಅಲಂಕಾರ ಬರಳೆ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗ್ಲಿ ಈಗ ನೋಡ್ತಾ ಇರಿ ಅಕ್ಕ ಒಂದು ನಿಮಿಷ ಬರ್ತೀಯ ಅವಳಿಗೆ ಜಾನಕಿನ ಬರಳೆ बंद होगो बड़े नाने होगी कर्क बर्ती एलू हाकिीन सारी सल बिडे नन मत केती ऐनायता आग बरदे आगे अल्ल नोडु निन्न मगल स्थितिन हणे बरह कणो विधि नीनु एल्ल बदलायिसबिड्तीनि अंतिद्यल्ल निन्निंदागली नन्निंदागली यारिंदानू बदलायिसोदक्के आगदंत विधि कणो ಅವಳಿಗೆ ಈಗ 3 ತಿಂಗಳು ಪಕ್ಕ ಸ್ವರ್ಗದಲ್ಲಿ ನಡೆದಿರೋ ನನ್ನ ಮಗಳ ಮದುವೆನ ಬದಲಾಯಿಸಬಿಡಬೇಕು ಅಂತ ನೋಡಿದೆ ಆದರೆ ದೇವರು ಕಥೆನ ಈ ರೀತಿ ಬದಲಾಯಿಸಿಬಿಟ್ಟ ಇಲ್ಲ ಇಲ್ಲ ನನ್ನ ಮಗಳ ಜೀವನ ಹಾಳಾಗೋದನ್ನ ನೋಡಿಕೊಂಡಿರೋದಕ್ಕೆ ಸಾಧ್ಯ ಇಲ್ಲ ಅವಳ ಭವಿಷ್ಯನೇ ನನ್ನ ಜೀವನದ ಗುರಿ इन मेले नान बिड़ो उन्नोंदु जानकी जानकी नन्न मग कमीशनर आगताने सोक्कनल्ल ताने नन्न मगन निराकरिसिद्दु आ नीच हिंसु नन्न मगळन्नु एएस पास माडिस्तीनि कमीशनर माड्तीनि कमीशनर जानकी अंत आ कुर्चियल्लि कूत्कोंड मेले नानु निद्दे माडोदु मैडम नहीं आफीस चार्ज तक संदर्भदल्लि स्वागत कोरक्के नावेल्ल ओंदु सण्ण पार्टी इट्कोंडिद्दीवि अच्छा यस मैडम नावु खंडित बरबेकु अच्छा इवत्तु नम्म जानकी अलल जानकी अवरिगे अलल नम्म जिल्लाधिकारिगळिगे नम्मेल्लर हृदयपूर्वकवादंत स्वागत चप्पाळे ಹೊಡಿರಿ ಸಾಕು ಸಾಕು ನೋಡಿ ಇಷ್ಟು ದಿವಸ ನಮ್ಮ ಜಿಲ್ಲಾಧಿಕಾರಿಗಳಾಗಿ ಗಂಡಸರೇ ಬರ್ತಾ ಇದ್ರು ಇವರು ಗಂಡಸರಾಗಿನೇ ಅಂದ್ರೆ ಅಷ್ಟೇ ಸ್ಟ್ರಿಕ್ಟ್ ಅಂತ ಅಷ್ಟೇ ಇವರಿಂದ ನಿಮಗೆ ಒಂದು ಕಷ್ಟ ನನಗೆ ಗೊತ್ತಾಗುತ್ತೆ ಅಂದ್ರೆ ಮನೆಗೆ ಹೋದ್ರೂ ಸಲಾಂ ಹೊಡಿಬೇಕು ಆಫೀಸಿಗೆ ಬಂದ್ರೂ ಸಲಾಂ ಹೊಡಿಬೇಕು ಇದೇನಪ್ಪ ಇದು ಗಂಡಸರ ಅವಸ್ಥೆ ಹೆಂಗಸರಿಗೆ ಸಲಾಂ ಹೊಡಿಯೋದೇ ಆಗೋಯ್ತಲ್ಲ ಅಂತ ನೀವು ತಿಳ್ಕೋಬಹುದು ಪರವಾಗಿಲ್ಲ ಹೆಂಗಸರಿಗೆ ಸಲಾಂ ಹೊಡಿಯೋದ್ರೊಳಗೆ ನಾವು ಹೆಮ್ಮೆ ಪಡಬೇಕು ಯಾಕೆ ಅಂದ್ರೆ ಇವತ್ತು ನಮ್ಮ ಭಾರತ ದೇಶ ಆಳ್ತಾರವರು ಯಾರು ಅಬ್ಬಾ ಕೇಳಿದನೆ ಎಲ್ಲಿ ಹೊಡಿಬೇಕು ಅನ್ನೋದು ಅರ್ಥ ಮಾಡ್ಕೊಂಡ್ಬಿಟ್ರೆ ಪರವಾಗಿಲ್ಲ ಸಾಕು ಸಾಕು ಇಲ್ಲಿ ಚಪ್ಪಾಳೆ ತಟ್ತಾರಾ ಇಲ್ಲಿ ತಟ್ಟಿದ್ರೆ ನಿಮ್ಮ ಮಾತು ಸಾಕು ಅಂತ ಅರ್ಥ ನಿಮಗೆ ಎಲ್ಲಿ ತಟ್ಟಬೇಕು ಅಂತ ನಾನು ಹೇಳ್ತಾ ಇದ್ದೀನಲ್ಲ ಮತ್ತೇನೋ ಸುಮ್ಮನೆ ಇರಿ ನೀವು ತಪ್ಪು ಜಾಗದಲ್ಲ ತಟ್ಟಬಿಡ್ತು ಅಂತ ಹೇಳಿದ್ರೆ ಅವರು ತಪ್ಪಾಗಿ ತಿಳ್ಕೊಂಡ್ಬಿಡ್ತಾರೆ ಹಾ ಹಾರ ಹಾರ ಹೊಡಿಲಿ ಏನು ಪರವಾಗಿ ಬಿಡು ಅಯ್ಯೋ ಏನು ಆಗ್ತಿದೆ ಯಾಕೋ ಇಬ್ರು ಕಚ್ಚಾಡ್ತಾ ಇದ್ದೀರಾ ಹಾರ ಹಾಕೋದಕ್ಕೆ ಯೋಗ್ಯತೆ ಬೇಕು ಮೈ ತುಂಬಾ ತಪ್ಪುಗಳೇ ಹಾರ ಹಾಕಿದ್ದು ಕಾಕ ಹಿಡಬೇಕು ಅಂತ ಮಾಡಿದ್ದೀರಾ ಇದುವರೆಗೂ ಉತ್ತರ ಭಾರತ ರಾಜ್ಯಗಳಲ್ಲೇ ಕೆಲಸ ಮಾಡಿದ ನಂತರ ಈಗ ನಾನು ಹುಟ್ಟಿದ ಈ ಕರ್ನಾಟಕದಲ್ಲೇ ಕೆಲಸ ಮಾಡೋ ಅವಕಾಶ ಸಿಕ್ಕಿದ್ದು ನನಗೆ ತುಂಬಾ ಸಂತೋಷವಾಗಿದೆ ಮದುವೆ ಆಗಿ ಗಂಡನ ಮನೆಗೆ ಹೋಗಿದ ಹೆಣ್ಣಿಗೆ ತವರು ಮನೆಗೆ ಬಂದ್ರೆ ಎಷ್ಟು ಸಂತೋಷವಾಗಿರುತ್ತೋ ಅದಕ್ಕಿಂತ ಹೆಚ್ಚಿನ ಸಂತೋಷ ನನಗೆ ಇವತ್ತಾಗ್ತಿದೆ ಹಾಗೆ ನನ್ನ ಕರ್ತವ್ಯಗಳನ್ನ ಸರಿಯಾಗಿ ನೆರವೇರಿಸ್ತೀನಾ ಇಲ್ವಾ ಅಂತ ಅನ್ನೋ ಒಂದು ರೀತಿ ಭಯ ಭಕ್ತಿ ಆತಂಕ ನನಗೆ ಇಲ್ಲಿ ಬಂದ ಮೇಲೆ ಬಂದಿದೆ ಕೊಟ್ಮನೆಗೆ ಬಂದಿರೋ ಹೆಣ್ಣಿನ ತರ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀನು ಕನ್ನಡವಾಗಿರು ಅಂತ ಶ್ರೀ ಕುವೆಂಪು ಅವರು ಬರೆದ ಹಾಗೆ ನಡೆಯುತ್ತಿದ್ದ ನನಗೆ ಇವತ್ತು ಈ ಕನ್ನಡ ತಾಯಿಯ ಸೇವೆ ಮಾಡೋ ಭಾಗ್ಯ ಸಿಕ್ಕಿದ್ದು ನನ್ನ ಪುಣ್ಯ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಗಳು ನಮಸ್ಕಾರಗಳು अड़े कील्को ना तक नहीं बटे बदल बंद इतना आफीस बर्ती ನೋಡ್ರಿ ಅದೇನ್ ಸಿನಿಮಾನ ಮುಂದೂರ್ ಮಾಡ ಹೊಟ್ಟೆ ತೋರ್ಸ್ಕೊಂಡು ಯಾಕ್ರಿ ಒಂಥರ ಇದ್ದೀರಾ? ಓ ಇವತ್ತು ಹೊಸ ಕಮಿಷನರ್ ಬರ್ತಾರೆ ಅಂತ ಹೇಳಿದ್ರಲ್ಲ, ಹೇಗ್ರಿ ಇದ್ದಾರತ? ಆತಲ್ಲ ಆಕೆ ಅಂದ್ರೆ ಹಿಂಸಾ ಇರಿ. ಅವಳು ಕತ್ ಏನ್ ಹಾಕೊಂಡಿದ್ಲು? ವೈಟ್ ಸೀರೆ ಉಟ್ಕೊಂಡಿದ್ಲಾ ಅಥವಾ ಕಾಂಜೀವರಂ ಸೀರೆ ಉಟ್ಕೊಂಡಿದ್ಲಾ? ಮೂಗ್ ಚುಚ್ಕೊಂಡಿದ್ದಾಳ? ಸರಿ ಕನ್ನಡಕ ಹಾಕೋತಾಳ? ಹೋಗ್ಲಿ ಮರ್ಯಾದೆಯಾಗಿ ಬಂದ್ಲಾ ಅಥವಾ ಒಂದ್ ಮಳ ಹೊಟ್ಟೆ ತೋರ್ಸ್ಕೊಂಡ್ ಬಂದ್ಲಾ? ಇದೆಲ್ಲ ಮುಖ್ಯನ. ನಾನೇನ್ ಇದನ್ನೇ ನೋಡ್ತಾ ಇರ್ತೀನಿ. ಆಫೀಸಲ್ಲಿ ಅವಳು ಮುಖಾನು ಸರಿಯಾಗಿ ನೋಡಕ್ ಸಾಧ್ಯ ಆಗ್ಲಿಲ್ಲ ನನ್ ಕೈಲಿ. ಯಾಕೆ ಅಷ್ಟು ನಸೀವಾಗಿದ್ದಾಳ? ಯಾಕೆ ನನ್ ಪ್ರಾಣ ತಿಂತೀಯ? ನೀವ್ಯಾಕೆ ಗುರ್ದು ಬೀಳ್ತೀರಿ? ಯಾವತ್ತು ಇಲ್ಲದ ಇವತ್ತು ಎಲ್ಲದಕ್ಕೂ ಪ್ರಶ್ನೆ ಕೇಳ್ಬೇಕಾ? ಯಾಕೆ ಕೇಳ್ಬಾರ್ದ? ಏನ್ ಕೇಳಿ ಅಂದ್ರೆ ಆಫೀಸ್ ಇಂದ ಬರ್ತಾ ಟಿಫನ್ ಕ್ಯಾರನ್ ಅಂತ ತರೋದನ್ನೇ ಮರ್ತ್ಬಿಟ್ಟಿದ್ದೀರಲ್ಲ, ಏನ್ ವಿಷಯ? ಏನ್ರಿ ಏನಾಯ್ತು ಇವತ್ತು ಆಫೀಸಲ್ಲಿ? ಯಾಕೆಲ್ಲ ತಲೆ ಕೆಳಕಾಗಿ ನಡೀತಾ ಇದೆ ಇವತ್ತು? ಏನು ನಡೆದಿಲ್ಲಮ್ಮ. ಏನು ನಡೆದಿಲ್ಲ ಅಂದ್ರೆ ಏನೋ ನಡೆದಿದೆ ಅಂತ ಅರ್ಥ. ಏನಾಯ್ತು ಹೇಳ್ರಿ. ಏನಮ್ಮ ಇದು ಬಂದ್ ಕೂಡಲೇ ಪಟಪಟ ಅಂತ ಪ್ರಶ್ನೆ ಕೇಳ್ತಿದ್ಯಲ್ಲ? ಹೊಸ ಕಮಿಷನರ್ ಬಂದಿದ್ದಾರೆ, ಆಫೀಸ್ ನಲ್ಲಿ ಅದ್ ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಒಂದು ಡೋಸ್ ಕೊಟ್ಟಿದ್ದಾರೆ. ಇದೆಲ್ಲ ಮಾಮೂಲಿ ತಾನೆ. ಬೈದ್ಲಾ? ಯಾಕೆ ಬೈಬೇಕು ನಿಮ್ಮನ್ನ? ಅದು ಬಂದಿನಾನೆ. ಏನ್ರಿ ಮರ್ಯಾದೆಯಿಂದ ಬೈದ್ಲಾ ಅಥವಾ ಕೆಟ್ಟದಾಗ ಬೈದ್ಲಾ? ತುಂಬಾ ಗರ್ವಿಷ್ಠೇನಾ? ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಅವಳು ಕೈ ಕೆಳಗ ಅದ್ ಹ್ಯಾಕ್ ಕೆಲಸ ಮಾಡ್ತಿರೋ ಏನೋ. ಅವಳು ನನ್ನನ್ನು ಬೈದ್ರೆ ನಿನಗೆ ಯಾಕೆ ಆಘಾತ ಆಗ್ಬೇಕು? ಆಗಲ್ವಾ ಮತ್ತೆ? ಒಬ್ಬ ಹೆಂಗ್ ಕಮಿಷನರು ನಿನ್ನೆ ಬಂದಳು, ಸರಿ ಇವತ್ ಬಂದಳು, ನಿಮ್ಮನ್ ಬೈದ್ರೆ ನನಗ ಆಘಾತ ಆಗಲ್ಲ? ಗೀತಾ, ಮುಂದೆ ಒಂದು ದೊಡ್ಡ ಆಘಾತ ಬರುವಾಗ ಈ ಆಘಾತ ತುಂಬಾ ಚಿಕ್ಕದಾಗಿ ಹೋಗುತ್ತಮ್ಮ. ಏನ್ ಹೇಳ್ತಿದ್ದೀರಿ ನೀವು? ಎಲ್ಲ ನೀನ್ ಹೇಳ್ಕೊಟ್ಟ ಎರಡು ರೇಖೆ ತತ್ವನೇ. ನೋಟ್ ದಿಸ್ ಇನ್ಸ್ಟ್ರಕ್ಷನ್ಸ್. ಆಫೀಸ್ 10:30 ಅಂದ್ರೆ 10 ಗಂಟೆಗೆ ಎಲ್ಲಾ ಕ್ಲಬ್ಗಳು ತಮ್ಮ ತಮ್ಮ ಸೀಟ್ ನಲ್ಲಿ ಇರಬೇಕು. ಬರೋ ಪೇಪರ್ಸ್ ಎಲ್ಲ 3 ದಿನದಲ್ಲೇ ಡಿಸ್ಪೋಸ್ ಮಾಡಬೇಕು. ಬಾಕಿ ಉಳಿದಿರೋ ಫೈಲ್ಸ್ ಗಳನ್ನ 3 ವಾರದಲ್ಲೇ ಕ್ಲಿಯರ್ ಮಾಡಬೇಕು. ಅಂಡರ್ಸ್ಟ್ಯಾಂಡ್? ಏನ್ ಸರ್? ಕಮಿಷನರ್ ನೋಡ್ಬೇಕು. ಯಾತಕ್ ಸರ್? ಮಾತಾಡ್ಬೇಕು. ಅಮ್ಮವ್ರು ಹೊಸಬ್ರು ಸರ್, ಯಾಕೆ ಬಿಟ್ಟೆ ಅಂತ ಕೋಪಿಸ್ಕೊಂಡ್ಬಿಡ್ತಾರೆ. ಒಂದ್ ನಿಮಿಷ ಇಲ್ಲೇ ರೀ ಸರ್, ಕೇಳ್ಕೊಂಡ್ ಬಂದ್ಬಿಡ್ತೀನಿ. ಆಫೀಸ್ ಕೆಲಸ ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ವಿಷಯಗಳಲ್ಲೂ ನಾನು ತುಂಬಾ ಖಂಡಿತವಾಗಿರ್ತೀನಿ. ಇದ್ರ ಬಗ್ಗೆ ಎಲ್ಲಾ ಆರ್ಡರ್ಸ್ ಗಳನ್ನು ನೀವೇ ಟೈಪ್ ಮಾಡಿ ಕಳಿಸಬೇಕು. ಎಸ್ ಮೇಡಂ. ಅಂಡ್ ದೆನ್ ನೆಕ್ಸ್ಟ್. ಮೇಡಮ್, ನಮ್ಮ ಜಿಲ್ಲೆಯಲ್ಲಿ ಗಂಧದ ಮರ ಸ್ಮಗ್ಲಿಂಗ್ ತುಂಬಾ ನಡೀತಾ ಇದೆ ಅಂತ ರಿಪೋರ್ಟ್ ಬಂದಿದೆ. ಬಾರ್ಡರ್ಸ್ ನಲ್ಲಿ ಚೆಕ್ ಪೋಸ್ಟ್ ಗಳನ್ನ ನಾವು ಯಾಕೆ ಜಾಸ್ತಿ ಮಾಡಬಾರ್ದು? ಗವರ್ಮೆಂಟ್ ಸ್ಯಾಂಕ್ಷನ್ ಬೇಕಲ್ಲ? ಸ್ಯಾಂಕ್ಷನ್ ಒಂದು ನೋಟ್ ಹಾಕಿ ಅದಕ್ಕೆ ಸಂಬಂಧಪಟ್ಟ ಫೈಲ್ಸ್ ಗಳನ್ನ ನಾನು ಕಳಿಸ್ಕೊಡಿ. ಓಕೆ ಮೇಡಮ್. ನೀವೇನು ಹೋಗ್ಬೋದು? ಎಸ್ ಮೇಡಮ್. ಎಸ್, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಬೇರೆ ಬೇರೆ ಮಾಡಿದ್ದು ಈಗ ನಿಮ್ ಕಾಲ್ ಮುಟ್ಟಿ ನಮಸ್ಕಾರ ಮಾಡುವ ಅಧಿಕಾರ ಅನ್ನತ್ರ ಕೊಡಿ. ಏಳಿ ಮೇಲೆ ಯಾರಾದ್ರೂ ನೋಡ್ತಾರೆ. ಏಳಿ ಮೇಲೆ, ನೀವು ನನ್ನ ಅಧಿಕಾರಿ, ಹೀಗೆಲ್ಲ ಮಾಡಬಾರ್ದು. ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ನಿಮ್ಮಂದೆ ಕೈ ಕಟ್ಕೊಂಡು ನಿಲ್ಬೇಕಾದ ಗುಮಾಸ್ತಾನ ಕೂತ್ಕೋಬೇಕು. ಪದವಿ ಕೊಡ್ಬೇಕಾದ ಮರ್ಯಾದೆ ಕೊಡ್ಲೇಬೇಕಲ್ವಾ ಮೇಡಮ್? ವೆರಿ ಸ್ಟ್ರೇಂಜ್ ಟು ಮೀಟ್ ಲೈಕ್ ದಿಸ್. ನೀವು ಹೇಗಿದ್ದೀರಿ? ನಿಮ್ಮ ಹೆಂಡತಿ ಹೇಗಿದ್ದಾರೆ? ನಿಮ್ಮ ಮಕ್ಕಳು ಚೆನ್ನಾಗಿದ್ದಾರಾ? ನನಗೆ ಮದುವೆ ಆದ ವಿಷಯ ನಿಮಗೆ ಹೇಗೆ ಗೊತ್ತು? ಗಂಡಸರು ವಿಚಾರ ನನಗೆ ಚೆನ್ನಾಗಿ ಗೊತ್ತಲ್ಲ. ನಾನು ಬೇಕು ಅಂತಲೇ ನಿಮ್ಮ ಕೈ ಬಿಟ್ಟೇನೋ ಆರೋಪ ನನ್ನ ಮೇಲೆ ಹೊರಿಸ್ತಾ ಇದ್ದೀರಿ. ನೀವು ಕ್ಷಮಿಸಲಿ ಅನ್ನೋದಕ್ಕೋಸ್ಕರ ನಾನು ಈ ವಿಷಯ ಹೇಳ್ತಾ ಇಲ್ಲ. ಯಾಕೆಂದ್ರೆ ನನಗೆ ಕ್ಷಮೆನೇ ಇಲ್ಲ. ಆದರೂ ನಡೆದ ವಿಷಯ ಏನು ಅಂತ ನಿಮಗೆ ತಿಳಿದಿರಲಿ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾನು ಡೆಲ್ಲಿಯಲ್ಲಿ IAS ಇಂಟರ್ವ್ಯೂ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದಾಗ ನೀವು ಕಾಶಿಯಲ್ಲಿ ಸ್ನಾನ ಮಾಡ್ತಾ ಗಂಗೆಯಲ್ಲಿ ಮುಳುಗಿ ಸತ್ತು ಹೋದ್ರಿ ಅಂತ ನಮ್ಮ ತಾಯಿ ಹೇಳ್ಬಿಟ್ರು. ನಿಮ್ಮ ತಾಯಿ ನಮ್ಮ ಸಂಬಂಧ ಮಾತ್ರ ಕಡಿದಾಗ್ಬಿಟ್ರು ಅನ್ಕೊಂಡೆ. ನನ್ನ ಪ್ರಾಣಕ್ಕೆ ಫುಲ್ ಸ್ಟಾಪ್ ಹಾಕ್ಬಿಟ್ರಾ? ಒಳ್ಳೆ ಕಲ್ಪನೆ. ಆದರೆ ಅದನ್ನು ನಾನು ನಂಬಲಿಲ್ಲ. ಹೇಗಾದರೂ ನಿಮ್ಮನ್ನು ನೋಡೇ ನೋಡ್ತೀನಿ ಅನ್ನೋ ನಂಬಿಕೆಯಲ್ಲಿ ನಾ ಕಾಶಿಗೆ ಹೋದೆ. ನೀವಿದ್ ಮನೆಗೂ ಹೋದೆ. पिताजी क्या है बेटे? कोई आया है. कौन होगा? नमस्ते, आप कौन है? कौन चाहिए? नानु बेंगलूरिंदा बंदिदीनि. बेंगलूर? हाँ, इल्लोब्बरु कन्नड पंडित इद्रल्ल. कन्नड टीचर. ओ टीचर. और ಈಗ ಎಲ್ಲಿದ್ದಾರೆ? ಓ मकान खाली करके चले गए. खाली ಮಾಡ್ಕೊಂಡು ಹೊರಟೋದ? ಹಾಗಾದ್ರೆ ಈಗ ಅವರು ಎಲ್ಲಿದ್ದಾರೆ? वो तो मैं नहीं जानता हूँ साहब. टीचर तो बड़े अच्छे आदमी थे, पर उसके बहन मर गई. अंदरे सब थोड़ा और मगला. हाँ, उसके बहन मर गई, इसीलिए मकान खाली करके चले गए. ना मत्ते सत्त होद्रु ಅಂತ ಹೇಳಿದನ್ನ ನಾನು ಸತ್ತು ಹೋಗಿದ್ದೀನಿ ಅಂತ ತಪ್ಪಾಗಿ ತಿಳ್ಕೊಂಡ್ರಲ್ಲ. ಬನ್ನಿ. ಅಲ್ಲಿಂದ ಊರಿಗೆ ಬಂದ ನನಗೆ ಇನ್ನೊಂದು ಮದುವೆ ಮಾಡಿಸ್ಬಿಟ್ರು. ಭಾಷೆ ಪ್ರಶ್ನೆ ಅನ್ನೋದು ನಮ್ಮ ಜೀವನದಲ್ಲಿ ಹೇಗೆ ಆಟ ಆಡ್ತು ನೋಡಿದ್ರ? ಅದಿರ್ಲಿ, ಹೊಟ್ಟೆ ಸೀಳಿ ನನ್ನ ಮಗನ ಹೊರಗೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರಲ್ಲ ನಿಮ್ಮಮ್ಮ, ಅವ್ರು ಹೇಗಿದ್ದಾರೆ? ಚೆನ್ನಾಗಿದ್ದಾರಾ? ಅವ್ರು ಮಾಡಿದ ಪಾಪಕ್ಕೆ ತಕ್ಷಣ ಪರಿಹಾರ ಸಿಕ್ತು, ತೀರ್ಕೊಂಡ್ರು. ನಮ್ಮಮ್ಮ ಹೇಳ್ದಾಗ ಕೇಳ್ತಿದ್ದಿದ್ದು ನಮ್ಮಪ್ಪನು ನಮ್ಮಮ್ಮನ ಹಿಂದೆನೆ ಹೊರಟದ್ರು. ಈಗ ನನ್ನ ಜೊತೆ ನನ್ನ ಹೆಂಡತಿ, ನನ್ನ ಮೂರು ಮಕ್ಕಳು. ಆದ್ರೆ ನನಗ್ ಜೊತೆ ನೀವು ಕಟ್ಟಿರೋ ಈ ತಾಳಿ ನಿಮ್ಮನ್ನೇ ಜ್ಞಾಪಕ ಪಡಿಸು. ನಮ್ಮ ಮಗು ಅಷ್ಟೇ. ದೇರ್ ಹ್ಯಾಸ್ ಬೀನ್ ಎ ಗೇನ್ ಇನ್ ಅವರ್ ಲಾಸ್. ಲಾಭದಲ್ಲೂ ನಷ್ಟ ಅಂತ ಎಲ್ಲರೂ ಹೇಳ್ತಾರೆ. ನಷ್ಟದಲ್ಲೂ ನನಗೆ ಸಿಕ್ಕಿರೋ ಲಾಭ ನಿಮ್ಮ ಮಗು. ಮಗು ಅಂತ ಹೇಳ್ತಾ ಇದ್ದೀರಾ, ಅದು ಗಂಡ ಹೆಣ್ಣ ಅಂತ ಹೇಳ್ಕೊಡ್ದ? ಅದನ್ನ ತಿಳ್ಕೊಳ್ಳೋ ಕಾತರನಾದ್ರೂ ನಿಮಗಿದೆಯಾ ಅಂತ ನೋಡಿದೆ. ಗಂಡು ಮಗು. ಓ, ನಿಮ್ಮನ್ನೊಂದು ಮಾತು ಕೇಳ್ಕೊಳ್ಳ? ಏನು? ನಮ್ಮ ಈ ಸಂಬಂಧ ಹೊರಗಡೆ ಪ್ರಪಂಚಕ್ಕೆ ತಿಳಿದೇ ಇರೋದು ಒಳ್ಳೆ ಪದವಿಲಿರೋ ನಿಮಗೂ, ನಾನು ಒಳ್ಳೆಯವನು ತಿಳ್ಕೊಂಡಿರೋ ನಮ್ಮ ಕುಟುಂಬಕ್ಕೂ ಒಳ್ಳೇದು. ಯಾಕಾಗಂತೀರಾ? ಹೆಂಗಸರ ಬಗ್ಗೆ ನನಗೂ ಚೆನ್ನಾಗಿ ಗೊತ್ತು. ಐ ಮೀನ್ ಮೈ ವೈಫ್. ಡ್ರೈವರ್, ಸ್ವಲ್ಪ ಕಾರ್ ನಿಲ್ಲಿಸಿ. ಕಾರ್ನಲ್ಲಿ ಬನ್ನಿ, ಮನೇಲಿ ಬಿಟ್ಟು ಹೋಗ್ತೀನಿ. ಸೈಕಲ್ ನಾನು ಡ್ರೈವರ್ ಅಂತ ಕರೆಕ್ ಹೇಳ್ತೀನಿ. ಪರವಾಗಿಲ್ಲ, ಗಾಳಿ ಹೊಡೆದಾಯ್ತು, ಇನ್ನು ಹೋಗದೆ ನೀವು ಹೋಗಿ. ಇಲ್ಲ, ನಿಮ್ಮನ್ನು ಬಿಟ್ಟು ಹೋಗೋಕೆ ಮನಸ್ಸು ಬರ್ತಾ ಇಲ್ಲ. ದಯವಿಟ್ಟು ಬನ್ನಿ. ಜೀವನದಲ್ಲೇ ನನ್ನನ್ನು ದಾಟಿ ಮುಂದೆ ಹೊರಟೋದ್ರಿ, ಇನ್ನು ರೋಡ್ನಲ್ಲೇ ನೀವು ಹೋಗಿ. ಇದನ್ನಾದ್ರೂ ತಗೊಳ್ಳಿ. ಏನದು? ಅವತ್ತು ಪಾರ್ಟಿನಲ್ಲಿ ನೀವು ನನಗೆ ಹಾರ ಹಾಕುವಾಗ ತೆಗೆದ ಫೋಟೋ. ಅವತ್ತು ಹಾರ ಹಾಕದ? ಇವತ್ತೇನ್ ಕೊಡ್ತಾ ಇದ್ದಾನೆ? ಲವ್ ಲೆಟರು. ತಗೊಳ್ಳಿ. ಈ ಫೋಟೋ ನೀವ್ಯಾಕೆ ಇಟ್ಕೊಂಡಿದಿರಿ? ಮದುವೆ ಸಮಯದಲ್ಲಂತೂ ಹಾರ ಹಾಕೋ ಹಾಗೆ ಒಂದು ಫೋಟೋನು ತೆಗಿಲಿಲ್ವಲ್ಲ ಅಂತ ನಮ್ಮಪ್ಪ ಆಗಾಗ ಬೇಜಾರು ಮಾಡ್ಕೋತಿದ್ರು. ಎಷ್ಟೋ ವರ್ಷ ಆದ್ಮೇಲೆ ಇಂಥ ಒಂದು ಸಂದರ್ಭ ಸಿಗ್ತಲ್ಲ. ನೀವು ಜಾರ್ಕೊಂಡು ಹೋಗ್ಬೋದು, ಆದ್ರೆ ನಿಮ್ ನೆರಳು ಮಾತ್ರ ನನ್ನ ಹತ್ರ ಭದ್ರವಾಗಿದೆ. ನಿಮ್ ಹೋಲಿಕೆ ನನ್ನ ಮಗನಲ್ಲಿ ಅದಕ್ಕಿಂತ ನನಗಿನ್ನೇನು ಬೇಕು? ಮಗನ ಹೆಸರೇನು? ಜಿ ರಾಮು. ಈ ಜಿಗೆ ಸಂಬಂಧಪಟ್ಟ ವ್ಯಕ್ತಿ ಯಾರು, ಎಲ್ಲಿದ್ದಾರೆ ಅಂತ ನನ್ನ ಮಗ ಆಗ ಕೇಳ್ತಾ ಇರ್ತಾನೆ. ಅಮರ ಮಧುರ ಪ್ರೇಮ. ನಾ ಬರ್ತೀನಿ. नमस्कार सर. नान सर गोपीनाथ निम्मलिया सर. ऐन सर इष्ट बदलायिसबिट्टिदीरि ननगे आश्चर्य आगता इदे. सर हिंदे नडेद होद तप्पुगळेल्ल ನನಗೆ ತಿಳಿದೇನೆ ನಡೆದು ಹೋಯ್ತು ಸರ್. ಇವತ್ತಾನೆ ಜಾನಕಿ ಅವ್ರ ಮಗು ಬಗ್ಗೆ ನಮ್ಮ ಮಗು ಬಗ್ಗೆ ಹೇಳಿದ್ರು. ನನ್ನ ಮಗಂಗೆ ಕನಿಷ್ಠ 10 ವರ್ಷನಾದ್ರೂ ಇರಬೇಕು ಅನ್ನೋದು ನನಗೆ ಮರ್ತೇ ಹೋಯ್ತು. ಯಾವುದೋ ಚಿಕ್ಕ ಮಗುನ್ ನೋಡಕ್ ಬಂದವನಾಗೆ ಬೊಂಬೆಗಳನ್ನ ತಗೊಂಬಂದ್ಬಿಟ್ಟೆ. ಹೊರಟೋಗ್ತೀನಿ ಸರ್. ಒಂದೇ ಒಂದ್ಸಲ ನನ್ನ ಮಗನ್ನ ಹತ್ರದಿಂದ ನೋಡ್ಬಿಟ್ಟು ಹೊರಟೋಗ್ತೀನಿ ಸರ್. ರಾಮು ಕಮ್ ಹಿಯರ್. ರಾಮು ಆ ಗೆರೆತ ಡ್ಯಾಚ್ಗೆ ಹೋಗ್ಬೇಡ. ಯಾತದಯ್ಯರು ಕಮಿಷನರ್ ಆಫೀಸ್ನಲ್ಲಿ ನಿಮ್ಮ ತಾಯಿ ಮುಂದೆ ಕೈ ಕಟ್ಕೊಂಡು ನಿಂತಿರ್ಬೇಕಾದ ಗುಮಾಸ್ತ ಗುಣಕ್ಕೂ ಹಣಕ್ಕೂ ವ್ಯತ್ಯಾಸ ತಿಳಿದಿತ್ತು. ಈಗ ಸಮಯ ತಪ್ಪಿ 10ಕ್ಕೂ 4ಕ್ಕೂ ವ್ಯತ್ಯಾಸ ತಿಳಿದೆ ಬಂದು ನಿಂತಿದ್ದಾನೆ. ಮರಿ ನಿನ್ ಬಾಯಿನಲ್ಲೇ ಗೆಟ್ ಔಟ್ ಅಂತ ಹೇಳು. ಕಮಾನ್ ಹೋಗಿದ್ದಾರೆ ಆಚೆ. ಗೆಟ್ ಔಟ್. ಮಾಡಿದೆ ನಾನು ಊಟ ಮಾಡಿದೆ ಅಂತ ಶಾಸ್ತ್ರ ಕೂತ್ಕೊಂಡು ಎದ್ದು ಬಿಟ್ರೆ ಆರೋಗ್ಯದ ಗತಿ ಏನ್ರಿ? ಯಾಕೆ ಈಚೆಗೆ ಒಂಥರ ಇರ್ತೀರಿ? ಇವತ್ತು ಕಮಿಷನರ್ ಏನಾದ್ರು ಬೈದ್ಲಾ? ಬೈಲಿಲ್ಲ. ಕಾಲ್ ಮುಟ್ಟಿ ನಮಸ್ಕಾರ ಮಾಡಿದ್ಲು. ಮೊದಲು ನಮ್ಮ ಮನೆ ಹೊಡ್ಕೊಂಡು ಬಂದಿದ್ದಾರೆ. ಅವನ್ನ ಹೀಗೆ ಅವಮಾನ ಮಾಡಿ ಕಳ್ಸೋದೇನು? ತಾಯಿನ ಕಾರಣ ಮಾಡಿಕೊಂಡು ತನ್ನ ಧರ್ಮ ಪತ್ನಿನ ಕೈ ಬಿಟ್ಟೋನಲ್ವೇ, ಅದಕ್ಕೆ ಮಗನ ಕೈನಿಂದಲೇ ಅವನ ಮನೆಯಿಂದ ಆಚೆ ಕಟ್ಟಿದ್ದು. ಇದಲ್ಲೇನ್ ತಪ್ಪು? ಜಾನಕಿ ಸೇಡ್ ತೀರಿಸ್ಕೊಳ್ಳಕ್ಕೆ ಈಗ ತಾನೇ ಅವಕಾಶ ಪ್ರಾರಂಭವಾಗಿದೆ. ನಾನವನ್ನ ಸುಮ್ಮನೆ ಬಿಡೋದಿಲ್ಲ. ಅವನು ಮಾಡಿದ ತಪ್ಪಿಗೆ ಅವನು ಯಾವಾಗ್ಲೂ ದುಃಖ ಅನುಭವಿಸ್ತಾನೇ ಇರಬೇಕು. ಇದೇ ನನ್ನ ಗುರಿ. ಅದೇ ನಿಮ್ಮ ಗುರಿಯಾಗಿದ್ರೆ ನಿಮ್ಮ ಪ್ರಯತ್ನಗಳ ಮುರಿಯೋದೇ ನನ್ನ ಗುರಿಯಾಗಿರುತ್ತೆ. ಜಾನಕಿ, ನಿನ್ನನ್ನ ಈ ಸ್ಥಾನಕ್ಕೆ ತಂದವನೇ ನಾನು. ಜ್ಞಾಪಕ ಇರ್ಲಿ. ನೀವು ಜ್ಞಾಪಕ ಇಟ್ಕೊಳ್ಳಿ. ನಿಮ್ಮನ್ನ ಮತ್ತೆ ಮನುಷ್ಯನಾಗಿ ಮಾಡೋದು ನಾನೇ. ನೀ ಎತ್ತಿದ್ದವಳು ನೀನು ಅಂತ ನನಗೀಗ ಗೊತ್ತಾಯ್ತು. ನನಗೂ ಇವತ್ತೇ ಗೊತ್ತಾಗಿತ್ತಪ್ಪ. मगल कण्णिन ओर्सबेकोस्कर नहीं कष्टपड़िल्ल नानु ओदिसलिल्ल सेड तीरिसिकोळ्ळोदे निम्म गुरियागित्तु अदक्के ಅದಕ್ಕೆ ನಾನು ಅಸ್ತ್ರವಾಗಿ ಉಪಯೋಗಿಸಿಕೊಳ್ಳಕ್ಕೆ ನೋಡ್ತಿದ್ದೀರಾ? ಗಂಡನ ಕಣ್ಣಿಂದ ಕಣ್ಣೀರು ತರಿಸೋದೆ ನೀವು ನನ್ನಿಂದ ಕೇಳೋ ಪ್ರತಿಫಲ ಅಂತ ನನಗೆ ಮೊದಲೇ ಗೊತ್ತಾಗಿದ್ರೆ ನಾನು ಓದ್ತಾನೂ ಇರಲಿಲ್ಲ, ಈ ಪದವಿಗೆ ಬರ್ತಾನೂ ಇರಲಿಲ್ಲ. ಜೀವನ ಪೂರ್ತಿ ಗಂಡನ ಬಿಟ್ಟೊಳಗೆ ಇದ್ಬಿಟ್ಟಿದ್ದೆ. ಎಸ್, ನಾನು ನಂಬಿ ನಾನು ನಿರ್ಪ್ರದೆ ನಿಮ್ಮೆಲ್ಲರೂ ಕೂತ್ಕೊಳ್ಳೋದು ಬೈದೆಲ್ಲ ಮುಗಿತಾ? ಇಷ್ಟೇನಾ? ಇನ್ನೂ ಸ್ವಲ್ಪ ಬೈಬೋದಲ್ಲ ನನ್ನ? ನಂಗಿನ್ನೇನಿಲ್ಲ. ಒಬ್ಬ ಗಂಡಸು ಕಮಿಷನರ್ ಆಗಿತ್ತು, ನಮ್ಮ ಯಜಮಾನ್ರನ್ನ ಏನ್ ಬೇಕಾದ್ರೂ ಬೈಲಿ, ಅದನ್ನ ತಡ್ಕೋಬಹುದು. ಆದ್ರೆ ಒಬ್ಬ ಹೆಂಗ್ಸ್ ಕಮಿಷನರು, ಅವ್ರನ್ನ ಬೈದ್ರೆ ನನ್ನಿಂದ ತಡ್ಕೊಳಕ್ ಆಗ್ಲಿಲ್ಲ. ತಪ್ಪಾಗಿದ್ರೆ ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ಅಳ್ಬೇಡಮ್ಮ, ಒಂದು ಹೆಣ್ಣಿನ ಮನಸ್ಸನ್ನ ಅರ್ಥ ಮಾಡ್ಕೋಬಲ್ಲೆ. ಇನ್ಮೇಲೆ ನಿಮ್ಮ ಯಜಮಾನನ್ನ ನಾನೇನು ಅನ್ನಲ್ಲ. ಸಾಕ, ನಮ್ಮ ಆಫೀಸಿನ ಕಥಾನಾಯಕ ಕಥಾನಾಯಕಿ ಅವರ ಪ್ರೇಮ ಸಮಾಚಾರ ಗೊತ್ತಾ ನಿನಗೆ? ಸೀತೆಯನ್ನು ಕಂಡೆ ಅಂತ ನೇರವಾಗಿ ಹೇಳ್ಬಾರ್ದೆ. ಯಾರು? ನಮ್ಮ ಕಮಿಷನ್ ರಮಾನು ಹೆಟ್ಲಾರ್ಕೋ. ಅಲ್ಲೇ ನಮಗ್ ಬಾಯಿ ಚಪ್ಪಸಕ್ ಒಳ್ಳೆ ವಿಷಯ ಸಿಕ್ತು. ಹೇಳು. ಆಮೇಲೆ ನಾನು ಕಣ್ಣಾರೆ ಕಂಡೆ. ನಮ್ಮ ಕಮಿಷನ್ ರಮ್ಮ ಕಾರ್ ಬಿಟ್ಟು ಹಿಡಿದು ಬಂದು ತಕ್ಷಣ ಒಂದು ಲವ್ ಲೆಟರ್ ಕೊಟ್ರು. ಅದನ್ನ ಅವ್ನು ತಗೊಂಡು ಜೇಬಲ್ ಹಾಕೊಂಡ. ಹೌದು, ಆ ಲೆಟರ್ ಒಳಗಡೆ ಏನ್ ಬರ್ತಿಬಹುದು ಸ್ವಲ್ಪ ಹೇಳ್ತೀಯಾ? ಇನ್ ಕಂಟಿನ್ಯೂಯೇಷನ್ ಟು ಅವರ್ ಟೆಲಿಫೋನಿಕ್ ಟಾಕ್ ಡೇಟೆಡ್ ಸೋನ್ಸೋ ಸೋನ್ಸೋ, ಐ ಆಮ್ ಟ್ರೈಯಿಂಗ್ ಟು ನೋಟ್ ದಿ ಕನ್ಸಿಡರಬಲ್ ಡಿಲೇ ಅಟ್ ಯುವರ್ ಎಂಡ್. But this is to confirm, rectify, and sanction our secrets. But sublime love. Appa, haudu, ee kagadalli bardiro vishaya ella ninige hage gottaytu? Sumne ondu visualization ashte, ಚಿತ್ರಕಥೆ ತರ ಅಡ್ಡ ದಿಡ್ಡಿ ಬಂದು ಹೋಗುತ್ತೆ. ಲೇ ಗೋಪಾಲ, ನಮ್ಮ ಕಮಿಷನರ್ ಮಾ ಎಟ್ಲದ್ದು ಲವ್ ವಿಚಾರ ಗೊತ್ತಾ ನಿಮಗೆ? ಲೇ ಬಾಬು, ನಿನ್ನ ವಿಚಾರ ಗೊತ್ತೇನೋ? ನಮ್ಮ ಕಮಿಷನರ್ ಮಾ ಎಟ್ಲದ್ದು ಡ್ಯೂಯೆಟ್ ಆಡದ್ರಂತೆ. ಇದೇನಿದು? ನಾನು ಲವ್ ಲೆಟರ್ಗೂ ಮಾತ್ರ ನೋಡಿದ್ದೀನಿ, ನೀನ್ ಡ್ಯೂಯೆಟ್ ಹಾಡೋದು ನೋಡ್ಬಿಟ್ಯಾ? ನಮಸ್ಕಾರಮ್ಮ. ಓ, ಇಷ್ಟು ದೊಡ್ಡ ಫೈಲ್ಗೆ ಕಾರಣವಾಗಿರೋ ಮಗು ಇದೇನಾ? ಹೌದು, ನನ್ನ ಮಗು. ಹೆಸರು ಭೂಪ, ನನ್ನ ಹೆಸರು ಬಾಬು. ಲೇ ಕಮಿಷನರ್ ಬಂದು ನಮಸ್ಕಾರ ಹೇಳು. ಈಗ ತಾನೇ ಬಂದಿದ್ದಾರೆ, ಅಷ್ಟರಲ್ಲೇ ಊರು ಬಿಟ್ಟು ಕಳಿಸ್ತೇನೋ? ಇನ್ನೂ 2 ವರ್ಷ ಅವ್ರನ್ನ ಈ ಊರಿಂದ ಟ್ರಾನ್ಸ್ಫರ್ ಮಾಡಲ್ಲ. ನಮ್ ಕಮಿಷನ್ ನಮ್ನವ್ರಿಗೆ ಟಾಟಾ ಅಲ್ಲ ನಮಸ್ಕಾರ ಮಾಡೋ. ಮಿಸ್ಟರ್ ಬಾಬು, ದಿನ ಆಫೀಸ್ಗೆ ಬರುವಾಗ ಮಗುನ ಎತ್ಕೊಂಡ್ ಬರ್ತೀರಂತಲ್ಲ? ಇದೇ ಎತ್ಕೊಂಡ್ ಬರ್ತೀನಿ. ಇರೋವ್ರನ್ನ ಎತ್ಕೊಂಡ್ ಬರ್ತಾರಾ? ಅವರಿಗೆಲ್ಲ ಹೆಂಡ್ತೀರಿ ಇದ್ದಾರೆ, ನನಗಿಲ್ವಲ್ಲ. ಅತ್ತೇನೂ ಇಲ್ಲ. ಐ ಆಮ್ ಎ ವಿಡೋ ಯರ್. ಸಂಬಂಧ ಹೇಳ್ಕೊಳಕ್ ಇದು ಜಾಗ ಅಲ್ಲ. ಇವ್ರ ಸೀಟ್ ಹೆಸರು ಬಂದಿರೋ ಲೆಟರ್ನ ನಿಮ್ಮ ಮಗು ಹರಿದಾಗ್ಬಿಟ್ಟಿದೆ. ಅದಕ್ಕೇನು ಉತ್ತರ ಹೇಳ್ತೀರಾ? ಮೇಡಂ, ಆ ಲೆಟರ್ಗೆ ಏನು ನಡವಳಿಕೆ ತಗೋಬೇಕು ಅಂತ ಗೊತ್ತಿಲ್ಲದೆ ಒಂದು ವಾರದಿಂದ ಒದ್ದಾಡ್ತಾ ಇದ್ಲು ಈ ಹುಡುಗಿ. ಆದ್ರೆ ನಮ್ಮ ಹುಡುಗ ಒಂದೇ ಸೆಕೆಂಡ್ ಅಲ್ಲೇ ಆಕ್ಷನ್ ತಗೊಂಡ್ಬಿಟ್ಟ ಅಲ್ವೇನೋ ಮರಿ. ಮೇಡಂ, ನಾಳೆಯಿಂದ ಮಗುನ ಆಫೀಸಿಗೆ ಕರ್ಕೊಂಡ್ ಬರ್ಕೊಡ್ದಂತ ದಯವಿಟ್ಟು ಹೇಳಿ. ಇಲ್ಲಿದ್ರೆ ನಮ್ಗೆ ಆಫೀಸ್ ನಲ್ಲಿ ಕೆಲಸ ಮಾಡಕ್ಕೆ ಆಗಲ್ಲ. ನಾನು ವಿಚಾರಿಸ್ತೀನಿ. ಯು ಮೇ ಗೋ ನೌ. ಥ್ಯಾಂಕ್ ಯು ಮೇಡಂ. ನಿಮಗಲ್ಲ. ಸರಿ ಅಪ್ಪ, ಯಾರನ್ನ ಅಮ್ಮ ಆಗುಂತಿಲ್ಲ. ಯಮ್ಮ ಚೆನ್ನಾಗಿದ್ದಾರೆ, ನನಗೆ ಯಮ್ಮನೇ ಬೇಕು. ಸುಮ್ಮನಿರು ನೋಡು, ಅಮ್ಮ ಬೇಕಾದ್ರೆ ಕಮಿಷನರ್ ಆಗ್ಬೋದು, ಆದ್ರೆ ಕಮಿಷನರ್ ಆದವರೆಲ್ಲ ಅಮ್ಮ ಆಗೋಕ್ ಸಾಧ್ಯ ಇಲ್ಲ. ಸರಿ ಸರಿ, ಸೆಕ್ಷನ್ ಹೋಗ್ಬಿಟ್ಟು ಯಾವ ಕ್ಲಾರ್ಕು ಕೆಲಸ ಮಾಡಿದವ್ರಾಗ ಆಟ ಆಡ್ಕೋ ಹೋಗಪ್ಪ. ನೋಡು ಓಡು 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 ಓಡು. ಮಿಸ್ಟರ್ ಬಾಬು, ನಾಳೆಯಿಂದ ಮಗುನ ಆಫೀಸಿಗೆ ಕರ್ಕೊಂಡು ಬರ್ಕೊಡುದು. ಇಷ್ಟು ದಿನ ಎಳೆದಾಡ್ತಿದ್ದ ಈ ಫೈಲ್ ನ ಕ್ಲೋಸ್ ಮಾಡ್ತೀನಿ. ಕರುಣೆ ತೋರಿಸಿಮ್ಮ, 7 ತಿಂಗಳು ಹುಟ್ಟದ ಮಗು, ಸಿಸೇರಿಯನ್ ಕೇಸ್, ಅದಕ್ಕೆ 7 ತಿಂಗಳು. ಹೋಗಿ ಸರ್. ಬೋಬಾ, ಒಬ್ನೇ ಮನ್ಕೊಂಡು ಏನೋ ಮಾಡ್ತಾ ಇದೀಯಾ? ಬೋಬಾ, ಎಲ್ಲಿಂದ ತಂದಿಯೋ? ಯಾವ ಅಮ್ಮನೋ? ಲೇ ಬೋಬಾ, ತಗೋ ತಗೋ ತಗೋ. ಲೇ ರಾಮರಾಯ, ಲೇ ರಾಮರಾಯ, ಪದ್ಮ ಗೋಪಾಲ ಸಣ್ಣ, ಲೇ ಇಟ್ಟಿದ್ದ ಬರೀ ಬಾಯಿ ಮೇಲೆ ಹಾಕ್ತಾ ಇದ್ವಲ್ಲ, ಈಗ ಅವಲಕ್ಕಿನೂ ಸಿಕ್ಬಿಡ್ತು ಕಣ್ರೋ. ಬಂದ್ರ 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 ಹೇಳಿ ಬಂದ್ರ. ಇದರಿಂದ ಏನ್ ಗೊತ್ತಾಗುತ್ತೆ? ಏನ್ ಗೊತ್ತಾಗುತ್ತೆ? ಅಮರ ಮಧುರ ಪ್ರೇಮ ನೀ ಬಾಬೇಗ ಚಂದ ಮಾಮ, ಬಾಬೇಗ ಚಂದ ಮಾಮ ಅಂದ್ರೆ ಹೆಡ್ ಕ್ಲಾರ್ಕು ಕಮಿಷನರ್ ಮುನ್ನ ಇಟ್ಕೊಂಡಿದ್ದಾರೆ ಅಂತೀಯಾ? ಬುದ್ಧಿ ಇದೆಯಾ ನಿನಗೆ? ಇವರಂತಸ್ತೇನು ಆಯಮ್ಮನಂತಸ್ತೇನು? ಹಾಗಾದ್ರೆ ಹೆಡ್ ಕ್ಲಾರ್ಕು ಕಮಿಷನರ್ ಮುನ್ನ ಇಟ್ಕೊಂಡಿಲ್ಲ ಅಂತೀಯಾ? ಅದೇ ತಪ್ಪು. ಕಮಿಷನರ್ ಮನೆ ಹೆಡ್ಲಾರ್ಕ್ ನ ಇಟ್ಕೊಂಡಿದ್ದಾರೆ. ಅದ್ ಸರಿ, ಲವ್ ಲೆಟರ್ ಕೊಡೋದು, ಆಫೀಸ್ ನಲ್ಲಿ ಕೆಲಸ ಮಾಡದೆ ಫೋಟೋ ನೋಡ್ತಾ ಇರೋದು, ಇದಕ್ಕೆಲ್ಲ ಏನರ್ಥ? ಕೇಸು ತುಂಬಾ ಸೀರಿಯಸ್ ಆಗಿದೆ ಅಂತ ಅರ್ಥ. ಸೀರಿಯಸ್ ಆಗೋಕ್ ನಾವು ಬಿಡ್ಕೊಡುದು. ಏನ್ ಮಾಡೋದು? ದೊಡ್ಡದು ಮಾಡೋಣ. ಹೇಗೆ? ನಮ್ ಕೈಯಲ್ಲಾದಷ್ಟು ಉಪ್ಪು ಖಾರ ಹುಳಿ ಸೇರಿಸಿ ಕನ್ಫ್ಯೂಸ್ ಮಾಡೋಣ. ಇವತ್ ವರಲಕ್ಷ್ಮಿ ಹಬ್ಬ ಅಲ್ವಾ, 10 ನಿಮಿಷದಲ್ಲಿ ಪೂಜೆ ಮುಗಿಸಿ ಆಮೇಲೆ ಹಾಕ್ತೀನಮ್ಮ. ಗೀತಾ, ನಿನಗ್ ಫೋನ್ ಬಂದಿದೆ. ಫೋನಾ? ಜಮ್ನಾ, ವರಲಕ್ಷ್ಮಿ ಪೂಜೆ ಆಯ್ತಾ? ಇನ್ನಿಲ್ಲ ಗೀತಾ, ಇನ್ಮೇಲೆ ಆಗ್ಬೇಕು. ಹಲೋ, ಯಾರು ಮಾತಾಡ್ತಿರೋದು? ಹೆಡ್ಲಾರ್ಕ್ ಅವ್ರ ಹೆಂಡ್ತಿನ? ಅಯ್ಯೋ ಪಾಪ. ಮಿಸ್ಟರ್, ನೀವ್ ಯಾರು ಮಾತಾಡ್ತಿರೋದು? ನಿಮ್ಮ ಸುಖಾನೇ ಬಯಸೋರು ನಾವು 3 ಜನ. ಅಯ್ಯೋ ಪಾಪ ಸಿಂಡಿಕೇಟ್. ಸರಿ, ವಿಷಯ ಹೇಳಿ. ಅಮ್ಮ, ವಿಷಯ ಕೇಳೋಕ್ ಮುಂಚೆ ನಿಮ್ ಮನಸ್ಸನ್ನು ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ. ಅಯ್ಯೋ ಪಾಪ. ಯಾಕೆ, ಏನಾಯ್ತು ಅವ್ರಿಗೆ? ಬೇಗ ಹೇಳಿ. ಆಗ್ತಿರೋದು ಅವ್ರಿಗಲ್ಲ, ನಿಮಗೆ. ನಿಮ್ ಯಜಮಾನ್ರನ್ನ ಹೊಸದಾಗ್ ಬಂದಿರೋ ಕಮಿಷನರಮ್ಮ ಪ್ರೀತಿಸ್ತಿದ್ದಾರೆ. ಏನ್ ಹೇಳ್ತಿದ್ದೀರ ನೀವು? ಕಳ್ ಸಂಬಂಧ ಇದೆ ಅಂತ ಹೇಳ್ತಾ ಇದ್ದೀನಿ, ಇನ್ನು ಅರ್ಥ ಆಗ್ಲಿಲ್ವಾ? ಅಯ್ಯೋ ಪಾಪ, ಅಷ್ಟು ಮಾತ್ರನಾ? ಪದೇ ಪದೇ ಭೇಟಿ ಬೇರೆ ಆಗ್ತಾ ಇದ್ದಾರೆ. ಕಮಿಷನರ್ ಅವ್ರ ರೂಮ್ ನಲ್ಲಿ ಮಾತ್ರ ಅಲ್ಲ, ಅವರ ಮನೆಯಲ್ಲೂ ಕೂಡ. ಏನೋ ರಾಮರಾಯ, ಇದು ಹೀಗೆ ಮುಂದುವರೆದ್ರೆ ಏನಾಗುತ್ತೋ? ಇನ್ನೇನಾಗುತ್ತೆ, ಹೆಡ್ ಕ್ಲಾಸ್ ಸಂಸಾರ ಹಳಸೋಗುತ್ತೆ. ಚಿ, ಹಾಗಾಗೋಕ್ ನಾವು ಬಿಡ್ಕೊಡ್ದು. ಮಿಸ್ಟರ್ ಗೋಪಿನಾಥ್, ನಿಮ್ಗೆಲ್ಲ ಗ್ರಾಚಾರ ಕೆಡಿದೆ ಅಂತ ಕಾಣುತ್ತೆ. ಫೈಲ್ ಕಳೆದಾಗ್ಬಿಟ್ಟು ಚಿಕ್ಕ ಮಕ್ಕಳ ತರ ಬಂದು ಹೇಳ್ತಾ ಇದ್ರಲ್ರಿ, ಆ ಫೈಲ್ ಕಳೆದೋದ್ರೆ ಸರ್ಕಾರಕ್ಕೆ ₹2 ಲಕ್ಷ ನಷ್ಟ ಅಂತ ಗೊತ್ತಿಲ್ಲ ನಿಮಗೆ? ಇಟ್ಸ್ ವೆರಿ ಇಂಪಾರ್ಟೆಂಟ್ ಫೈಲ್. ಸಿ, ರಾಶಿವಾಗಿರ್ಬೇಕಾದ ಫೈಲು ಭದ್ರವಾಗಿರ್ಲಿ ಅಂತಾನೆ ನಿಮ್ ಕೇಳ್ಕೊಟ್ಟಿದ್ದು, ಅದೆಲ್ಲ ಸಾಧ್ಯ ಇಲ್ಲ ಸರ್. ಆ ಫೈಲ್ನ ನಾವು ಓದ್ ನೋಡೋಣ ಅಂತ ಮನೆಗೆ ತಗೊಂಡೋಗಿದ್ ನೆನಪಿದೆ, ಹಾಗೆ ಅದನ್ನ ಮತ್ತೆ ಆಫೀಸಿಗೆ ತಗೊಂಬಂದಿಟ್ಟಿದ್ದು ನನಗೆ ಚೆನ್ನಾಗಿ ಜ್ಞಾಪಕ ಇದೆ ಸರ್. ನೀವೇನ್ ಮಾಡ್ತೀರಾ ನಂಗೆ ಬೇಕಿಲ್ಲ ರೀ, ಆ ಫೈಲ್ನ ಕಂಡಿಡಿಯಲೇಬೇಕು. ಗೀತಾ, ಗೀತಾ ನೋಡು, ಈಗಿನ ಕಾಲದಲ್ಲಿ ಕಣ್ಣಲ್ಲಿ ಕಂಡದ್ದನ್ನೇ ನಂಬೋದಿಲ್ಲ, ಇನ್ ಕಿವಿಲ್ ಕೇಳಿದನ್ ನಂಬ್ತಾರೆ ನಮ್ಮ. ನೋಡು, ಯಾರೋ ತಮಾಷೆ ಮಾಡೋಕ್ಕೋಸ್ಕರ ಹೀಗೆ ಫೋನ್ ಮಾಡಿರ್ಬೇಕಷ್ಟೇ. ಆಟ ಅಂತ ಮಕ್ಕಳು ಹೆಂಟೆ ಗೊತ್ತಾನ ಕಲ್ಲಲ್ಲಿ ಹೊಡಿಬೋದು, ಆದ್ರೆ ಆಟಕ್ಕೆ ಸಾಯುತ್ತಾ? ನಿಜವಾಗಿ ತಾನೇ ಸಾಯುತ್ತೆ. ಗೀತಾ, ಯಾರೋ ಆಗ್ದೋರು ನಿನ್ ತಲೆ ಕೆಡ್ಸೋಕ್ಕೋಸ್ಕರ ಹೀಗೆ ಮಾಡಿರ್ಬೋದಲ್ಲ? ಅವ್ರಿಗೆ ಬೇಡದೆ ಇರೋರು ಯಾರಪ್ಪ ಇದ್ದಾರೆ, ಅವರು ತುಂಬಾ ಒಳ್ಳೆಯವರಪ್ಪ. ಅವ್ರು ಒಳ್ಳೆಯವರು ಅಂತ ನೀನು ನಂಬ್ತಿದ್ದಾನೆ ಸರಿ ಸುಮ್ಮನೆ ತಲೆ ಯಾಕೆ ಕೆಡಿಸ್ಕೋತಿ ಬಿಟ್ಬಿಡು ಬನ್ನಿ ಕೂತ್ಕೊಳ್ಳಿ ಪರವಾಗಿಲ್ಲ ಪ್ಲೀಸ್ ಬೇಕಂತ ನೀವು ನೋಟ್ ಹಾಕಿದ್ರಿಂದ ಮಾತಾಡಬೇಕಾದಂತ ಸಂದರ್ಭ ಬಂದಿದೆ ವಿಧಿ ಆಟ ನೋಡಿದ್ರ ಇಟ್ಸ್ ಆಲ್ ರೈಟ್ ಅಬೌಟ್ ದ ಫೈಲ್ ಎಸ್ ಮೇಡಮ್ ಆ ಮುಖ್ಯವಾದ ಫೈಲ್ ನ ಕಳೆದು ಹಾಕಿ ನಿಮ್ಮ ಮುಂದೆ ತಪ್ಪಿತಸ್ಥನಾಗಿ ನಿಂತಿದ್ದೀನಿ ಒಂದು ವಸ್ತುನ ನಿಮ್ಮ ಸ್ವಾಧೀನ ಕೊಟ್ರೆ ಅದನ್ನ ಕೊನೆವರೆಗೂ ಕಾಪಾಡಬೇಕಾದ್ದು ನಿಮ್ಮ ಕರ್ತವ್ಯ ಅಲ್ವೇ ಐ ಆಮ್ ಸಾರಿ ಮೇಡಮ್ ಎಲ್ಲ ಕಡೆನೂ ಹುಡುಕ್ ನೋಡಿದೆ ಫೈಲ್ ಎಲ್ಲೋ ಕಮ್ ಔಟ್ ವಿತ್ ಲೇಮ್ ಎಕ್ಸ್ಕ್ಯೂಸಸ್ ಚೆನ್ನಾಗಿ ಹುಡುಕ್ ನೋಡಿದ್ರಾ ನನ್ನ ಸ್ವಂತವಾದ ಇಷ್ಟವಾದ ಪ್ರಿಯವಾದ ವಸ್ತು ಕಳೆದೋದ್ರು ಹೇಗೆ ಹುಡುಕ್ತಿದ್ನೋ ಹಾಗೆ ಅದನ್ನು ಹುಡುಕ್ ನೋಡಿದೆ ಫೈಲ್ ಎಲ್ಲೂ ಕಾಣಿಸ್ತಾ ಇಲ್ಲ ಸಮುದ್ರದ ಆಚೆಗೆ ಹಾರಿಸ್ಕೊಂಡು ಹೋಗಿದ್ದ ಜಾನಕಿಯನ್ನು ಕೂಡ ಕಂಡುಹಿಡಿದಿದ್ದಾರೆ ಐ ಆಮ್ ರೆಫರಿಂಗ್ ಟು ಜಾನಕಿ ಆಫ್ ರಾಮಾಯಣ ಮನಸ್ಸಿಟ್ಟು ಹುಡುಕಿದ್ರೆ ಸಿಕ್ಕದೆ ಹೋಗ್ತಿದ್ದೇನೋ ಡೋಂಟ್ ಡೌಟ್ ಮೈ ಸಿನ್ಸಿಯಾರಿಟಿ ಸಿಕ್ಕಬಹುದು ಅನ್ನೋ ಆಸೆಯಿಂದಾನೆ ನಾನು ಹುಡುಕ್ತೆ ಸತ್ತು ಹೋಗಿದ್ದಾಳೆ ಅಂತ ಊರ್ ಜನನೇ ಮಾತಾಡ್ತಾರೆ ನಾನು ಫೈಲ್ ಬಗ್ಗೆ ಕೇಳ್ತಾ ಇದ್ದೀನಿ ನಾನು ನಮ್ಮ ಲೈಫ್ ಬಗ್ಗೆ ಹೇಳ್ತಾ ಇದ್ದೆ ಕೊನೆದಾಗ ಫೈಲ್ ನ ಯಾವಾಗ ನೋಡಿದಿರಿ 19ನೇ ತಾರೀಕು ಸಂಬಂಧಪಟ್ಟ ಕಂಪನಿ ಕಳಿಸಬೇಕಾದ ಲೆಟರ್ಸ್ ನೆಲ್ಲ ಕಳಿಸಿ ಆ ಫೈಲ್ ನ ಭದ್ರವಾಗಿ ಗಾಡ್ರೇಜ್ ಅಲ್ಲಿ ಇಟ್ಟಿದ್ದೆ ಅಚ್ಚಾ ಹೋದವಾರ ಆ ಫೈಲ್ ಬೇಕು ಅಂತ ಪಿಎ ಕೇಳಿದ್ರು ಹುಡುಕ್ ನೋಡಿದ್ರೆ ಆ ಫೈಲ್ ಕಾಣಿಸ್ಲೇ ಇಲ್ಲ ಇದ್ದಕ್ಕಿದ್ದಾಗ ಮಾಯ ಆಗೋಯ್ತು ಫ್ಯಾಂಟಾಸ್ಟಿಕ್ ಬೇರೆ ಎಷ್ಟೋ ಫೈಲ್ಗಳು ನನ್ನ ಹತ್ರನೇ ಇದೆ ಅದೆಲ್ಲ ಭದ್ರವಾಗಿ ತಾನೇ ಇದೆ ಬಟ್ ಸರ್ ಇದು ಬಹಳ ಮುಖ್ಯವಾದ ಫೈಲು ಕಾನ್ಫಿಡೆನ್ಷಿಯಲ್ ಫೈಲ್ ಸರ್ ಈ ಫೈಲ್ ಮಾತ್ರ ಸಿಕ್ಕಿಲ್ಲ ಅಂದ್ರೆ ನಿಮ್ಮ ಎತ್ತು ನನ್ನ ಎತ್ತು ಯಾಕೆ ಈ ಆಫೀಸ್ ಮರ್ಯಾದನೆ ಹಾಳಾಗ್ಬಿಡುತ್ತೆ ಎವ್ರಿಥಿಂಗ್ ಇಸ್ ಅಟ್ ಸ್ಟೇಕ್ ಈ ಫೈಲ್ ಸರ್ಕಾರಕ್ಕೆ ಸೇರಿಸೊತ್ತು ನಿಮ್ಮ ಸ್ವಂತದ್ದಲ್ಲ ಅಂಡರ್ಸ್ಟ್ಯಾಂಡ್ ನೀವು ಯಾಕೆ ನನ್ನ ಸಾರ್ ಸಾರ್ ಅಂತ ಕರೆದು ಚಿತ್ರಹಿಂಸೆ ಮಾಡ್ತೀರಿ ನೀವು ನನ್ನ ನೀವು ತಾವು ಅಂತ ಕರೆದು ಚಿತ್ರಹಿಂಸೆ ಮಾಡಕ್ಕಿದ್ದಾನ ಆ ಫೈಲ್ಗೆ ಲೈಫ್ ಇದೆ ಅಲ್ವೇ ಹೌದು ಆ ಫೈಲ್ ಇನ್ನು ಕ್ಲೋಸ್ ಆಗಿಲ್ಲ ಆಕ್ಷನ್ ಎಲ್ಲ ಮುಗಿದು ಆ ಫೈಲ್ ನ ಕ್ಲೋಸ್ ಮಾಡಿ ಅದರ ತಲೆಗೆ ಬೆಂಕಿ ಹಚ್ಚೋವರೆಗೂ ನೀವೇ ಅದಕ್ಕೆ ಹೊಣೆಗಾರರು ಅಂತ ಮರ್ತು ಬಿಟ್ರಾ ಯಾವುದು ಬೇಕಂದಾಗ ಸಿಕ್ಕಲ್ಲ ಆದ್ರೆ ಯಾವತ್ತೋ ಒಂದು ದಿವಸ ಅನ್ಕೊಳ್ಳದೆ ಇರುವಾಗ ದಿಢೀರಂತ ನಮ್ಮ ಎದುರಿಗೆ ಬಂದು ನಿಲ್ಲುತ್ತೆ ಅದು ನಮ್ಗೆ ಬೇಡದೆ ಇರುವಾಗ ಈಗ ಫೈಲ್ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ಅನ್ಕೊಂಡಿದ್ದೀನಿ ಅನ್ಡೌಟೆಡ್ಲಿ ಫೈಲ್ ಬಗ್ಗೆನೇ ಮಾತಾಡ್ತಾ ಇದ್ದೀವಿ ನಡೆದಿದ್ದು ನಡೆದೋಯ್ತು ಈಗ್ಲಾದ್ರೂ ಮ್ಯಾಟರ್ಸ್ ನ ಸೆಟ್ರೇಟ್ ಮಾಡಕ್ಕಾಗತ್ತಾ ಇರೋ ಪೇಪರ್ಸ್ ಇಟ್ಕೊಂಡು ಕಳೆದೋದ ಫೈಲ್ ನ ಮತ್ತೆ ಉಂಡು ಮಾಡಕ್ ಸಾಧ್ಯನಾ ಕ್ಯಾನ್ ಯು ರೀಕನ್ಸ್ಟ್ರಕ್ಟ್ ದಿ ಫೈಲ್ ಅದ್ ಹೇಗೆ ಸಾಧ್ಯ ಆಗ್ಲೇ ಎಷ್ಟೋ ವಿಷಯಗಳು ನಡೆದು ಹೋಗಿದೆ ಸೊ ನಿಮ್ಮಿಂದ ಅದಕ್ಕೆ ಮತ್ತೆ ಜೀವ ಕೊಡಕ್ ಸಾಧ್ಯ ಇಲ್ಲ ಅಂತೀರ ವಿ ಆರ್ ಟಾಕಿಂಗ್ ಅಬೌಟ್ ದಿ ಫೈಲ್ ಇನ್ನು 2 ದಿವಸ ಅವಕಾಶ ಕೊಡ್ತೀನಿ ಅಷ್ಟರೊಳಗೆ ನೀವು ಆ ಫೈಲ್ ನ ಕಂಡುಹಿಡಿಬೇಕು ಅದನ್ನ ಕಳೆದಕ್ಕೋಸ್ಕರ ನಿಮ್ಮನ್ನ 6 ತಿಂಗಳು ಸಸ್ಪೆಂಡ್ ಮಾಡಬೇಕು ಅಂತ ಪಿ ಎ ರೆಕಮೆಂಡ್ ಮಾಡಿದ್ದಾರೆ ಹಿ ಇಸ್ ಪರ್ಫೆಕ್ಟ್ಲಿ ರೈಟ್ ನೋಡಿ ನೀವು ಯಾವ್ದಾವ್ದನ್ನ ಮನಸ್ಸಲ್ಲಿಟ್ಕೊಂಡು ನನ್ನ ಜೀವನ ಹಾಳು ಮಾಡೋದಕ್ಕೆ ನೋಡ್ಬೇಡಿ ಈಗ ನನಗೆ ಮಕ್ಕಳು ಮರಿ ಇದ್ದಾರೆ ಅವ್ರ ಮುಖ ನೋಡ್ಕೊಂಡಾದ್ರೂ ನನ್ನ ಮೇಲೆ ಕರ್ಣೆ ತೋರಿಸಿ ಅದನ್ನೇ ನಾನು ತಿರುಗಿಸ್ ಕೇಳಿದ್ರೆ ನನಗೂ ಮಗು ಇದೆ ಅದು ನಿಮ್ಮ ಮೂಲಕ ಲೈಫ್ಗೂ 4 ಅಕ್ಷರಾನೇ ಫೈಲ್ಗೂ 4 ಅಕ್ಷರಾನೇ ಅಕ್ಷರಗಳು ಮಾತ್ರ ಮುಂದೆ ಹಿಂದೆವು ಅಷ್ಟೇ ನೀವು ಫೈಲ್ನ ಕಳ್ಕೊಂಡು ಕರ್ಣ ತೋರಿಸಿ ಅಂತ ನನ್ನ ಮುಂದೆ ಬಂದು ನಿಂತಿದ್ದೀರಿ ಆದ್ರೆ ನಾನು ನನ್ನ ಲೈಫ್ನೇ ಕಲ್ಕೊಂಡು ಕರ್ಣ ತೋರಿಸಿ ಅಂತ ಕೇಳಕ್ಕಾಗದ ಪರಿಸ್ಥಿತಿಯಲ್ಲಿ ನಿಮ್ಮ ಮುಂದೆ ನಿಂತಿದ್ದೀನಿ ಇರೋ ಪೇಪರ್ಸ್ ಇಟ್ಕೊಂಡು ಅದನ್ನ ಪ್ರತಿಗಳನ್ನ ತೆಗೆದು ಮತ್ತೆ ಇನ್ನೊಂದು ಫೈಲ್ ನೀವು ಉಂಟು ಮಾಡಕ್ ಸಾಧ್ಯ ಆದ್ರೆ ನನ್ನ ಜೀವನ ನೀವು ರೀಕನ್ಸ್ಟ್ರಕ್ಟ್ ಮಾಡಕ್ ಸಾಧ್ಯ ಇಲ್ಲ ಯಾಕಂದ್ರೆ ನಿಮ್ಗೆ ಇನ್ನೊಬ್ಬ ಹೆಂಡತಿ ಇದ್ದಾರೆ ಮೇಡಮ್ ನಾವೀಗ ಈಗ ನನ್ನ ಫೈಲ್ ಬಗ್ಗೆ ಮಾತಾಡ್ತಾ ಇಲ್ಲ ನನ್ನ ಬಗ್ಗೆ ಮಾತಾಡ್ತಾ ಇದ್ದೀನಿ ದಿಸ್ ಟೈಮ್ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದಿ ಫೈಲ್ ಐ ಆಮ್ ಟಾಕಿಂಗ್ ಅಬೌಟ್ ಮೀ ಐ ಆಮ್ ಟಾಕಿಂಗ್ ಅಬೌಟ್ ಮೀ ಗಂಟೆ 7 ಆಯ್ತು. ನೋಡಿದ್ರಪ್ಪ ಅವರು ಇನ್ನೂ ಪತ್ತೆನೇ ಇಲ್ಲ. ಮಕ್ಕಳಿದಾರಮ್ಮ ಸುಮ್ಮನಿರು. ರವಿ ನಿನ್ನ ಕಮಿಷನ್ ರಮ್ಮನ ಮನೆ ಗೊತ್ತಾ? ಓ ಒಂದೇ ಅಂಜಲಿ ನೋಡಿದಿನಿ. ಕಮಿಷನರ್ ಅಮ್ಮ ಮಗನು ನಾನು ಇಬ್ರು ಒಂದೇ ಸ್ಕೂಲ್. ಹಾ ಹೌದಾ? ನೀನು ಯಾರಿಗೂ ಗೊತ್ತಾಗದೆ ಅವರ ಮನೆಗೆ ಹೋಗಬೇಕು. ಹೋಗಿ ಅಪ್ಪ ಅಲ್ಲಿದ್ದಾರೆ ಅಂತ ನೋಡ್ಕೊಂಡು ಬಂದು ನನಗೆ ಗೊತ್ತಾಗಿ ಹೇಳಬೇಕು. ಯಾಕಮ್ಮ? ಯಾಕೆ ಏನು ಅಂತ ಕೇಳಬಾರದು. ಹೇಳಿದಷ್ಟು ಮಾಡು. ಅಮ್ಮ ಹೊಟ್ಟೆ ಹಸಿಯುತ್ತೆ. ಬಂದು ಊಟ ಮಾಡು ಮರಿ. ಅಪ್ಪ ಅಲ್ಲಿಲ್ಲ ಅನ್ನೋ ಒಳ್ಳೆ ಸುದ್ದಿ ತಗೊಂಡ ಹಬ್ಬದ ಅಡಿಗೆನೆ ಮಾಡ್ಬಿಡಿಸ್ತೀನಿ. ಹೋಗು ಮರಿ. ಹೋಗಮ್ಮ. ಸರಿ. ಮಗನ ಗೂಢಚಾರಕ್ಕೆ ಕಳಿಸ್ತಾ ಇದೀಯಾ? ಅರಸನ ಮೇಲೆ ಅರಸ ಗೂಢಚಾರಕ್ಕೆ ಕಳಿಸೋದು ಉಂಟು, ಆದ್ರೆ ಗಂಡನ ಮೇಲೆ ಮಗನ್ನೇ ಗೂಢಚಾರಕ್ಕೆ ಕಳಿಸೋದು ತಪ್ಪಮ್ಮ. ಗೀತಾ, ಮನುಷ್ಯನಿಗೆ 2 ಕಾಯಿಲೆ ಬರಬಾರದು. ಒಂದು ಕ್ಯಾನ್ಸರ್, ಇನ್ನೊಂದು ಅನುಮಾನ. ಯಾಕಂದ್ರೆ ಅವೆರಡಕ್ಕೂ ಔಷಧಿ ಇಲ್ಲಮ್ಮ. ಚಚೆ ಅಮ್ಮ. ರಾಮು ಯಾರಪ್ಪ ಇವನು? ನನ್ನ ಫ್ರೆಂಡ್ ಅಮ್ಮ. ನನ್ನ ಸ್ಕೂಲಲ್ಲಿ ಓದ್ತಾ ಇದ್ದಾನೆ. ನಿನ್ನ ಹೆಸರೇನಪ್ಪ? ಜಿ ರವಿ. ಜಿ ರವಿ? ಜಿ ರವಿ? ಹೌದು, ನಮ್ಮ ತಂದೆ ಹೆಸರು ಗೋಪಿನಾಥ್. ಅವರು ಕಮಿಷನರ್ ಆಫೀಸ್ ಅಲ್ಲಿ ಹೆಡ್ ಕ್ಲರ್ಕ್. ನಿಮ್ಮಮ್ಮ ತಂಗಿ ಎಲ್ಲ ಚೆನ್ನಾಗಿದ್ದಾರಾ? ಅವರೆಲ್ಲ ನಮ್ಗೆ ಹೇಗೆ ಗೊತ್ತು? ನಮ್ಮಮ್ಮ ಈ ಡಿಸ್ಟ್ರಿಕ್ಟ್ಗೆ ಕಮಿಷನರ್ ಅಲ್ವಾ, ಅದಕ್ಕೆ ಅವ್ರಿಗೆಲ್ಲ ಗೊತ್ತು. ಯಾವ್ದು ವಿಷಯ? ನೀವಿಬ್ರು ಹೇಗ್ ಫ್ರೆಂಡ್ಸ್ ಆದ್ರಿ? ಅದು ನಮ್ ಸ್ಕೂಲಲ್ಲಿ ಬೆಳಗ್ಗೆ ಒಂದ್ ಡ್ರೆಸ್ ಸಾಯಂಕಾಲ ಒಂದ್ ಡ್ರೆಸ್ ಬದಲಾಯಿಸೋದು ರಾಮು ಒಬ್ನೇ. ಅದಕ್ಕೆ ಅವ್ನ್ ಕಂಡ್ರೆ ನಂಗೆ ತುಂಬಾ ಇಷ್ಟ. ಅವನನ್ನ ಅವ್ನ್ ಬಟ್ಟೆನ ನೋಡ್ತಾ ಇರೋಣ ಅನ್ಸುತ್ತೆ, ಅದಕ್ಕೆ ನಾನೇ ಅವನ್ನ ಫ್ರೆಂಡ್ ಮಾಡ್ಕೊಂಡ್ಬಿಟ್ಟು. ಹಾಗೇನು? ಈ ಬಟ್ಟೆನೂ ತುಂಬಾ ಚೆನ್ನಾಗಿದೆ. ನಿನಗೂ ಇಂತ ಒಂದು ಡ್ರೆಸ್ ಕೊಡ್ತೀನಿ, ಹಾಕೋತೀಯಾ? ಮನೇಲಿ ಏನಾದ್ರು ಅಂತಾರೆ ಅಂತ ಹೆದರ್ಕೋತೀಯಾ? ಏನು ಅನ್ನಲ್ಲ. ಸರಿ ಸರಿ. ರಾಮು, ನಿನ್ನೆ ನನ್ಗೋಸ್ಕರ ಒಂದು ಹೊಸದಾಗಿ ಡ್ರೆಸ್ ತಂದಲ್ಲ, ಇವನ ಕರ್ಕೊಂಡು ಹೋಗಿ ಅದನ್ನ ಇವನಿಗೆ ಹಾಕು. ಸರಿ. ನನ್ಗೆನಾ? ಹಾ, ನಿನಗೆ. ಏ ರವಿ ಬಾರೋ. ಹೇಗ್ ಕಲಿಯೋದು? ರಾಮಮ್ಮನ್ ಕಲಿಬೋದಾ? ಓ ಎಸ್. ರಾಮಮ್ಮ ಏನಪ್ಪ? ತುಂಬಾ ಥ್ಯಾಂಕ್ಸ್ ರಾಮು. ಅಮ್ಮ ರಾಜಿ ಮಾಡ್ಕೊಳ್ಳೋಕ್ಕೋಸ್ಕರ ಅವನ ಮಗನ ರಾಯಭಾರಿಯಾಗಿ ಕಳಿಸದ್ನ? ಜಾನಕಿ, ಭಿಕ್ಷಾ ಕೇಳಿದ್ರೆ ಹಾಕು, ಪರವಾಗಿಲ್ಲ. ಅದಕ್ಕೋಸ್ಕರ ಭಿಕ್ಷಕನ ಮುದ್ದು ಮಾಡೋ ಅಗತ್ಯ ಇಲ್ಲ. ಪಾಪ ಸಣ್ಣ ಹುಡುಗ, ಅವನೇನ್ ತಪ್ಪು ಮಾಡ್ದ? ತಪ್ಪು ಮಾಡ್ದವ್ರ ಮಗನ ಹುಟ್ಟಿದಾನೆ, ಅದ್ಸಲ್ದ? ಆ ದ್ರೋಹಿಗೆ ಸಂಬಂಧಪಟ್ಟವರು ಯಾರೇ ಆಗ್ಲಿ, ಯಾವುದೇ ಆಗ್ಲಿ ದ್ವೇಷಿಸ್ತೀನಿ. ನಾನೇ ಅವ್ರಿಗೆ ಸಂಬಂಧಪಟ್ಟವಳಲ್ವೇನಪ್ಪ? ಅದಕ್ಕೆ ಒಂದೊಂದ್ಸತಿ ನಿನ್ನನ್ನು ದ್ವೇಷಿಸೋದು. ಅಮ್ಮ ಅಮ್ಮ, ಈ ಡ್ರೆಸ್ ತುಂಬಾ ಚೆನ್ನಾಗಿ ಕಾಣುತ್ತಲ್ಲಮ್ಮ? ಹೌದಪ್ಪ, ಇಬ್ರು ಅಣ್ಣ ತಮ್ಮನ ಹಾಗಿದ್ದೀರಾ. ಯಾವತ್ತೂ ಹೀಗೆ ರಾಮ ಲಕ್ಷ್ಮಣ ಹಾಗೆ ಒಗ್ಗಟ್ಟಾಗಿರ್ಬೇಕು. ಸವಿ, ನಿನ್ನ ಆಮೇಲೆ ಕಾರ್ನಲ್ಲಿ ಡ್ರಾಪ್ ಮಾಡಕ್ ಹೇಳ್ತೀನಿ. ಇವತ್ತಿಲ್ಲೇ ಊಟ ಮಾಡ್ತೀಯಾ? ಊಟನಾ? ಅದು ಈಗ ಚೆನ್ನಾಗಿರ್ತಾ? ಸರಿ. ತಿಂದು ಬರ್ತೀನೋ? ಹೋಗ್ತೀನಾ? ಹೋಗ್ತೀನಾ? ಭಿಕ್ಷೆ ಬಿಡಕ್ ಕಳ್ಸಿದ್ದೇನಾ? ಅದಕ್ಕಾಗಲ್ಲ ನಿನಗೆ? ನಾನು ನಿನ್ನ ಉಪವಾಸ ಹಾಕಿ ಕಳ್ಸಿದ್ದೇನಾ? ಅಲ್ಲಿ ಹೋಗಿ ತಿಂದು ಬರ್ತೀಯಾ? ಹೋಗ್ತೀನಿ ಇನ್ನೊಂದ್ಸತಿ ಹೇಳೋ. ಹೋಗ್ತೀನೋ? ಹೇಳೋ. ಹೋಗ್ತೀಯಾ? ಹೊರಡು ಬೊಗಳು. ಹೋಗ್ತೀಯಾ? ಮಗುನ ಯಾಕಾತರ ಹೊಡಿತಾ ಇದೀಯಾ? ಅವನ ಹೆತ್ತೋಳು ನಾನು, ಹೊಡೆಯೋ ಅಧಿಕಾರ ಇಲ್ಲ ನಿಂಗೆ. ಹೊಡೆಯುತ್ತೀನಿ, ಹೊಡೆದು ಸಾಯಿಸ್ತೀನಿ, ನನ್ನಿಷ್ಟ. ನಿನ್ಗೇನಾದ್ರೂ ಹುಚ್ಚಿಗೆ ಹಿಡಿದಿದ್ದೇನೋ? ಇನ್ನೂ ಇಲ್ಲ. ಹೀಗೆ ಹೋದ್ರೆ ಬೇಗ ಹಿಡಿಯುತ್ತೆ. ಯಾರೋ ಹೊಸ ಡ್ರೆಸ್ ಕೊಟ್ರಂತೆ ನಾಚಿಕೆ ಹಾಕೊಂಡ್ ಬಂದಿದ್ದಾನೆ, ಅದಕ್ಕೆ ಚಿಕ್ಕ ಹುಡುಗನ್ನ ಆತರ ಹೊಡಿತಾ ಇದೀಯಾ? ಮಕ್ಕಳು ಹೊಡ್ತಿದ್ಬೋದು, ದೊಡ್ಡವ್ರು ನೀನ್ ಮಾಡೋದು ಯಾಕೆ? ಯಾಕೆ ಸುತ್ತಿ ಬಳಸಿ ಮಾತಾಡ್ತಿದ್ಯಾ? ಸರಿ, ನಮ್ ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು? 11 ವರ್ಷ ಆಯ್ತು. ನಾನ್ ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ತೀನಿ? 5 ಗಂಟೆಗೆ. ರಾತ್ರಿ ಎಷ್ಟು ಗಂಟೆಗೆ ಮಲಕೋತೀನಿ? 12 ಗಂಟೆಗೆ. ನಾನು ಯಾರಿಗೋಸ್ಕರ ದುಡಿತೀನಿ? ಈ ಸಂಸಾರ ಸುಖವಾಗಿರ್ಲಿ ಅಂತ ತಾನೇ ದುಡ್ಡು ಸಾಯ್ತೀನಿ. ಅದ್ರಲ್ಲಿ ನಂದೇನ್ ತಪ್ಪಾಗಿದೆ? ಈ 11 ವರ್ಷದ ಜೀವನದಲ್ಲಿ ನಿಮ್ ಇಷ್ಟಕ್ಕೆ ವಿರೋಧವಾಗಿ ಯಾವತ್ತಾದ್ರೂ ನಡ್ಕೊಂಡಿದ್ದೀನಾ? ನಿಮಗೆ ಇಲ್ಲ ನಿಮ್ಮ ಮಕ್ಕಳಿಗೆ ಏನಾದರೂ ಕೊರತೆ ಮಾಡಿದಿನಾ? ಯಾಕೆ ಪೇಟಿಕೆ ಅಲ್ಲ ನನಗೆ ಕಾಸಿನ ಹಾರ ಬೇಕು ಜರ್ತಾರಿ ಸೀರೆ ಬೇಕು ಅಂತ ಯಾವತ್ತಾದರೂ ನಿಮ್ಮನ್ನ ಕೇಳಿದಿನಾ? ಗೀತಾ ನನ್ನ ಗಂಡ ಕಮಿಷನರ್ ಆಗಿಲ್ಲ ಬರಿ ಹೆಡ್ ಕ್ಲರ್ಕ್ ಅಂತ ಯಾವತ್ತಾದರೂ ಕಣ್ಣೀರು ಹಾಕಿದಿನಾ? ಬಿಡಿರಿ ಬಿಡಿರಿ ಅಸಂತ ತಡ್ಕೋಬಲ್ಲೆ ಆದ್ರೆ ಇದಕ್ಕಿಂತ ದೊಡ್ಡ ಆಘಾತ ಕೊಟ್ಟು ಈ ಸಂಕಟನ ಚಿಕ್ಕದ್ ಮಾಡಬೇಡಿ ಅಷ್ಟೇ ನಾ ಕೇಳೋದು. ಏನು ಹೇಳ್ತಾ ಇದ್ದೀಯಾ? ನನಗೊಂದು ಅರ್ಥ ಆಗ್ತಾ ಇಲ್ಲ. ಈ ಮನೆಗೆ ನೀನೊಬ್ಳೇನ ದುಡಿತಾ ಇರೋದು? ಹಗಲು ರಾತ್ರಿ ನಾನು ದುಡಿತಾ ಇಲ್ವಾ? ಅದನ್ನೆಲ್ಲ ಹೇಳ್ಕೊತಾ ಇದ್ದೀನಾ? ಗೀತಾ ನೀನ್ ಏನ್ ಹೇಳ್ಬೇಕು ಅಂತಿದ್ಯಾ ಅದನ್ನ ಒಂದೇ ಮಾತಿನಲ್ಲಿ ನೇರವಾಗಿ ಚಿಕ್ಕದಾಗಿ ಹೇಳು. ಅಚ್ಚಾ ಗೀತಾ ಅಚ್ಚಾ ನಮಸ್ಕಾರ ಮೇಡಮ್. ಏನು ನಕ್ರೆ ಏನರ್ಥ? ಏನದು? ಹಣ್ಣು. ಕಾಣುತ್ತೆ. ಯಾಕೆ ಸುಮ್ನೆ ಸುಮ್ನೆನಾ? ಹಾರ ಒಪ್ಪಿಸ್ಕೋಬೇಕು. ಹಾರ ಯಾಕೆ? ಸುಮ್ನೆ ನಾನು A1 ಕ್ಲಾರ್ಕ್ ಗೊತ್ತು. ಪ್ರಮೋಷನ್ ಇಲ್ಲದೆ ಮೋಷನ್ ಲೆಸ್ ಆಗಿದ್ದೀನಿ. ನನಗಿಂತ ಜೂನಿಯರ್ ಆ ಗೋಪಿನಾಥ್ ಅವನಿಗೆ ಪ್ರಮೋಷನ್ ಕೊಟ್ಟು ಹೆಡ್ ಕ್ಲರ್ಕ್ ಮಾಡಿದ್ದಾರೆ. ಎಲ್ಲರಿಗಿಂತ ಸೀನಿಯರ್ ನಾನು ಮೂಲೆಯಲ್ಲಿ ಉಪ್ನೀರ್ ಕುಡಿತಾ ಕೂತಿದ್ದೀನಿ ಮೇಡಮ್. ಸೊ ನಿಮಗೆ ಪ್ರಮೋಷನ್ ಕೊಡಬೇಕು. ಅದಕ್ಕೆ ಇವೆಲ್ಲ ಐ ಮೀನ್ ಈ ಸುಮ್ಮನೆಗಳೆಲ್ಲ ಲಂಚ. ಮೇಡಮ್ ನೀವು ನನ್ನ ಕಷ್ಟನ ಅರ್ಥ ಮಾಡ್ಕೋಬೇಕು. ಜಾಸ್ತಿ ಮಾತಾಡಿದ್ರೆ ಬ್ರೈಬ್ ಮಾಡಕ್ ಬಂದ್ರಿ ಅನ್ನೋ ಚಾರ್ಜ್ ಮೇಲೆ ನಿಮ್ಮನ್ನ ಡಿಸ್ಮಿಸ್ ಮಾಡ್ತೀನಿ. ಐ ಡೋಂಟ್ ಲೈಕ್ ಪೀಪಲ್ ಕಮಿಂಗ್ ಟು ಮೈ ಹೌಸ್ ವಿತ್ ಆಲ್ ಸಾರ್ಟ್ಸ್ ಆಫ್ ಇಮ್ಯಾಜಿನರಿ ಗ್ರೀವೆನ್ಸ್. ಗೆಟ್ ಔಟ್. ಕಮ್ ಹಿಯರ್. ಈ ಹಾರನ್ ತಗೊಂಡು ಹೋಗಿ. ಮಗಳಿಗೆ ಹಾಕೋ ಹಾರನ ತಂದೆಗೆ ಹಾಕುವಾಗ ನನಗೆ ತುಂಬಾ ಸಂತೋಷ ಆಗ್ತಿದೆ ಸರ್. ಸರಿ ನಿಮ್ ಪ್ರಮೋಷನ್ಗೆ ಏನ್ರಿ ತಕರಾರು? 108 ತಕರಾರು. ನನ್ನ ಮೇಲೆ ಒಂದು ಚಾರ್ಜ್ ಕತ್ತೆ. ಏನ್ ಚಾರ್ಜು? ಸರ್ ಸರ್ಕಾರದಲ್ಲಿ ಕೊಡೋ ಸಂಬಳ ಸಾಕಾಗ್ದೋದ್ರೆ ಮನುಷ್ಯ ಏನ್ ತಾನೇ ಮಾಡ್ತಾನೆ? ಲಂಚ ತಗೋತಾನೆ. ಅದನ್ನೇ ಸರ್ ನಾನು ಮಾಡಿದ್ದು. ಅದಕ್ಕೆ ನಾನು ಪ್ರಮೋಷನ್ ಕೊಟ್ಟು. ಅಂದ್ರೆ ನಿಮ್ಮನ್ ಬಿಟ್ಟು ಗೋಪಿನಾಥ್ಗೆ ಪ್ರಮೋಷನ್ ಕೊಟ್ಟಿದ್ದಾರೆ? ಹೌದು ಕತ್ತೆ. ತುಪ್ಪ ತಿಳ್ಕೊಬೇಡಿ ಸರ್, ನಾನು ಹೇಳೋ ಈ ಕತ್ತೆಗೆ ಅರ್ಥನೇ ಇಲ್ಲ. ಹಾಗಾಗಿ ಹೇಳ್ತಾ ಇರ್ತೀನಿ ಶ್ರೀರಾಮ ಜಯರಾಮ ಅನ್ನೋ ಹಾಗೆ. ಹಲೋ, ಎಸ್ ಪಿ ಎ ಕಮಿಷನರ್ ಸ್ಪೀಕಿಂಗ್. ವಾಟ್ ಹೆಟ್ಲರ್ ಗೋಪಿನಾಥ ಅವ್ರಿಂತ ಕೆಲಸ ಮಾಡಿದ್ರು ಅಂತೀರಾ? ನೋ ನೋ, ನನ್ನ ಕೈ ನಂಬಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೀವ್ಯಾರು ಮಾತಾಡೋದು? ಏನು ಹೆಸರು ಹೇಳಲ್ವಾ? ನೋಡಿ ಮಿಸ್ಟರ್, ರಾಂಗ್ ಇನ್ಫಾರ್ಮೇಶನ್ ಕೊಟ್ಟು ನಮ್ಮನ್ನು ತೊಂದರೆ ಪಡಿಸ್ಬೇಡಿ. ಹಾಂ ಹಾಂ ಸರಿ, ಆಕ್ಷನ್ ತಗೋತೀನಿ. ನೀವೇನಾ ಮಿಸ್ಟರ್ ಗೋಪಿನಾಥ್? ಎಸ್, ನಾನು ನಿಮ್ಮನ್ನ ಶೋಧನೆ ಮಾಡಬೇಕು. ಶೋಧಿಸ್ತೀನಿ. ಯಾಕೆ? ಕಾರಣ ಇದೆ. ಕಾರಣ ಇರೋದಕ್ಕೆ ಸಾಧ್ಯವೇ ಇಲ್ಲ ಸರ್. ನಾನು ಈ ಆಫೀಸ್ನಲ್ಲಿ ಹೆಡ್ ಕ್ಲರ್ಕ್ ಅದವ್ರಿಗೆ ಗೊತ್ತು. ಎಸ್, ನನ್ನ ಪರ್ಮಿಷನ್ ಇಂದಾನೆ ನಿಮ್ಮನ್ನ ಶೋಧನೆ ಮಾಡಕ್ಕೆ ಅವ್ರು ಇಲ್ಲಿಗೆ ಬಂದಿದ್ದಾರೆ. ಸರ್, ನನ್ನ ತಪ್ಪೇನು ಅನ್ನೋದು ನನಗೆ ಮೊದಲು ಗೊತ್ತಾಗಬೇಕು ಸರ್. ಶೋಧನೆ ಮುಗಿದ್ಮೇಲೆ ಅದನ್ನ ನಾನು ನಿಮ್ಗೆ ಹೇಳ್ತೀನಿ. ಮೇಡಮ್, ಹೆಡ್ ಕ್ಲರ್ಕ್ ಗೋಪಿನಾಥ್ 5,000 ರೂಪಾಯಿ ಲಂಚ ತಗೊಂಡಿದ್ದಾರೆ ಅಂತ ಸ್ವಲ್ಪ ಹೊತ್ತಿಗೆ ಮುಂಚೆ ಫೋನ್ ಕಾಲ್ ಬಂದಿತ್ತು. ಇವ್ರನ್ನ ತಕ್ಷಣ ಸರ್ಚ್ ಮಾಡಬೇಕು. ನಿಮ್ಮ ಹತ್ರ ಫೋನ್ ಅಲ್ಲಿ ಮಾತಾಡಿದ ಯಾರು? ಅದು ಗೊತ್ತಾಗ್ಲಿಲ್ಲ. ಅನಾನಿಮಸ್ ಫೋನ್ ಕಾಲ್ ಆಧಾರದ ಮೇಲೆ ಆಕ್ಷನ್ ತಗೊಂಡ್ರಾ? ಎಮರ್ಜೆನ್ಸಿ ರೂಲ್ ಅಪ್ಲೈ ಮಾಡಿ ಹಾಗೆ ಮಾಡಿದೆ. ದಟ್ಸ್ ಆಲ್ ರೈಟ್. ನನ್ನ ಅಪ್ಪನೇ ಇಲ್ಲದೆ ಪೊಲೀಸ್ ಅವ್ರನ್ನ ಹೇಗೆ ಕರೆಸಿದಿರಿ? ಮೇಡಮ್, ಲಂಚ ತಗೊಂಡ್ರು ಅನ್ನೋದನ್ನ ಪ್ರೂವ್ ಮಾಡಕ್ಕೆ ಮಾಲ್ ಸಮೇತ ಹಿಡದೆ ತಾನೆ ಸಾಧ್ಯ. ಅದಕ್ಕೆ ಹಾಗೆ ಮಾಡಿದೆ. ನೋ, ಯುವರ್ ಡಿಸಿಷನ್ ಇಸ್ ಯುನಿಲ್ಯಾಟರಲ್. ನಮ್ ಹೆಟ್ಲಾಕ್ ಅವರ ಪೊಸಿಷನ್ ನ ಗೌರವನ ಗಮ್ಸ್ ನೋಡಿದ್ರೆ ನೀವು ಆಕ್ಷನ್ ತಗೊಂಡು ಅವಸರ ಪಟ್ರಿ ಅನ್ಸುತ್ತೆ. ಅವ್ರ ಗೌರವಸ್ಥರು ಅಥವಾ ನಾನ್ ಆಕ್ಷನ್ ತಗೊಂಡು ಅವಸರ ಪಟ್ಟಣ ಅನ್ನೋದು ಶೋಧನೆ ನಡೆದ್ಮೇಲೆ ಗೊತ್ತಾಗತ್ತೆ ಮೇಡಮ್. ನೀವು ಅವ್ರನ್ನ ಶೋಧನೆ ಮಾಡಬಹುದು ಮೇಡಮ್. ನೀವು ಕೂಡ ನನ್ನ ಮೇಲೆ ಸಂದೇಹ ಪಡ್ತೀರಾ? ನನ್ನನ್ನು ಶೋಧಿಸೋದಕ್ಕೆ ನೀವು ಒಪ್ಪಿಗೆ ಕೊಡ್ತೀರಾ? ರೂಪಾಯಿ ಮಿಸ್ಟರ್ ಗೋಪಿನಾಥ್, ಇಷ್ಟು ದೊಡ್ಡ ಮೊತ್ತ ನಿಮ್ ಟಿಫಿನ್ ಬಾಕ್ಸ್ ನಲ್ಲಿ ಬರೋದಕ್ಕೆ ಏನು ಉತ್ತರ ಹೇಳ್ತೀರಾ? ಈ ಹಣ ನಂದಲ್ಲ ಅನ್ನೋದನ್ನ ಬಿಟ್ಟು ಬೇರೆ ಏನು ಹೇಳೋದಿಲ್ಲ. ಫೈಲ್ ಕಳೆದೋದ್ರೆ ಯಾವ ಕಂಪನಿ ಪ್ರಯೋಜನ ಆಗುತ್ತೋ ಆ ಕಂಪನಿ ವಿಸಿಟಿಂಗ್ ಕಾರ್ಡ್ ನಿಮ್ ಕೋಟ್ ಪಾಕೆಟ್ ಅಲ್ಲಿ ಇದೆ. ಇದಕ್ಕೇನ್ ಅರ್ಥ? ಅದೇ ನನಗಿನ್ನೂ ಅರ್ಥ ಆಗ್ತಿರೋದು. ಹಾಗಾದ್ರೆ ಯಾವ ಪ್ರಶ್ನೆಗೂ ನಿಮ್ಮಿಂದ ಸರಿಯಾದ ಉತ್ತರ ಇಲ್ಲ. ಮೇಡಮ್, ಸಂಬಂಧಪಟ್ಟವ್ರ ಹತ್ರ ಇವ್ರು ಮಾತಾಡಿದಾರೆ ಅನ್ನೋದಕ್ಕೆ ಸಾಕ್ಷಿ ಅವ್ರ ಕೋಟ್ ಪಾಕೆಟ್ ಅಲ್ಲಿರೋ ವಿಸಿಟಿಂಗ್ ಕಾರ್ಡ್. ಶಕ್ತಿ ಮೀರ್ ಹಣನ ಇವ್ರು ಸಂದೇಹಾಸ್ಪದ ರೀತಿಯಲ್ಲಿ ತಗೊಂಡೋಗ್ತಾ ಇದ್ರು ಅನ್ನೋದನ್ನ ನೋಡಿದ್ರೆ ಇದು ಲಂಚ ತಗೊಂಡೋಣ ಅಂತ ಚೆನ್ನಾಗಿ ಗೊತ್ತಾಗ. ಇದರಿಂದ ಇವ್ರ ಫೈಲ್ ನ ಕಳೀಲಿಲ್ಲ, 5,000 ರೂಪಾಯಿ ಹೊಸ ಫೈಲ್ ಡೆಸ್ಟ್ರಾ ಮಾಡಿದ್ದಾರೆ. ಇನ್ಸ್ಪೆಕ್ಟರ್, ಆಫೀಸ್ ರೂಲ್ಸ್ ಪ್ರಕಾರ ನಾನು ಇವ್ರ ಮೇಲೆ ಆಕ್ಷನ್ ತಗೋತೀನಿ. ಪೊಲೀಸ್ ಹೆಲ್ಪ್ ಬೇಕಾದ್ರೆ ನಿಮ್ಗೆ ರಿಪೋರ್ಟ್ ಮಾಡ್ತೀನಿ. ನೀವೇನು ಹೋಗ್ಬೋದು? ಮಿಸ್ಟರ್ ರವಿಚಂದ್ರ, ಕಮ್ ಟು ಮೈ ಚೇಂಬರ್. ಹೆಟ್ಲಾಕ್ ಲಂಚ ತಗೊಂಡ್ರಕ್ಕೆ ಸಾಧ್ಯ ಅಂತ ನೀವು ನಂಬ್ತೀರಾ? ಸಾಧಾರಣವಾಗಿ 7 ಗಂಟೆವರೆಗೂ ಆಫೀಸಲ್ಲಿ ಇರ್ತಿದ್ದವರು ಇವತ್ತು ಅವಸರ 5 ಗಂಟೆಗೆ ಮನೆಗೆ ಹೊರಟಿದ್ರು. ಅದನ್ನ ನಾನು ಗಮನದಲ್ಲಿ ಇಟ್ಕೋಬೇಕಲ್ವೇ? ಸರಿ ಸರ್, ಮನೇಲಿ ಯಾವ್ದಾದ್ರು ಕೆಲಸ. ಸರಿ, ಈಗ ನಾವೇನ್ ಮಾಡ್ಬೇಕು? ಅವ್ರನ್ನ ತಕ್ಷಣ ಕೆಲಸದಿಂದ ತಾತ್ಕಾಲಿಕವಾಗಿ ತೆಗೆದಾಗಬೇಕು. ಹೇಗಾದ್ರೂ ಸರಿ ಅವ್ರನ್ನ ದಂಡಿಸಿ ತೀರ್ಬೇಕು ಅನ್ನೋ ತೀರ್ಮಾನ ನಿಮ್ದು ಅಲ್ವೇ? ನೋ ಮೇಡಮ್, ಅದೇ ಪ್ರೊಸೀಜರ್. ಮಾನವೀಯ ದೃಷ್ಟಿಯಿಂದ ಓಡಿಸೋಕೆ ಪ್ರಯತ್ನ ಮಾಡಿ, ಬೇರೇನು ಮಾಡಕ್ ಸಾಧ್ಯ ಅಲ್ವಾ? ಇಲ್ಲ ಮೇಡಮ್, ಅದಕ್ಕೆ ರೂಲ್ಸ್ ಪರ್ಮಿಟ್. ಐ ನೋ, ರೂಲ್ಸ್ ಡು ನಾಟ್ ಪರ್ಮಿಟ್ ಹ್ಯೂಮನ್ ಕನ್ಸಿಡರೇಷನ್ಸ್. ಐ ನೋ. ಆಲ್ರೈಟ್, ಅವನು ಸಸ್ಪೆಂಡ್ ಮಾಡಿ ಅಕಾರ್ಡಿಂಗ್ ಟು ರೂಲ್ಸ್. ಆರ್ಡರ್ಸ್ ಟೈಪ್ ಮಾಡಿ ನನ್ನ ಸಿಗ್ನೇಚರ್ ಕಳಿಸ್ಕೊಡಿ. ಮಿಸ್ಟರ್ ಗೋಪಿನಾಥ್, ನಿಮ್ಮನ್ನ ಸಸ್ಪೆಂಡ್ ಮಾಡಲಾಗಿದೆ. ನೋ ನೋ, ನನ್ನ ಲಂಚ ತಗೊಂಡಿಲ್ಲ. ನನಗಿಂತ ದಂಡೆ ಕೊಡಬೇಡಿ ಪ್ಲೀಸ್ ಮೇಡಮ್. ನೋ ಮೇಡಮ್, ನಾನು ಲಂಚ ತಗೊಂಡಿಲ್ಲ. 24 ಗಂಟೆ ನೀವು ಆಫೀಸ್ಗೋಸ್ಕರ ದುಡ್ದು ಪ್ರಾಣ ಬಿಡ್ತಿರೋ ನನಗೆ ಈ ರೀತಿ ದಂಡೆ, ಅದು ನಿಮ್ ಕೈಯಿಂದ. ಇನ್ನು ನನ್ನ ಮನೆಗೆ ಹಾಕು, ನನ್ನ ಹೆಂಡತಿ ಮಕ್ಳಿಗೆ ಹ್ಯಾಂಗೆ ಮಕ್ಕ ತೋರಿಸ್ಲಿ? ಅಪ್ಪ, ನೀನ್ ಯಾಕೆ ಆಫೀಸ್ಗೆ ಹೋಗ್ತಿಲ್ಲ ಅಂತ ನನ್ನ ಮಕ್ಳು ಕೇಳಿದ್ರೆ ನಾನು ಲಂಚ ತಗೊಂಡೆ ಅಂತ ನನ್ನ ಸಸ್ಪೆಂಡ್ ಮಾಡಿದ್ದಾರೆ ಅಂತ ಅವ್ರಿಗೆ ಹೇಳ. ನನ್ನ ಹೆಂಡತಿಗೆ ಹ್ಯಾಂಗೆ ಮಕ್ಕ ತೋರಿಸ್ಲಿ? ನನ್ನ ಗಂಡ ಇಂಥ ತಪ್ಪು ಮಾಡೋಲ್ಲ ಅನ್ನೋ ನಂಬಿಕೆ ನನ್ನ ಹೆಂಡತಿಗೆ ಗೀತಾಗಿದೆ. ಆ ನಂಬಿಕೆ ನಿನಗಿಲ್ದ ಹೊಸ ಜಾನಕಿ. ಮಿಸ್ಟರ್ ಗೋಪಿನಾಥ್, ವಾಟ್ ಆರ್ ಯು ಸ್ಪೀಕಿಂಗ್, ಯು ಫೂಲ್? ನಿಮ್ಗೆ ಹುಚ್ಚಿಗೆ ಚಿಡಿತೇನಾ? ಕಮಿಷನರ್ನ ಹೆಸರು ಎಷ್ಟು? ಗೆಟ್ ಔಟ್. ಮೇಡಮ್, ಐ ಆಮ್ ಸಾರಿ ಫಾರ್ ವಾಟ್ ಹ್ಯಾಸ್ ಹ್ಯಾಪನ್ಡ್. ಐ ಥಿಂಕ್ ಹಿ ಹ್ಯಾಸ್ ಗಾನ್ ಕ್ರೇಜಿ. ನೀವೇನೋ ಆದೇಶದಲ್ಲಿ ಕಮಿಷನರ್ನ ಹೆಸರು ಹೇಳಿ ಕರೆದ್ರಿ. ಅಷ್ಟಕ್ಕೇನೆ ಆತ ಏನೇನೋ ಮಾತಾಡ್ಬಿಟ್ಟು. ಹೆಸರು ಹೇಳಿ ಕರೆದ್ರೆ ಕೋಪಿಸ್ಕೊಡದೆ ಇರುವವನು ಆ ಭಗವಂತ ಒಬ್ಬನೇ. ಬನ್ನಿ, ನಿಮ್ಮನ್ನು ಮನೆ ಮುಗಿಸಿ ಬರ್ತೀನಿ. ಬನ್ನಿ ಗೋಪಿನಾಥ್, ಬನ್ನಿ. ಮೈ ಡಿಯರ್ ಜಾನಕಿ, ಐ ಡೋಂಟ್ ನೋ ವೈ ಯು ಆರ್ ಸೆಂಟಿಮೆಂಟಲ್ ಅಬೌಟ್ ಇಟ್. ಕಣ್ಣೀರ್ಯಾಕೆ ಸುರಿಸ್ಬೇಕು? ಕಮಿಷನರ್ ಆಗಿ ನೀವು ಮಾಡಬೇಕಾದ ಕರ್ತವ್ಯ ನೀವು ಮಾಡಿದಿ ಅಷ್ಟೇ. ನನ್ನ ಕೈಯಾರು ಸಸ್ಪೆನ್ಷನ್ ಆರ್ಡರ್ ಕೊಡೋಕ್ಕೋಸ್ಕರನೇ ನಾನು ಕಮಿಷನರ್ ಆದ್ನಪ್ಪ. ಅವ್ರನ್ನ ಎಲ್ರ ಮುಂದೆ ಅವಮಾನ ಮಾಡೋಕ್ಕೋಸ್ಕರನೇ ನಾನು ಈ ಊರ್ ಬಂದ್ನಪ್ಪ. ಯಾಕೆ ನಗ್ತಾ ಇದ್ದೀರಾ? ಏನಿಲ್ಲಮ್ಮ, ಹಿಂದೆ ನಡೆದಿದ್ದೆಲ್ಲ ನೆನೆಸ್ಕೊಂಡು ನಗು ಬಂತು. ಒಂದು ಕಾಲದಲ್ಲಿ ಕೆಳಗಿದ್ದವನ್ನೆಲ್ಲ ಮೇಲಕ್ಕೆ ತರೋ ಏಣಿಯಾಗಿದ್ದ ಬಡಮೇಷ್ಟ್ರು ನಾನು. ಈಗ ನನ್ನ ಮಗಳನ್ನ ಮೇಲಕ್ಕೆ ತಂದೆ. ಬೇಸ್ ಬಿಡದೆ ನಾನು ಮೇಲಕ್ಕೆ ಬಂದೆ. ಮೇಲಕ್ಕೆ ಬಂದು ನಿಂತು ಆಗ ನನ್ನ ನೋಡಿ ನಗ್ತಾ ಇದ್ರಲ್ಲ ಜನ, ಅವ್ರು ನೋಡಿ. ಯಾಕಪ್ಪ ಸೇರ್ ತೀರಿಸ್ಕೊಳ್ಳೋ ಮನೋಭಾವದಿಂದಲೇ ಮಾತಾಡ್ತಿದ್ದೀರಿ? ಕೇಳಬಹುದು ಅಂದ ಮೇಲೆ ಕೂಡ ಕರುಣೆ ತೋರಿಸಬೇಕು. ವಿಷವಿಕ್ಕಿದವನಿಗೆ ಷಡ್ರಸವನ್ನು ನುಡಿಸಲೇಬೇಕು. ಮೋಸ ಮಾಡಿದವನ ಹೆಸರು ಮಗನಿಗಿಡಬೇಕು. ಧರ್ಮವೇ ಜೈವೆಂಬ ದಿವ್ಯ ಮಂತ್ರ ಅಂತ ನೀವೇ ನನಗೆ ಹೇಳಿಕೊಡ್ತಿದ್ರಲ್ವೇನಪ್ಪ? ಏನು ಹಾಗಂದ್ರೆ ಪುರಂದರದಾಸರ ಪದ ಅಲ್ವೇನಪ್ಪ? ಓಹೋ, ಏನಪ್ಪ ಇದು? ಕನ್ನಡನೇ ಮರ್ತುಬಿಟ್ಟ ನಿಮಗೆ? ನನಗೆ ಜ್ಞಾಪಕ ಇರೋದು ಒಂದೇ ಒಂದಮ್ಮ. ಬಾಯಿಲಿ ಕಥೆ ಪ್ರಾರಂಭದ ಸಮಯದಲ್ಲಿ ನೀನು ಹೇಗಿದ್ದೆ, ಅವನೇ ಹೇಗಿದ್ದ ಅನ್ನೋದು ಗೊತ್ತಾ? ನೀನೊಂದು ಚಿಕ್ಕ ಗೆರೆಯಾಗಿದ್ದೆ, ನಿನ್ನ ಪಕ್ಕದಲ್ಲಿ ಅವನೊಂದು ದೊಡ್ಡ ಗೆರೆಯಾಗಿದ್ದ. ನಾನೇನ್ ಮಾಡಿದೆ ಗೊತ್ತಾ? ಈ ಚಿಕ್ಕ ಗೆರೆನ ದೊಡ್ಡದು ಮಾಡಿಬಿಟ್ಟೆ. ಈಗ ನೋಡು, ಮೊದಲು ದೊಡ್ಡದಾಗಿದ್ದ ಗೆರೆ ಈಗ ಚಿಕ್ಕದಾಗ್ಬಿಡ್ತು. ಅವತ್ತು ದೊಡ್ಡವನಾಗಿದ್ದೋನ, ಇವತ್ತು ಏನು ಇಲ್ದೋನ ಮಾಡಿಬಿಟ್ಟೆ. ನಮಸ್ಕಾರ ಸರ್. ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ ಗೋಪಿನಾಥ್ ಅವರಿಗೆ. ನಮಸ್ಕಾರ. ನಮಸ್ಕಾರ ಸರ್. ಓ ಬನ್ನಿ ಸರ್, ಕೂತ್ಕೊಳ್ಳಿ. ಟೆಂಪ್ರರಿಯಾಗಿ ನಿಮ್ಮ ಚೇರ್ನಲ್ಲಿ ನನ್ನನ್ನು ಉಡಿಸಿದೆ. ನನಗೆ ಇಷ್ಟ ಇಲ್ಲದೆ ಇದ್ರೂ ಕೂತ್ಕೋಬೇಕಾಗಿದೆ. ನೀವು ಯಾಕೆ ಬೇಜಾರು ಮಾಡ್ಕೋತೀರಾ? ನಾನು ಸಂಬಳ ಇಸ್ಕೊಂಡು ಹೋಗಕ್ಕೆ ಬಂದೆ. ಅಷ್ಟಕ್ಕೆ ನೀವೇ ಯಾಕೆ ಬರಬೇಕಾಗಿತ್ತು? ಒಂದು ಮಾತು ಹೇಳಿ ಕಳಿಸಿದ್ರೆ ನಾನೇ ಮನೆ ತನಕ ತಂದು ಮುಟ್ಟಿಸ್ತಿದ್ದೆ. ಅಲ್ಲಿವರೆಗೂ ತಡೆಯಕ್ಕಾಗತ್ತೆ? ಪೂರ್ತಿ ಸಂಬಳ ಬರ್ತಿದ್ದಾಗಲೇ ಒಂದು 4-5 ಜನಕ್ಕೆ ಬಾಕಿ ಇದೆ. ಅರ್ಧ ಸಂಬಳ ತಗೊಂಡು ಯಾರಿಗೆ ತೀರಿಸ್ತೀನೋ ಏನೋ ಸರ್. ಕತ್ಲೆ ಯಾವಾಗಲೂ ಇರೋಲ್ಲ, ಬೆಳಕನ್ನು ಕಂಡ ತಕ್ಷಣ ಓಡ್ ಹೋಗುತ್ತೆ. ಆ ಏಸುನ್ ದಯದಿಂದ ಎಲ್ಲ ಒಳ್ಳೇದಾಗುತ್ತೆ. ಇರಿ, ಸಂಬಳ ತಗೊಂಡು ಬರ್ತೀನಿ. ಹಾ, ಸಂಬಳ ತಗೊಂಡು ಯಾರಿಗೆ ತೀರಿಸ್ತೀನೋ ಏನೋ. भद्रवा तक होंगी निम ताय हर को मने खर्चिगिट्कोळ्तारे लंच तक लंच नान कूड़ा कारे ओडाड्तिद्दे संबल तक नाक दिन कूड़ा आगे कईनल्लि नालक काणे तिरगे हे काल कळियोदो एनो आ देवरिगे गोत्तु अल्लाडबेडवे बेले एरो स्थिति नोडिद्रे मक्कळु यावाग संपादिस्तारो अन्सुत्ते स्वल्प होत्तु एण्णे उरली इरु अम्म अम्म ऊनेम्म रामु रामु अम्मने कमिश्नरु बाप्पा बा बा कुत्को ಚೆನ್ನಾಗಿ ಗೊತ್ತಿದ್ಯಾ ಅಮ್ಮ ನಾನು ಎಷ್ಟು ರೂಪಾಯಿ ಸಂಪಾದಿಸಿದ್ರೆ ನಿಮಗೆ ಸಂತೋಷ ಆಗುತ್ತೆ ಯಾಕೋ ಅದಕ್ಕಿನ್ನು ಎಷ್ಟು ವರ್ಷಗಳಿದೆ 500 ರೂಪಾಯಿ ಸಂಪಾದಿಸು ಸಾಕಾ ಅದು ಒಂದು ತಿಂಗಳಿಗಲ್ಲ ಒಂದೇ ದಿನಕ್ಕೆ 500 ರೂಪಾಯಿ ಏನು ಹೇಳ್ತಿದ್ಯೋ ಹೌದಮ್ಮ ಕಣ್ಣು ಮುಚ್ಚು ಕೈ ನೀಡು ಈ ಕಣ್ಣು ಬಿಟ್ಟು ನೋಡಮ್ಮ ನಾನು 500 ರೂಪಾಯಿ ಸಂಪಾದಿಸಿಬಿಟ್ಟೆ ನಮ್ಮಮ್ಮ ನಮ್ಮಿಬ್ಬರಿಗೂ ಒಂದು ಲಕ್ಕ ಕೊಟ್ಟರು ಗೆದ್ದವರಿಗೆ 500 ರೂಪಾಯಿ ಹೇಳಿದ್ರು ಅದರಲ್ಲಿ ಈ ಗೆದ್ದ ನಮ್ಮಮ್ಮ ಹೇಳಿದಾಗೆ 500 ರೂಪಾಯಿ ಕೊಟ್ಟರು ಬರಿ ಲೆಕ್ಕಕ್ಕೆ 500 ರೂಪಾಯಿ ಕೊಟ್ರಾ ಹೌದಮ್ಮ ಇದನ್ನ ತಗೊಂಡೋಗಿ ನಿಮ್ಮಮ್ಮನ ಕೇಳ್ಕೊಡು ಮನೆ ಖರ್ಚಿಗೆ ಇಟ್ಕೊಂತಾರೆ ಅಂತ ಹೇಳಿದ್ರು ಮನೆ ಖರ್ಚಿಗೆ ಇಟ್ಕೋಬೇಕಾ ಓಹೋ ಹಾಗಾಯ್ತು ಅರ್ಥವಾಯ್ತು ಏನಪ್ಪ ರಾಮು ನಾನೊಂದು ಲೆಕ್ಕ ಹೇಳ್ತೀನಿ ಆ ಲೆಕ್ಕದಲ್ಲಿ ನೀನು ಸೋತೋದ್ರೆ ನಿಮ್ಮ ಅಮ್ಮನಿಗೆ ಹೇಳಿ ರವಿಗೆ ಇನ್ನೊಂದು 500 ರೂಪಾಯಿ ಕೊಡ್ತೀಯಾ ನೀವು ಹೇಳೋ ಲೆಕ್ಕದಲ್ಲಿ ನಾನು ಸೋತ್ಬಿಟ್ರೆ ನಮ್ಮ ಅಮ್ಮನಿಗೆ ಹೇಳಿ ಖಂಡಿತವಾಗಿ 500 ರೂಪಾಯಿ ಕೊಡ್ತೀನಿ ಹಾಗಾದ್ರೆ ಲೆಕ್ಕ ಹೇಳ ಓ ಕೇಳಮ್ಮ ಸೋತ್ಬಿಡ್ತಾನೆ ಲೆಕ್ಕದಲ್ಲಿ ತುಂಬಾ ವೀಕ್ ನಿಮ್ಮ ಅಮ್ಮ ಕಮಿಷನ್ ಇರ್ತಾನೆ ಹೌದು ನಿಮ್ಮ ಅಮ್ಮ ಒಂದಿನ ಡೆಲ್ಲಿ ಪ್ಲೇನ್ ಅಲ್ಲಿ ಹೋಗಬೇಕು ಆಗ ಕಾಲ್ಗಾರ ಓಡೋಡ್ ಬಂದು ನಿಮ್ಮನಲ್ಲಿ ಕಾಲ್ಗಾರ ಇದನಾ ಓ ಕಾವಲ್ಗಾರ ಓಡೋಡ್ ಬಂದು ಏನಂದ ಅಮ್ಮ ಅಮ್ಮ ನೀವು ಪ್ಲೇನ್ ಅಲ್ಲಿ ಡೆಲ್ಲಿಗೆ ಹೋಗಬೇಡಿ ನೀವು ಹೋಗೋ ಪ್ಲೇನು ಕೆಳಗೆ ಬಿದ್ದು ಸುಟ್ಟೋಗೋ ಅಂತ ಕನಸ್ಕೊಂಡೆ ನೀವು ಹೋಗಬೇಡಿ ಅಂತ ಅಮ್ಮ ಹೋಗಲಿಲ್ಲ ಆಮೇಲೆ ಅವನು ಹೇಳಿದಾಗೆ ಆ ಪ್ಲೇನು ಕೆಳಗೆ ಬಿದ್ದು ಸುಟ್ಟಾಯ್ತು ಅಮ್ಮನಿಗೊಂದೇ ಆಶ್ಚರ್ಯ ತಕ್ಷಣ ಕಾವಲ್ಗಾರನ ಕರೆಸಿದ್ರು ಪ್ರಾಣ ಕಾಪಾಡ್ದ ಅಂತ ಬಹುಮಾನ ಕೊಟ್ರಾ ಇಲ್ಲ ಅವನ್ನ ಕೆಲಸದಿಂದ ತೆಗೆದುಬಿಟ್ರು ಅಯ್ಯೋ ಲೆಕ್ಕ ನಮ್ಮ ಕಥೆ ಹೇಳ್ಬೇಡ ನಾನು ಕೇಳಿದ್ದು ಲೆಕ್ಕ ಉತ್ತರ ಹೇಳು ಯಾಕವನ್ನ ಕೆಲಸದಿಂದ ತೆಗೆದುಬಿಟ್ರು ರಾಮು ಅಮ್ಮ ಏನು ಮಾಡಲ್ಲ ತುಂಬಾ ಒಳ್ಳೆಯವರು ಹಾಗಾದ್ರೆ ನಿಮಗೆ ಉತ್ತರ ಗೊತ್ತಿಲ್ಲ ಅಂತ ಹೇಳು ನಾನು ಹೇಳ್ತೀನಿ ಹೇಳು ಮರಿ ಮನೆ ಕಾವಲ್ಗಾರ ಕಾವಲ್ ಕಾಯ್ದೆ ನಿದ್ರೆ ಮಾಡ್ತಿದ್ದ ಅದಕ್ಕೆ ಅವನ ಕೆಲಸದಿಂದ ತೆಗೆದುಬಿಟ್ರು ಕರೆಕ್ಟಾ ಕರೆಕ್ಟ್ ರಾಮು ಹೇಳಿದ ಉತ್ತರನೇ ಕರೆಕ್ಟ್ ಬಾ ಮರಿ ಬಾ ನೀನು ಗೆದ್ದಿದ್ದಕ್ಕೆ ಈ 500 ರೂಪಾಯಿ ಜೊತೆಗೆ ಇನ್ನೊಂದು ರೂಪಾಯಿ ಕೊಡ್ತೀನಿ ಇದನ್ನ ಅಮ್ಮನ ಕೊಟ್ಟು ಕಾರ್ ಪೆಟ್ರೋಲ್ ಖರ್ಚಿಗೆ ಇಟ್ಕೋಬೇಕಂತೆ ಅಂತ ಹೇಳಿದ್ರು ಅಂತ ಹೇಳಿ ಹೋಗ್ತೀಯಾ ನೋಡಿದ್ರಮ್ಮ ರವಿ ಮನೆಗೆ ಹೋಗಿ ನಾನು ಗೆದ್ಕೊಂಡ್ ಬಂದಿದ್ದೀನಿ ರವಿ ಅಮ್ಮ ಒಂದು ಲೆಕ್ಕ ಹೇಳಿದ್ರು ಅದಕ್ಕೆ ನಾನೇ ಸರಿಯಾಗಿ ಉತ್ತರ ಹೇಳಿದ್ದು ಅವರು ನನಗೆ 501 ರೂಪಾಯಿ ಕೊಟ್ಟರು ಈಗ ಹೇಳಿ ನಾನು ಬುದ್ಧಿವಂತನ ಇಲ್ಲ ರಾಜ್ ಬುದ್ಧಿವಂತನ ಇಲ್ಲಿದ್ದೀಯಾ ನೀನ್ ಕಾಣಿಸ್ತಿಲ್ಲ ಅನ್ಬಿಟ್ಟು ಕೈಕಾಲೇ ಓಡ್ಲಿಲ್ವಲ್ಲ ನನಗೆ ಏನ್ ಮಾಡ್ತಾ ಇದ್ದೀ ಕಂದ ನೋಡು 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 ಈ ಆಫೀಸ್ ನಲ್ಲಿ ಕೆಲಸಕ್ಕೆ ಸೇರ್ಕೊಂಡ್ಮೇಲೆ ಏನೇನ್ ಕಲ್ತ್ಕೋಬೇಕು ಅಂತ ಈಗ್ಲಿಂದ ತಿಳ್ಕೊತಾ ಇದ್ಯಾ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಕಾನ್ಫಿಡೆನ್ಷಿಯಲ್ ಅಲ್ಲ ಈ ಫೈಲ್ ಇಲ್ಲಿಗೆ ಯಾಕೆ ಬಂತು ಈ ಫೈಲ್ ಕಳೆದೋಯ್ತು ಅಂತ ತಾನೇ ಹೆಡ್ ಕ್ಲಾಸ್ ನೇ ಸಸ್ಪೆಂಡ್ ಮಾಡ್ಬಿಟ್ರಲ್ಲ ಫೈಲ್ ಹಾಕಿ ಹೊರಟ್ಬಿಟ್ಟಿದ್ದಾರೆ ಬೋಬಾ 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 ಬಾಬಾ ಬಾ ಬಾ ಹೆಡ್ಲಾರ್ಕ್ ಅವ್ರೆ ಟೆಂಪ್ರರಿ ಹೆಡ್ಲಾರ್ಕ್ ಅವ್ರೆ ಈ ಆಫೀಸ್ ನಲ್ಲಿ ಎಲ್ಲರೂ ಸೇರಿ ನನ್ನ ಮಗುನ ಬಾಯಿಗೆ ಬಂದಾಗ ಅಂತಿದ್ರಿ ಅಲ್ಲ ಆದ್ರೆ ಅವ್ನು ಮಾಡಿರೋ ಕೆಲಸ ನೋಡಿದ್ರ ಕಳೆದೋದ್ ಫೈಲ್ ನ ಕಂಡಿಡ್ದು ಬಿಟ್ಟ ಕಳೆದೋದ್ ಫೈಲ್ ಇದು ಲೈಫ್ ಮ್ಯಾಗಝಿನ್ ಅಲ್ಲಿ ಹೇಗೆ ಬಂತು ಸರ್ ಇದು ಲೈಫ್ ಮ್ಯಾಗಝಿನ್ ಅಲ್ಲಿ ಇತ್ತ ಓಹೋ ಹೆಡ್ ಕ್ಲಾರ್ಕ್ ಲೈಫ್ ಮ್ಯಾಗಝಿನ್ ಅಲ್ಲಿ ಮನೆಗೆ ತಗೊಂಡೋಗಿ ಮತ್ ತಂದ್ಕೊಡುವಾಗ ಈ ಫೈಲ್ ನ ಒಳಗಿಟ್ ಕೊಟ್ಬಿಟ್ರು ಅಂತ ಕಾಣಿಸುತ್ತೆ ಮ್ಯಾಗಝಿನ್ ಹೊಡೆದ ಗಮನಿಸ್ತೆ ಸೇರ್ಸೊಂಡ್ಬಿಟ್ಟಿದ್ದಾರೆ ಅಪ್ಪ ಸದ್ಯ ಫೈಲ್ ಸಿಕ್ಬಿಡ್ತಲ್ಲ ಬರೇ ಫೈಲ್ ಅಷ್ಟೇ ಸಿಕ್ಕದಲ್ಲಮ್ಮ ಹೆಡ್ ಕ್ಲಾರ್ಕ್ ಅವ್ರ ಲೈಫೇ ಸಿಕ್ಕದಾಗಾಯ್ತು ಮೊದಲು ಕಮಿಷನರ್ ಹತ್ರ ಹೇಳಿ ಸರ್ ಈಗಲೇ ಅಪ್ಪ ಚಾಕ್ಲೇಟ್ ಟೂ ಲೇಟ್ ಕೇಳಿದ್ದು ನನಗೆ ಸಂಬಳ ಬರಲಿ ತಕೊಡ್ತೀನಿ ತಗೋ ಬಾಬು ಬೋಬಾ ತಗೋ 1 ರೂಪಾಯಿ ಸರ್ ನಿಮ್ಮ ಬಸ್ ಚಾರ್ಜು ನಡ್ಕೊಂಡೇ ಹೋಗ್ತೀರಾ ತುಂಬಾ ಒಳ್ಳೆಯವರು ಅಲ್ಲೇನಾ ಯಾರು ಮಾಡಿದ ಪುಣ್ಯವೋ ಏನು ಕಳೆದೋದ್ ಫೈಲ್ ಸಿಕ್ಕಿ ನೀವು ನಿರಪರಾಧಿ ಅಂತ ಗೊತ್ತಾಯ್ತು ಮತ್ತೆ ಮತ್ತೆ ನನ್ನಿಂದ ನಿಮ್ಗೆ ದುಃಖ ಉಂಟಾಗೋಕ್ ಬದಲು ಫೈಲ್ ಇಷ್ಟು ಬೇಗ ಸಿಕ್ಕಿದ್ದು ನನ್ನ ಭಾಗ್ಯ ಅಂತನೇ ಹೇಳಬೇಕು. ಇಷ್ಟಕ್ಕೆಲ್ಲ ಕಾರಣ ನನ್ನ ಮರವು, ಆ ಮರವಕ್ಕೆ ಕಾರಣ ನನ್ನ ಪರಿಸ್ಥಿತಿ. ಮೇಡಮ್, ನನಗೆ ಪ್ರಮೋಷನ್ ಕೊಡಿ ಅಂತ ಕೇಳೋಲ್ಲ, ಸಂಬಳ ಜಾಸ್ತಿ ಮಾಡಿ ಅಂತ ಕೇಳೋಲ್ಲ, ಬೇರೆ ಯಾವ ಫೇವರು ಕೇಳಲ್ಲ. ನೀವು ನನಗೊಂದು ಉಪಕಾರ ಮಾಡ್ತೀರಾ? ಏನು? ನನ್ನ ಬೇರೆ ಯಾವುದಾದ್ರೂ ಊರಿಗೆ ಟ್ರಾನ್ಸ್ಫರ್ ಮಾಡಿಬಿಡಿ. ಜಾಗ ಬದಲಾದ್ರೆ ಮನಸ್ಸು ಬದಲಾಗುತ್ತಾ? ಹಾಗಲ್ಲ, ಪದೇ ಪದೇ ತಪ್ಪು ಮಾಡಿ ನಿಮ್ಮನ್ನು ಧರ್ಮಸಂಘದಲ್ಲಿ ಸಿಕ್ಸೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಪ್ಲೀಸ್ ಟ್ರಾನ್ಸ್ಫರ್ ಮಾಡಿಬಿಡಿ. ನೋ, ಇಟ್ಸ್ ನಾಟ್ ಪಾಸಿಬಲ್. ಯಾಕಾಗಲ್ಲ ಅಂತೀರಾ? ಅದು ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಿಸಿದ ವಿಷಯ. ಸರಿ, ಟ್ರಾನ್ಸ್ಫರ್ ಮಾಡೋಕ್ಕಾಗದೆ ಹೋದ್ರೆ 3 ತಿಂಗಳು ರಜಾನಾದ್ರೂ ಕೊಡಿ. ನೀವಾ? 3 ತಿಂಗಳ? ಕಮಿಷನರ್ ಆಗಿ ನಾನು ನಿಮಗೆ ಲೀವ್ ಕೊಡಕ್ಕೆ ಸಾಧ್ಯ ಇಲ್ಲ. ಜಾನಕಿಯಾಗಿ ನನ್ನಿಂದ ನಿಮಗೆ ಲೀವ್ ಸಿಕ್ಕಿಲ್ಲ. ಮೇಡಮ್, ಹಾಗೆ ಹೇಳಿದ್ರೆ ಮಿಸ್ಟರ್ ಗೋಪಿನಾಥ್, ನಿಮ್ಮೇಲೆ ಈ ತರ ಸುಳ್ಳಾರೋಪ ಬಂದಿದ್ದಕ್ಕೆ ಐ ಆಮ್ ವೆರಿ ಸಾರಿ. ಮೇಡಮ್, ಇದೇ ಇವರು ಟಿಫಿನ್ ಬಾಕ್ಸ್ ನಿಂದ 5,000 ರೂಪಾಯಿ ಯಾರೋ ಇವ್ರ ಮೇಲೆ ಸುಳ್ಳಾರೋಪ ಬರಲಿ ಅಂತಾನೆ ಇಂಥ ಕೆಲಸ ಮಾಡಿದ್ದಾರೆ ಅಂತ ಈಗ ಅರ್ಥ ಆಗ್ತಾ ಇದೆ. ಯಾರೇ ಆಗ್ಲಿ ತಕ್ಕ ಶಿಕ್ಷೆ ಆಗ್ಲೇಬೇಕು. ಎಸ್ ಮೇಡಮ್, ಈ ಹಣ ಏನ್ ಮಾಡೋದು? ಅದು ಯಾರ್ದು ಅಂತ ಗೊತ್ತಾಗೋವರೆಗೂ ಅಮಾನತ್ ಲೆಕ್ಕದಲ್ಲಿ ಇಡಿಸ್ಬಿಡಿ. ದಟ್ಸ್ ದ ರೂಲ್. ಅಚ್ಚಾ, ಹಾಗಾದ್ರೆ ಈ ಹಣನ ಖಜಾನೆ ಕಟ್ಬಿಡಕ್ಕೆ ನೀವೇ ಏರ್ಪಾಟ್ ಮಾಡ್ಬಿಡಿ. ತಗೊಳ್ಳಿ. ಹಣ ಏನೋ ಕಟ್ಬಿಡ್ತೀನಿ, ಆದ್ರೆ ನಾ ಕೇಳಿದ್ ಲೀವು. ಮಿಸ್ಟರ್ ರವಿಚಂದ್ರ, ನಾನು ಯಾವ ವಿಷಯಕ್ಕಾದ್ರೂ 2ನೇ ಸಲ ತೀರ್ಮಾನ ತಗೊಂಡಿದ್ದುಂಟಾ? ಇಲ್ಲ ಮೇಡಮ್. ಎಸ್ ಸರ್, ನೋ, ಒಂದೇ ಸಲ ತೀರ್ಮಾನಕ್ಕೆ ಬರ್ತೀರಾ? ಆದ್ರೆ ಇವ್ರು ಕೇಳಿದ ಲೀವ್ನ 2 ರೀತಿಯಲ್ಲಿ ನಿರಾಕರಿಸಿದ್ದೀನಿ. ಅಂಡರ್ಸ್ಟ್ಯಾಂಡ್? ಟೈಪಿಸ್ಟ್ಗೆ ಗೇಟ್ ಪಾಸ್ ಕೊಡ್ಬೇಕು ಸರ್. ಏಕೆ? ಅಲ್ಲ ಸರ್, ಪಬ್ಲಿಕ್ ಪ್ರಾಸಿಕ್ಯೂಟರ್ ಲೆಟರ್ ಟೈಪ್ ಮಾಡೋದ್ರೆ ಪಬ್ಲಿಕ್ ಪ್ರಾಸಿಕ್ಯೂಟ್ ಅಂತ ಟೈಪ್ ಮಾಡಿದ್ರು ಕತೆ. ಇದೆ? ಹ್ಮ್, ನೋಡಿ ಸರ್. ಚೇಚೆ, ಬೇರೆ ಟೈಪ್ ಮಾಡಕ್ಕೆ ಹೇಳಿ. ಆಯ್ತು ಸರ್, ಹೇಳ್ತೀನಿ. ನಂಬಿ ಮೂರ್ಖ ಆದೆ. ಸರಿ ಸರಿ ನೀನು ಹೋಗು. ಇವತ್ತು ಏಪ್ರಿಲ್ ಫಸ್ಟ್ ಅಂತ ನಿಮಗೆ ಗೊತ್ತಿಲ್ವಾ? ಈಗ ತಾನೆ ಎಲ್ಲ ಒಂದೊಂದಾಗಿ ಗೊತ್ತಾಗ್ತಾ ಇರೋದು. ಕಾಫಿ ತರ್ತೀನಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಕಾಫಿ ತಗೊಳ್ಳಿ. ಈ ಲೋಟ ನನಗೆ ಜ್ಞಾಪಕ ಇದೆಯಾ? ಕರ್ನಾಟಕದಿಂದ ಬಂದ ನಿಮ್ಮನ್ನ ಕಾಶಿಲಿದ್ದ ನನ್ನನ್ನ ಒಂದಾಗಿ ಸೇರಿಸಿದ ಲೋಟ ಇದನ್ನು ನಾನು ಭದ್ರವಾಗಿಟ್ಟಿದ್ದೀನಿ. ಈ ಊರಿಗೆ ಬರೋವರೆಗೂ ಇದು ನನ್ನ ನಂಬಿಕೆ ಗುರುತಾಗಿತ್ತು, ಈಗ ಸವಿ ನೆನಪಿನ ಗುರುತಾಗಿದೆ. ನಾನು ಯಾವಾಗಲೂ ಇದರಲ್ಲೇ ಕಾಫಿ ಕುಡಿಯೋದು, ಆ ನೆನಪುಗಳನ್ನ ಸ್ವಲ್ಪ ಸ್ವಲ್ಪ ಮೆಲಕಾಕಿ ಸವಿಯೋದು ನನಗೆ ತುಂಬಾ ಇಷ್ಟ. ಯಾಕೇನು ಮಾತಾಡ್ತಾ ಇಲ್ಲ? ಕಾಫಿ ತಗೊಳ್ಳಿ. ಬಾಬಾ ಸಿಕ್ಕಾಕೊಂಡ್ಬಿಟ್ಟಮ್ಮ, ಸಿಕ್ಕಾಕೊಂಡ್ಬಿಟ್ಟ. ಮೇಡಮ್, ದಿಸ್ ಇಸ್ ಅಬ್ಸಲ್ಯೂಟ್ ನೆಗ್ಲಿಜೆನ್ಸ್ ಆನ್ ದ ಪಾರ್ಟ್ ಆಫ್ ದ ಹೆಡ್ ಕ್ಲರ್ಕ್. ಆ 5,000 ರೂಪಾಯಿ ಸರ್ಕಾರಕ್ಕೆ ಸೇರ್ಬೇಕಾದ ಹಣ, ಅದನ್ನ ಎಷ್ಟು ಜಾಗ್ರತೆಯಿಂದ ನೋಡ್ಕೋಬೇಕು. ಆಫೀಸಲ್ಲಿ ಇಟ್ಟಿದ್ದೆ ಕಳೆದೋಯ್ತು ಅಂತ ಹೇಳಿದ್ರೆ ಯಾರಾದ್ರೂ ನಂಬ್ತಾರ? ಮಿಸ್ಟರ್ ಗೋಪಿನಾಥ್, ಯು ಆರ್ ಹೈಲಿ ಇರ್ರೆಸ್ಪಾನ್ಸಿಬಲ್ ಅಂಡ್ ಇನ್ಕಾಂಪಿಟೆಂಟ್. ಎಸ್, ನೀವು ಹೇಳಿದ ಯಾವುದನ್ನು ನಾನಿಲ್ಲ ಅಂತಿಲ್ಲ. ಈ ಕನ್ಫ್ಯೂಷನ್ಸ್ಗೆಲ್ಲ ನಾನೊಂದು ಮುಕ್ತಾಯ ಹಾಡ್ತೀನಿ. ನನ್ನ ಕೆಲಸಕ್ಕೆ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ. ತಗೊಳ್ಳಿ ನನ್ನ ರಾಜೀನಾಮೆ ಪತ್ರ. ಸಿಲ್ಲಿ, ತಪ್ಪು ಮಾಡಿಬಿಟ್ಟು ಫಲಿತಾಂಶಕ್ಕೆ ಎದ್ರಿ ತಪ್ಪಿಸ್ಕೊಂಡು ನೋಡಕ್ ನೋಡ್ತಿದ್ದೀರಾ? ನಾನು ನಿಮ್ಮನ್ನು ಬಿಡಲ್ಲ. ನಿಮ್ಮ ರಾಜೀನಾಮೆ ನಾನು ಆಕ್ಸೆಪ್ಟ್ ಮಾಡಲ್ಲ. ಯಾಕೆ ಆಕ್ಸೆಪ್ಟ್ ಮಾಡಲ್ಲ? ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ನಿಮ್ಮ ಮನಸ್ಸಿನ ಗೊಂದಲದಿಂದ ನೀವು ತಪ್ಪಿಸ್ಕೋಬಹುದು, ಆದ್ರೆ ಅಪರಾಧದಿಂದ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಹೋಗಿ ಸರ್, ಹೇಗಾದ್ರೂ ಸರಿ ಆ ಹಣನ ಖಜಾನೆಯಲ್ಲಿ ಕಟ್ಟೋಕೆ ಏರ್ಪಾಟ್ ಮಾಡಿ ಪ್ಲೀಸ್. ಭೂಮಿ ಮಾತ್ರ ಸುತ್ತತ್ತೆ ಅಂತ ತಿಳ್ಕೊಂಡಿದ್ದೆ ಸರ್, ಹಣಾನೂ ಸುತ್ತತ್ತೆ. ನೋಡೋದ್ರ ಎಲ್ಲಿಂದ ಹೋಗಿತ್ತು ಅಲ್ಲಿಗೆ ವಾಪಸ್ ಬಂದ್ಬಿಡ್ತು. ಹಣ ಇಟ್ ಸಿಕ್ಸೋಣ ಅಂತ ನೋಡ್ ತಪ್ಪಿಸ್ಕೊಂಡ್ಬಿಟ್ಟ. ಈಗ ಅದೇ ಹಣ ತೆಗೆದು मत्ते मिस्टर A1 यू आर रियली A1 प्रमोशन नोड़ोण नोड़ोण कई कटक निंतकोल्ल बंदिल्ल निन्न यजमान बंदिदीनि नीवु इष्टत्तनल्लि याके बंद्रे याक निन्न कत्तिसि कोल्लोण अंत बंदिदीनि ಹೆಂಡತಿ ಗೀತಾ ಮಾತಾಡ್ತಿರೋದು ನೀವಾ ನಿಮ್ಮ ಹೆಂಡತಿ ಮಾತಾಡ್ತಾ ಇದ್ದಾರೆ ಮನೆ ವಿಷಯದಲ್ಲಿ ಒಂದು ಸಂದೇಹ ಬಂದು ಅವನು ಕೇಳೋಣ ಅಂತಿದ್ದೆ ಅವರಿಲ್ಲ ಒಂದು ವೇಳೆ ಆಫೀಸ್ ವಿಷಯವಾಗಿ ಏನಾದರೂ ಸಂದೇಹ ಬಂದು ನಿಮ್ಮನ್ನ ಕೇಳೋಕೆ ಬಂದಿದಾರಾ ಅಂತ ಫೋನ್ ಮಾಡ್ದೆ ಅವರಿದಾರಾ ನಿಮ್ಮ ಯಜಮಾನರ ನಮ್ಮ ಯಜಮಾನರಲ್ಲಿ ಬಂದಿದಾರಾ ಅಂತ ನನಗೆ ಗೊತ್ತಾಗಬೇಕು ಇಲ್ವಲ್ಲ बंदिल्वल्ल याके हागे हेळिदे अंत नोड्तिद्दीरा इष्टोत्तु नन्नन्न कत्ति सिक्कोल्लक्के बंदिद्दारे इल्ले इद्दारे अंत हेळि निम्मन्न सिक्काकिसबहुदा अदक्के हागे हेळिदे बंद कार्यने मुगिसि कत्तिगे ताळि कट्टिद कैगळिगे आ कत्तिन हिसकि कोल्लक्कू अधिकार इदे आ केलसना ಗಂಡನ ಜೊತೆ ಬಾಳಕಾಗದ ಹೆಣ್ಣಿನ ಜೀವನ ಮುಳ್ಳಿಲ್ಲದ ಗಡಿಯಾರದ ಹಾಗೆ ಅದನ್ನು ಹಿಡಿಯೋದು ಒಂದೇ ನಡೆದ ನಿಂತೋಗೋದು ಒಂದೇ ಆದ್ರೆ ನಾನು ಸಾಯೋ ಮುಂಚೆ ನಾನೇನ್ ತಪ್ಪು ಮಾಡಿದೆ ಅಂತ ತಿಳ್ಕೋಬೋದಾ ನಿನ್ನ ಕೈ ಬಿಟ್ಟೆ ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಈಗ ನಿನಗಿರೋ ಪದವಿನ ಉಪಯೋಗಿಸಿಕೊಂಡು ನನ್ನ ಕಳ್ಳನನ್ನಾಗಿ ಮಾಡಿ ಕೆಲಸಕ್ಕೆ ಬಾರದೆ ಇದ್ದೋನ್ನಾಗಿ ಮಾಡಿ ನಾಲ್ಕು ಜನರ ಎದುರು ನನ್ನ ತಲೆ ತಗ್ಸೋ ಹಾಗೆ ಮಾಡಿ ನನ್ನ ಮೇಲೆ ಸೇರ್ ತಿರ್ಸ್ಕೊತಾ ಇದೀಯಾ ನನ್ನ ಮೇಲೆ ಲಂಚದ ಆರೋಪ ಬರೋದಕ್ಕೂ ನೀನೇ ಕಾರಣ ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಟಿದ್ದ ಹಣ ನಾಪತ್ತೆ ಆಗೋದಕ್ಕೂ ನೀನೇ ಕಾರಣ ಸ್ವಲ್ಪ ದಿವಸ ಆದ್ರೂ ಈ ವೇದನೆಯಿಂದ ತಪ್ಪಿಸ್ಕೊಳ್ಳೋಣ ಅಂತ ರಜಾ ಕೇಳಿದ್ರೆ ಕೊಡಲ್ಲ ಅಂದೆ ನಿನ್ನಿಂದ ಎಲ್ಲಾದ್ರೂ ದೂರ ಓಡ್ ಹೋಗೋಣ ಅಂತ ಟ್ರಾನ್ಸ್ಫರ್ ಕೇಳಿದ್ರೆ ಅದು ಸಾಧ್ಯ ಇಲ್ಲ ಅಂದೆ ಈ ದುಃಖಕ್ಕೆಲ್ಲ ಒಂದೇ ಸಲ ಮುಕ್ತಾಯ ಹಾಡ್ಬಿಡೋಣ ಅಂತ ರಾಜೀನಾಮೆ ಕೊಟ್ರೆ ಅದನ್ನು ಒಪ್ಕೊಳ್ಳಲ್ಲ ಅಂದೆ ಯಾಕೆ ಯಾಕೆಂದ್ರೆ ಯಾವಾಗಲೂ ನನ್ನ ಇದೇ ಕುರ್ಚಿಲೆ ಕೂರಿಸಿ ನಿನ್ನ ಅಧಿಕಾರ ಚಲಾಯಿಸಿ ನನ್ನ ಅಣು ಅಣುವಾಗಿ ಚಿತ್ರ ಹಿಂಸೆ ಮಾಡಬೇಕು ಅನ್ನೋದೇ ನಿನ್ನ ಉದ್ದೇಶ ಅದಕ್ಕೆ ಅದೇ ನಿನ್ನ ಸಂಚು ನಾನು ಒಂದೊಂದು ಕಾರ್ಯದಲ್ಲೂ ನೀವು ತಪ್ಪು ತಿಳ್ಕೊಳ್ಳೋದಾದ್ರೆ ನಾನು ಬೇರೆ ರಾಜ್ಯಕ್ಕೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಹೋಗ್ತೀನಿ ಇದನ್ನ ಮೊದಲನೇ ಸಲ ನಿಮ್ಮನ್ನ ಭೇಟಿ ಮಾಡಿದ ದಿವಸನೇ ಯೋಚನೆ ಮಾಡಿದೆ ಆದ್ರೆ 10 ವರ್ಷ ಕಳೆದ ಮೇಲೆ ಆದ್ರೂ ಮತ್ತೆ ನಿಮ್ಮನ್ನ ಎದುರೆದುರಿಗೆ ನೋಡೋ ಸಂದರ್ಭ ಸಿಕ್ತಲ್ಲ ಅದನ್ನ ಕಳ್ಕೊಳ್ಳಕ್ಕೆ ಮನಸ್ಸು ಬರಲಿಲ್ಲ ಸಂಬಂಧ ಕೊಡಕಾಗದೆ ಸಾಮೀಪ್ಯನ ಉದ್ಯೋಗನಾದ್ರೂ ಕೊಡುತ್ತಲ್ಲ ಅನ್ಕೊಂಡು ಈ ಊನಲ್ಲೇ ಇರಕ್ಕೆ ತೀರ್ಮಾನ ಮಾಡಿದೆ ತನ್ನ ಗಂಡ ಯಾವಾಗಲೂ ತನ್ನ ಪಕ್ಕದಲ್ಲೇ ಇರಬೇಕು ಅಂತ ಒಬ್ಬ ಹೆಂಡತಿ ಅನ್ಕೊಳ್ಳೋದು ತಪ್ಪಿಲ್ಲ ಕಣ್ರಿ ಅದಕ್ಕೆ ನನ್ನ ಪದವಿನ ಉಪಯೋಗಿಸ್ಕೊಂಡು ನೀವು ಕೇಳಿದ ಲೀವು ಟ್ರಾನ್ಸ್ಫರ್ ಕೊಡಕ್ಕೆ ಒಪ್ಪಲಿಲ್ಲ ನಿಮ್ಮನ್ನ ಗೋಗರಿಯಾಗಿ ಬದಲು ಆಜ್ಞೆ ಮಾಡಿ ನಿಮ್ಮನ್ನ ಪಕ್ಕದಲ್ಲೇ ಇರಿಸ್ಕೊಂಡೆ ಇದು ತಪ್ಪ ಹೇಳಿ ನೀವು ಹೇಳಿದ ಹಾಗೆ ಕೇಳ್ಕೊಂಡಿರ್ತೀನಿ ಅಂತ ಅಗ್ನಿ ಸಾಕ್ಷಿಯಾಗಿ ಪ್ರಮಾಣ ಮಾಡಿದ ನಾನು ನಿಮ್ಮ ಮೇಲೆ ಅಧಿಕಾರ ಚಲಾಯಿಸಬೇಕಾದಂತ ದುರಂತನ ಯೋಚಿಸಿ ಎಷ್ಟು ದಿನ ಕಣ್ಣೀರು ಹಾಕಿದ್ದೀನಿ ಗೊತ್ತಾ ನಿಮ್ಮ ಕಾಲಿಗೆ ನಮಸ್ಕಾರ ಮಾಡಬೇಕಾದವಳು ನಾನು ಪ್ರತಿದಿನ ಕೈ ಎತ್ತಿ ನೀವು ನನಗೆ ನಮಸ್ಕಾರ ಮಾಡ್ತೀರಾ ನೀವು ಕರೆದ ತಕ್ಷಣ ಓಡಿ ಬರಬೇಕಾದವಳು ನಾನು ಹೊಲಕ್ಕೆ ಬರಬಹುದಾ ಅಂತ ಅಪ್ಪಣೆ ತಗೊಂಡು ನೀವು ನನ್ನ ರೂಮ್ಗೆ ಬರ್ತೀರಾ ಹಿಂದಿನ ಕಾಲದಲ್ಲಿ ಹೆಂಗಸರಿಗೆ ಎಂತೆಂದೋ ಸತ್ತೋ ಪರೀಕ್ಷೆಗಳು ಬಂದಿದೆ ಆದ್ರೆ ಇಂತಹ ಒಂದು ಸತ್ತೋ ಪರೀಕ್ಷೆ ಪುರಾ ಆವೇಶದಿಂದ ಬಂದ ನಾನು ಈಗ ನಿನ್ನನ್ನು ಅರ್ಥ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅರ್ಥ ಮಾಡ್ಕೊಳ್ಳೋ ಶಕ್ತಿನೇ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ನಾನು ಇನ್ನು ಗುಮಾಸ್ತನಾಗೆ ಇದ್ದೀನಿ, ನೀ ಕಮಿಷನರ್ ಆಗಿದ್ಯಾ. ನನ್ನ ಜಾನಕಿ ನನಗೆ ಮಾತ್ರ ಅಧಿಕಾರಿ ಅಲ್ಲ, ಇಡೀ ಜಿಲ್ಲೆಗೆ ಅಧಿಕಾರಿ ಅನ್ನೋ ಹೆಮ್ಮೆಯಿಂದ ಹೋಗ್ತಾ ಇದ್ದೀನಿ. ಬರ್ತೀನಿ ಜಾನಕಿ. ಇನ್ಸ್ಪೆಕ್ಟರ್, ನಾನೇ ಫೋನ್ ಮಾಡಿದ್ದು ಈತನ ವಿಷಯಕ್ಕೋಸ್ಕರವಾಗಿ. ಐಸಿ ಈತ ಕಮಿಷನರ್ ಆಫೀಸ್ನಲ್ಲಿ ನನ್ನ ಮಗಳ ಕೈತಲ್ಲಿ ಕೆಲಸ ಮಾಡ್ತಿರೋ ಗುಮಾಸ್ತ. ಆಫೀಸ್ನಲ್ಲಿ ಏನೋ ತಪ್ಪು ಮಾಡಿದ್ದಾನೆ. ನನ್ನ ಮಗಳು ಬೈದಾಳೆ. ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಈ ಅವೇಳೆಗಳಿಗೆ ನನ್ನ ಮನೆ ಅಕ್ರಮ ಪ್ರವೇಶ ಮಾಡಿ ನನ್ನ ಮಗಳು ಕುತ್ತಿಗೆ ಕೊಲೆ ಮಾಡಕ್ಕೆ ಪ್ರಯತ್ನ ಮಾಡಿದ್ದಾನೆ. ಇನ್ಸ್ಪೆಕ್ಟ್ರೆ, ಹೌದಲ್ವ? ಕೇಳಿ ಕೇಳಿದ್ರೆ ಹೌದು ಅಂತ ಒಪ್ಕೊಂಡ್ಬಿಡ್ತಾನೆ. ಇನ್ಸ್ಪೆಕ್ಟರ್, ಯು ಕ್ಯಾನ್ ಅರೆಸ್ಟ್ ಹಿಮ್. ಅಗತ್ಯ ಅಲ್ಲ ಇನ್ಸ್ಪೆಕ್ಟರ್. ಆಫೀಸ್ ವಿಷಯವಾಗ ಅರ್ಜೆಂಟ್ ಆಗಿ ಮಾತಾಡ್ಬೇಕು ಅಂತ ನಾನೇ ಅವ್ರನ್ನ ಬರಕ್ ಹೇಳಿದೆ. ಆದ್ರೆ ನಿಮ್ ಫಾದರ್ ಬೇರೆ ತರ ಹೇಳ್ತಿದಾರಲ್ಲ. ಐ ಆಮ್ ಸಾರಿ, ಸ್ವಲ್ಪ ದಿವಸದಿಂದ ಅವ್ರಿಗೆ ಬುದ್ಧಿ ಸರಿ ಇಲ್ಲ. ಹೀಗೇನೆ ಆಗ ಕಿರಿಸ್ತಾ ಇರ್ತಾರೆ. ಹಾಗೇನು? ಐ ಆಮ್ ಸೋ ಸಾರಿ. ನೀವೇನು ಹೋಗ್ಬೋದು. ನಡೆದ ತಪ್ಪಿಗೆ ನಾನು ಕ್ಷಮಿಸ್ಬಿಡಿ. ಏನಂದ್ರೆ ನೀನು ನನಗೆ ಕ್ಷಮಿಸಿಪ್ಪ, ನಾನು ಹಾಗೆ ಹೇಳಲೇಬೇಕಾಯ್ತು. ಈಗ ನಿಮ್ಗೆ ಏನ್ ಬೇಕು ಅಂತ ನನಗೆ ಗೊತ್ತು. ತಗೊಳ್ಳಿ, ಹ್ಯಾವ್ ಎ ಕೂಲ್ ಸ್ಮೋಕ್ ಅಂಡ್ ಗೋ ಟು ಬೆಡ್. ಗುಡ್ ನೈಟ್. ಏ ರಾಮರಾಯ, ನಿನ್ ವಿಷಯ ಗೊತ್ತೇನೋ? ಏನು? ನಮ್ ಕಥಾನಾಯಕ ಕಮಿಷನರ್ನವ್ರ ಮನೆ ಒಳಕ್ಕೆ ಹೋಗ್ಬಿಟ್ಟ. ಮನೆ ಒಳಕ್ಕ? ಇಷ್ಟೊಂದು ಕರೆಕ್ಟ್ ಆಗಿ ಹೇಳ್ತೀಯ, ನಿಮ್ಗೆ ಯಾಕೆ ಗೊತ್ತಾಯ್ತು? ಇಂಥ ವಿಷಯ ಎಲ್ಲ ನಮ್ಮಂಥವ್ರು ಯಾರು ಹೇಳ್ತಾರೆ? ಡ್ರೈವರು ದೂರಾಗಲ್ಲಿಗೆ ಹೋದ್ರು. ಮದುವೆಗೆ ಮುಂಚೆ ಬಾಗಿಲು ತಗೊಂಡ ಹೋಗ್ತಾನೆ, ಹತ್ತಿ ಧುಮ್ಕಿ ಹೋಗಿರ್ತಾನೆ. ಬೆಡ್ರೂಮ್ ಕಿಟಕಿ 3 ಸರ್ತಿ ತಟ್ಟಿದ್ದಾನೆ. ಕಮಿಷನರಮ್ಮ ಕಿಟಕಿ ಬಾಗಿಲು ತೆಗೆದು ಒಳಗ್ ಬಾ ಅಂತ ಕರೆದಿದ್ದಾನೆ. ಇವನು ಒಳಗ್ ಹೋದ. ಕಿಟಕಿ ಒಳಗ ಲೇ ಕಂಬಿ ಇಲ್ಲದ ಕಿಟಕಿನೋ. ನಾನು ಒಬ್ಬ ಹುಡುಗಿನ ಪ್ರೀತಿದ್ದೆ. ಹೌದಾ? ಆದ್ರೆ ಅವ್ರ ಮನೆಗೆ ಕಿಟಕಿನೇ ಇಲ್ಲ. ಹೊಗೆ ಗುಡೆ ಗತಿ ಇಳಿದೆ, ಕಪ್ಪಾಗಿ ನಿಂತೆ, ಬೆಪ್ಪಾಗಿ. ಅದ್ಭುತ. ನಿಮ್ಮ ಯಜಮಾನರ ವಿಷಯ ನನಗೆ ಚೆನ್ನಾಗಿ ಗೊತ್ತಮ್ಮ. ಅವರು ಇವರ ಮಾತು ಕೇಳಿ ನಾನಿಲ್ಲಿ ಬಂದಿಲ್ಲ. ಇಂಥ ಮಾತುಗಳಿಗೆಲ್ಲ ಅವಕಾಶ ಕೊಡದೇ ಇರೋದೇ ಒಳ್ಳೇದು. ಅದನ್ನೇ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಬೇರೆಯವ್ರು ಹೇಳೋದಿಲ್ಲಿ ನಿಮ್ ಮನಸ್ಸಾಕ್ಷಿ ಗೊಪ್ಪವಾಗಿ ಹೇಳಿ. ಇವ್ರ ಬಗ್ಗೆ ನೀವೇನ್ ಅನ್ಕೊಂಡಿದ್ದೀರಾ? ಏನಮ್ಮ ಹಾಗೆ ಹೇಳ್ತಾ ಇದ್ದೀರಾ? ನಾನು ಪೂಜೆ ಮಾಡುವ ಆ ಕರ್ತನೆ ಬಂದು ಅವ್ರ ಮೇಲೆ ತಪ್ಪು ಹೇಳಿದ್ರು ನಾನು ನಂಬಲ್ಲ. ಹೌದಾ? ಅಮ್ಮ ಅಮ್ಮ, ಎಲ್ಲಾರ ಮನೇಲೂ ಕೊಂಬೆ ಇಡ್ತಾ ಇದ್ರೆ ನಮ್ಮ ಮನೇಲೂ ಇದೇನಮ್ಮ? ಅದೊಂದೇ ಕಮ್ಮಿ ಆಗಿರೋದು. ಹೋಗತ್ತೆ ಮೈಥಿಲಿ, ಮೈಥಿಲಿ. ಮದ್ವೆ ಫೋಟೋ ಹಿಂದೆ ಯಾರ್ ಫೋಟೋ ಮುಚ್ಚಿಟ್ಟಿದ್ದಾರೆ ಅಂತ ಈಗ ಹೇಳಿ. ಅವ್ರ ಬಗ್ಗೆ ನಿಮ್ಗೇನ್ ಗೊತ್ತು ಅಂತ ನಾನು ಏನ್ ಹೇಳಮ್ಮ. ಆ ಯೇಸು ಕ್ರಿಸ್ತನಿಗಿಂತಲೂ ಒಂದು ಮೆಟ್ಲು ಮೇಲಿಟ್ಟು ಅವ್ರ ಬಗ್ಗೆ ಮಾತಾಡಿ. ಆದ್ರೆ ನೀನೆಂಥ ಮುಟ್ಟಾಳನು ನಿಜಾಂಶ ತಿಳ್ಕೋ ಅಂತ ಆ ಕರ್ತನೆ ತೋರಿಸ್ಬಿಟ್ನಮ್ಮ. ನಾನು ಬರ್ತೀನಮ್ಮ. ಏನೇ ನೋಡಿದ್ರಪ್ಪ, ಮನೆ ಹುಡ್ಕೊಂಡ್ ಬರಕ್ ಶುರು ಮಾಡ್ಬಿಟ್ಲು. ಆತ್ರ ಪಡ್ಬೇಡಮ್ಮ, ಯಾತಕ್ ಬಂದಿದಾರೋ ಏನೋ. ಬರ್ಲಿ, ವಿಷಯ ಗೊತ್ತಾಗತ್ತೆ. ನಾನೀಗ್ಲೇ ಬಂದ್ರೆ ಮಕ್ಕ ಹೊಡೆದಂಗೆ ಕೇಳ್ಬಿಡ್ತೀನಿ, ನೋಡ್ತಾ ಇರಿ. ಬಾಯ್, ಹಾಗೇನಾದ್ರು ಮಾಡಿದ್ರೆ ಇನ್ನೊಂದು ಕ್ಷಣ ನಿಮ್ಮಪ್ಪ ಈ ಮನೇಲಿರೋಲ್ಲ. ಅಲ್ಲಮ್ಮ, तावाग तावे मने बागल हुडुकोंड बंदिदारे अवर गौरव कडिमे माडो सरियल्ल होगी ಒಳಗೆ ಬನ್ನಿ ಅಂತ ನೀನೇ ಕರ್ಕೊಂಡು ಹೋಗು ಹೋಗು ಹೀಗೆ ಹೋಗ್ತೀರಾ ಒಂದು ನಿಮಿಷ ಸಿರೆ ಬದಲಾಯಿಸ್ಕೊಂಡು ಬಂದ್ಬಿಡ್ತೀನಿ ನೀವು ಹೋಗಿ ಕರ್ಕೊಂಡು ಬನ್ನಿ ಅಣ್ಣ ಅಪ್ಪ ಅವರು ಬಂದ್ರೆ ಕಾಫಿ ಕೊಡ್ಕೊಂಡು ಒಂದು ಲೋಟ ಹಾಲಿಲ್ಲ ಪಕ್ಕದ ಮನೆ ಜಮನೆ ನತ್ರ ಒಂದು ಲೋಟ ಹಾಲು ತಗೊಂಡು ಬನ್ನಿ ಅಪ್ಪ ಅಪ್ಪ ನೀವು ಹೋಗ್ಬಿಡಿ ನಾನೇ ಹೋಗ್ತೀನಿ ಹೋಗಿ ಕರ್ಕೊಂಡು ಬನ್ನಿ ಹೋಗಿ ಅಯ್ಯೋ ಅಪ್ಪ ಅಯ್ಯೋ ಏನಮ್ಮ ಓ ಈ ಬನ್ನಿನಲ್ಲೇ ಹೋಗ್ಬಿಡಿಪ್ಪ ತಗೊಳ್ಳಿ ಶರ್ಟ್ ಹಾಕೊಂಡು ಹೋಗಿ ಹಾ ತಗೊಳ್ಳಿ ಬೇಗ ಬಂದ್ಬಿಡ್ತೀನಿ वेलकम मैडम ओ नानु रिटायर्ड इन्स्पेक्टर आदरू अभ्यास फल होगलिल्ल मिस्टर गोपिनाथ अवर मनेयल्लि इल्ल आदरू तावु ओळगे बरबहुदु ओ नानु यारु अंत परिचय माड्कोळ्ळिल्ल अल्ल नानु मिस्टर गोपिनाथ अवर माव नमस्कार नमस्कार दयमाडि तावु तुम्बा स्ट्रिक्ट अंत केळपट्टे आई लाइक इट वेरी मच याकंद्रे सर्विस अल्लि इद्दाग नानु कूड स्ट्रिक्ट अच्छा अच्छा नानु आफीसर ओब्ब परंगियवनु इद्द मिस्टर मैकडोनाल्ड अंत अवन यावागलू एनु हेळु तब बोर ओडिसता इदीनि अंत कानिसुत्ते आई एम सॉरी हागेनिल्ल तावु कूडि नन्न मगळ सीरे हीगे बंदुबिडताळे नमस्कार नमस्कार नन्न मगळ गीता नमस्कार कुत्कोळ्ळि रवि इल्लि कानिसಲಿಲ್ಲವಲ್ಲ ಎಲ್ಲಾದರೂ ಆಡಕ್ಕೆ ಹೋಗಿರಬೇಕು ತಾವು ಕೂಡಿ ರಾಮಮ್ಮ ರಾಮಮ್ಮ ಅಂತ ನನ್ನ ಕಂಡ್ರೆ ಅವನಿಗೆ ಪಂಚಪ್ರಾಣ ಈ ಮನೆಯಲ್ಲಿ ಕೂಡ ತಮಗೆ ಅದೇ ಹೆಸರು ನೀವು ಕೂತ್ಕೊಳ್ಳಿ ಓಕೆ ನೋ 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 ನಾನು ರಿಟೈರ್ ಆದ್ರೂ ಇನ್ಸ್ಪೆಕ್ಟರ್ ತಾವು ಕಮಿಷನರ್ ತಮ್ಮ ಎದುರು ನಾನು ಕೂತ್ಕೋಬಾರದು ಪರವಾಗಿಲ್ಲ ಕೂತ್ಕೊಳ್ಳಿ ಥ್ಯಾಂಕ್ ಯು ನೀವು ಕೂತ್ಕೊಳ್ಳಿ ನಿಮ್ಮನ್ನ ನೋಡಿ ತುಂಬಾ ದಿವಸ ಆಯ್ತು ತುಂಬಾ ದಿನ ಆಯ್ತು ಆದ್ರೆ ನಿಮ್ಮ ಮಕ್ಕಳನ್ನ ಆಗಾಗ ನೋಡ್ತಿರ್ತೀನಿ ಆದ್ರೆ ನಿಮ್ಮನ್ನ ನೋಡ್ಕೊಂಬರೋ ನಮ್ಮನೆ ಏಜ್ ಮಾಡ್ರನೆ ನಾನು ನೋಡೋದು ನಾನು ನಿಮ್ಮ ಹತ್ರ ಒಂದು ಕೇಳಬೇಕು ಏನು ನಾನು ಕೇಳಿದ್ದಲ್ಲ ನಿಜನಾ ನೀವೇನ್ ಕೇಳಿದ್ರಿ ಏನಿಲ್ಲ ನಮ್ಮ ಅಳಿಯಂದ್ರ 5000 ರೂಪಾಯಿ ಕಳ್ಕೊಂಡಾಗ ನೀವು ನಿಮ್ಮ ಕೈಯಿಂದ 5000 ರೂಪಾಯಿ ಕಟ್ಟಿದ್ರಂತೆ ಅಷ್ಟೊಂದು ಹಣನ ನಮ್ಮ ಅಳಿಯಂದ್ರ ಹೇಗೆ ಹಿಂತಿರುಗಿಸ್ತಾರೆ ಅಂತ ಯೋಚಿಸ್ತಿರಬೇಕು ಅಲ್ಲಮ್ಮ ಗೀತಾ ಅದಾ ಅವರಿಗೆ ಆಧಾರ್ ಕೊಡ್ಲಿ ಈಗ ನನ್ನ ಬಂದ ವಿಷಯ ಏನಂದ್ರೆ ಮನೆಯಲ್ಲಿ ನವರಾತ್ರಿಗೆ ಬೊಂಬೆ ಇಟ್ಟಿದ್ದೀನಿ ಮಕ್ಕಳನ್ನ ಕರ್ಕೊಂಡು ಖಂಡಿತ ಬರಬೇಕು ಕಾರ್ ಕಳಿಸಿ ಬರಲೇಬೇಕು ಕಾಫಿ ಕುಡ್ಕೊಂಡು ಹೋಗಿ ಇದು ಬೇಡ ಇನ್ನೊಂದ್ಸಲ ಬಂದು ಊಟ ಮಾಡ್ಕೊಂಡೆ ಹೋಗ್ತೀನಿ ಬರ್ತೀನಿ ಮಗುನ ಎತ್ಕೊಂಡು ಹೋಗ್ತಾ ಇದೀನಿ ನೋಡಿ ಅದು ಇನ್ಸ್ಪೆಕ್ಟರ್ ಮುಂದೆ ಬರ್ತೀನಮ್ಮ ಬರ್ತೀನಿ ಟಾಟಾ ಟಾಟಾ ನಮಸ್ಕಾರ ನೀವು ಇಲ್ಲಿಗೆ ಯಾಕೆ ಬಂದಿದ್ದು ಯಾಕೆ ಬರ್ಕೊಡ್ದ ಹಾಗಲ್ಲ ಯಾವ ವಿಶ್ವಕ್ಕೆ ಬಂದ್ರಿ ಅಂತ ಕೇಳಿದ್ದು ಅದು ನನಗೂ ನಿಮ್ಮ ಹೆಂಡತಿಗೂ ಸಂಬಂಧಿಸಿದ ವಿಷಯ ಗೀತಾ ಇವರು ಯಾರು ಅಂತ ಗೊತ್ತಾಗೋಯ್ತಾ ಓ ಗೊತ್ತು ಈ ಜಿಲ್ಲಾ ಕಮಿಷನರ್ ಅಂತ ಚೆನ್ನಾಗಿ ಗೊತ್ತು ಅಚ್ಚಾ ಬರ್ತೀನಿ ಮಕ್ಕಳ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಟಿದ್ದಾಳಲ್ಲ ಅವಳು ನಂಗೆ ದ್ರೋಹ ಮಾಡ್ತಾಳ ಎರಡನ್ನೂ ನೀನೇ ಹೇಳ್ತೀಯಲ್ಲಮ್ಮ ಸರಿ ಅರ್ಶನಾ ಕುಂಕುಮ ಕರೆದಿದ್ದಾಳೆ ಹೋಗೋದೋ ಬಿಡೋ ಅದು ನಿನಗೂ ನಿನ್ನ ಗಂಡನಿಗೂ ಸಂಬಂಧಪಟ್ಟ ವಿಷಯ ಹೀಗೆ ಇದ್ರ ಅವ್ರ ಮುಂದೆ ಇದಕ್ಕಿಂತ ಬನಿನಲ್ಲೇ ಇರ್ಬೋದಾಗಿತ್ತು ನಾನು ಬಂದಿದ್ದೀನಿ ಗೊತ್ತು ಏನು ಅಂತ ಒಂದು ಮಾತು ಕೇಳಬಾರ್ದಾ ಕೇಳಿದ್ರೆ ಹೇಳಬೇಕಾ ಕಮಿಷನ್ ರಮ್ಮ ಅವರ ಮನೆ ಗೊಂಬೆ ಆರ್ತಿಗೆ ಕರೆದಿದ್ದಾರೆ ಹೋಗ್ಲೋ ಬಿಡ್ವಾ ಅದು ನಿನಗೂ ಕಮಿಷನರ್ಗೂ ಸೇರಿದ್ದು ಹಾಗಾದ್ರೆ ಹೋಗಬೇಡ ಅಂತೀರಾ ಸರಿ ಹೋಗಲ್ಲ ನಾನು ಹಾಗೆ ಹೇಳಿದೆ ರಿಕ್ಷಾ ಹೋದ್ರೆ 200 ರೂಪಾಯಿ ಆಗುತ್ತೆ ಅದಕ್ಕಿಂತ ಜಾಸ್ತಿ ಕೊಡಬೇಡ ರಿಕ್ಷಾ ಏನು ಬೇಡ ಕಾರ್ ಕಳಿಸ್ತೀನಿ ಅಂತ ಹೇಳಿದ್ದಾರೆ ಬಂದಿದ್ದಕ್ಕೆ ತುಂಬಾ ಸಂತೋಷ ಯಾಕೇನು ಮಾತಾಡಲ್ಲ ಅಂತೀರಾ ಏನಾದ್ರೂ ಮಾತಾಡಿ ಈ ಮನೆ ಬೊಂಬೆಗಳು ತುಂಬಾ ಚೆನ್ನಾಗಿದೆ ಅಷ್ಟೇನಾ ಈ ಸೀರೆ ತುಂಬಾ ಚೆನ್ನಾಗಿದೆ ನೀವು ತುಂಬಾ ಚೆನ್ನಾಗಿ ಕಾಣ್ತೀರಾ ಸರಿ ಧ್ವನಿಯಲ್ಲಿ ಒಂದು ಹಾಡು ಹಾಡಿ ನೋಡೋಣ. ಹಾಡಾ? ಅಯ್ಯೋ ನಂಗೆ ಬರಲ್ಲ. ಬೊಂಬೆ ಆರ್ತಿಗೆ ಬಂದ ಮೇಲೆ ಹಾಡಲೇಬೇಕು. ಅದೇ ಸಂಪ್ರದಾಯ. ನವರಾತ್ರಿ ಸಂಧೆಯಲ್ಲಿ ನನ್ನ ಹೃದಯ ಹಾಡಿನಲ್ಲಿ ಅವಳು ನೇರವಾಗಿ ಉತ್ತರ ಹೇಳಿಬಿಟ್ಲಪ್ಪ ಅವನು ಮದುವೆ ಮಾಡ್ಕೊಳ್ಳಕ್ಕೆ ನಿರ್ಧಾರ ಮಾಡಿದಾಳೆ ಅಂತ ಕಾಣಿಸುತ್ತೆ ಇನ್ನು ಸುಮ್ಮನೆ ಇದ್ರೆ ಆಗಪ್ಪ ಹೌದು ಗೀತಾ ಭೂಮಿ ಮೇಲೆ ನೆಟ್ಟಿರೋ ಮರ ಭೂಮಿ ಒಳಗೆ ತನ್ನ ಬೇರನ್ನು ಸೊಟ್ಟದಾಗೂ ಬಿಟ್ಟಿರಬಹುದಲ್ಲ ನನಗೆ ಅರ್ಥವಾಗ್ತಾ ಇಲ್ಲ ನಾವು ಮೋಸ ಹೋಗಬಾರ್ದಮ್ಮ ಬಳಿ ಅಂದ್ರೆ ನಾನು ನಿಮ್ಮ ಹತ್ರ ಮನಸ್ ಬಿಚ್ಚಿ ಮಾತಾಡಿದ್ದು ಒಂದೇ ಒಂದು ಸಲ ನನ್ನ ಮಗಳು ನೀವು ನೋಡೋಕೆ ಬಂದಾಗ 10 ವರ್ಷ ಆದಮೇಲೆ ಈಗ ಮತ್ತೆ ನಿಮ್ಮ ಹತ್ರ ಮಾತಾಡ್ತಾ ಇದ್ದೇನೆ ಅದು ನನ್ನ ಮಗಳ ವಿಷಯನೇ ಯಾಕಪ್ಪ ಸುತ್ತಿ ಬೆಳ್ಸಿ ಇರಿ ಏನ್ರಿ ಇಲ್ಲಿ ಬನ್ನಿ ನಾನು ಕೇಳೋ ಪ್ರಶ್ನೆಗಳಿಗೆ ಉಂಟು ಇಲ್ಲ ಅಂತ ಒಂದೇ ಮಾತಲ್ಲಿ ಉತ್ತರ ಹೇಳಿ ನನ್ನಿಂದ ನೀವು ಕೆಲವು ವಿಷಯಗಳನ್ನು ಮುಚ್ಚಿಟ್ಟಿದ್ರಿ ಹೌದೋ ಅಲ್ವೋ ನಾವು ಕೇಳ್ತಿರೋದೆಲ್ಲ ನಿಜ ಏನು ನಮಗೂ ಆಣಿಯಾಗಿ ಹೇಳಿ ದಯವಿಟ್ಟು ಇದಕ್ಕಿಂತ ಹೆಚ್ಚಿಗೆ ನನ್ನ ಇನ್ನೇನು ಕೇಳಬೇಡಿ ಎಸ್ ಮೇಡಮ್ ಮಿಸ್ಟರ್ ರವಿಚಂದ್ರ ನಾಳೆ ನಾನು ಆಫೀಸ್ಗೆ ಬರ್ತಾ ಇಲ್ಲ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಬೇಕು ಅಂತ ಆರ್ಡರ್ ಬಂದಿದೆ ಮುಖ್ಯಮಂತ್ರಿಗಳ ಯಾವ ವಿಷಯ ಕರೆಸಿದ್ದಾರೆ ಮೇಡಮ್ ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಅದು ಯಾವ ವಿಷಯ ಕೇಳ್ತಾರೋ ಅಂತ ಗಾಬರಿ ಆಗ್ತಿದೆ I don't know why I'm nervous about it. ಸಾಹೇಬ್ರು ಈಗ ಬಂದ್ಬಿಡ್ತಾರೆ ದಯವಿಟ್ಟು ರೂಮ್ ನಲ್ಲಿ ವೇಟ್ ಮಾಡಿ ಜಿಲ್ಲೆಯ ಆಡಳಿತದಲ್ಲಿ ತೋರಿಸ್ತಾ ಇರೋ ದಕ್ಷತೆ ಶಿಸ್ತು ಹಾಗೂ ಉತ್ಸಾಹ ಇವೆಲ್ಲ ಸಾಕಷ್ಟು ಬಾರಿ ನನ್ನ ಗಮನಕ್ಕೆ ಬಂದಿದೆ ನಿಮಗೆ ನನ್ನ ಅಭಿನಂದನೆಗಳು ಥ್ಯಾಂಕ್ ಯು ಸರ್ ಬನ್ನಿ ಇಲ್ಲಿ ಕೂತ್ಕೊಳ್ಳಿ ನಿಮ್ಮ ದಕ್ಷತೆಗೆ ಸವಾಲಾಗಿರೋ ಒಂದು ಕೆಲಸನ ನೀವು ಜಯಶಾಲಿಯಾಗಿ ಮಾಡಿ ಮುಗಿಸಬೇಕು ಅಂತ ಅನ್ನೋದನ್ನ ನಾನೇ ನಿಮಗೆ ಮುಖತಃ ಹೇಳಬೇಕು ಅಂತ ನಿಮ್ಮನ್ನ ಇಲ್ಲಿ ಕರೆಸ್ತೆ ಎಸ್ ಸರ್ ನಿಮ್ಮ ಜಿಲ್ಲೆಯ ಅರಣ್ಯ ವಿಭಾಗದಿಂದ ಗಂಧದ ಮರಗಳ ಕಳ್ಳ ಸಾಗಾಣಿಕೆ ಬಹಳ ತೀವ್ರವಾಗಿ ಆಗ್ತಿದೆ ಅಂತ ನನಗೆ ಗುಟ್ಟಾಗಿ ಇನ್ಫಾರ್ಮೇಶನ್ ಬಂದಿದೆ ಇಂತಹ ಸಮೂಹ ವಿರೋಧಿಗಳ ಮೇಲೆ ಸರ್ಕಾರ ಕರುಣೆ ತೋರಿಸುವುದಿಲ್ಲ ಕಳ್ಳ ಸಾಗಾಣಿಕೆ ನಿರ್ಮೂಲನೆ ಕೆಲಸ ನಿಮ್ಮ ಸ್ವಂತ ಉಸ್ತುವಾರಿಯಲ್ಲಿ ನಡೆಯಬೇಕು ಅನ್ನೋದು ನನ್ನ ಅಭಿಪ್ರಾಯ ಮುಖ್ಯಮಂತ್ರಿಗಳು ಹೇಳಿದಾಗೆ ನಡೆಯೋಕೆ ನಾನು ಸಿದ್ಧವಾಗಿದ್ದೀನಿ ಸರ್ ಐ ವಿಶ್ ಯು ಆಲ್ ಸಕ್ಸೆಸ್ ಥ್ಯಾಂಕ್ ಯು ಐ ವಿಲ್ ಸಬ್ಮಿಟ್ ದ ರಿಪೋರ್ಟ್ ವಿದಿನ್ ಅ ವೀಕ್ ಸರ್ ದೆನ್ ಶಾಲ್ ಐ ಟೇಕ್ ಲೀವ್ ಸರ್ ಕೂತ್ಕೊಳ್ಳಿ ಇನ್ನೊಂದು ವಿಷಯ ಇದು ನಿಮ್ಮ ಸ್ವಂತ ವ್ಯವಹಾರನ ಕುರಿತದ್ದು ಇದರಲ್ಲಿ ತಲೆ ಇಡಬೇಕಾದ ಇಕ್ಕಟ್ಟಿನ ಪರಿಸ್ಥಿತಿ ನನ್ನದು ಅದನ್ನು ಕೇಳಬೇಕಾದ ಸಂಕಟಕರ ಪರಿಸ್ಥಿತಿ ನಿಮ್ಮದು ಅನಾಮಧೇಯ ಪತ್ರವಾಗಿದ್ರೆ ಅದನ್ನು ಅಲಕ್ಷ್ಯ ಮಾಡ್ತಿದ್ದೆ ಆದರೆ ಬಾಧಿಸಲ್ಪಟ್ಟ ಕುಟುಂಬದ ಮುಖ್ಯಸ್ಥೆಯಿಂದ ಬಂದಿರೋ ಈ ಪತ್ರನ ನಾನು ಅಲಕ್ಷ್ಯ ಮಾಡೋಕೆ ಸಾಧ್ಯವಾಗಿಲ್ಲ ನಾನು ಯಾವ ವಿಚಾರ ಮಾತಾಡ್ತಿದ್ದೀನಿ ಅಂತ ನಿಮಗೆ ಗೊತ್ತಾಗಿರಬೇಕು ಅಂದ್ಕೊಂಡಿದ್ದೀನಿ ಸರ್ಕಾರದ ನೌಕರರು ರಾಜಕಾರಣಿಗಳು ಮಿಕ್ಕವರಿಗೆ ಉದಾಹರಣೆಯಾಗಿದ್ದು ಜನರು ನಮ್ಮನ್ನ ಅನುಸರಿಸೋ ಹಾಗೆ ನಡ್ಕೋಬೇಕೆ ವಿನಃ ಹಿಂದಿನಿಂದ ಅಣಕ ಮಾಡೋ ತರ ನಡ್ಕೋಬಾರದು हेबिड़े सर नन विवरणे अगत्य बंदिरो वदंतिगळिगे आधार इल्ल अन्नो ಒಂದೇ ಒಂದು ಮಾತನ್ನ ಮಾತ್ರ ನಿಮ್ಮಿಂದ ಎದುರು ನೋಡ್ತೀನಿ ಆ ವದಂತಿಗಳು ನಿಜ ಅಲ್ಲ ಆದರೆ ಅಷ್ಟು ಸಾಕು ನನಗೆ ನಾನಿರೋ ಪದವಿಗೆ ಕಣಂಕ ಬರೋ ಹಾಗೆ ನಾನು ಯಾವತ್ತೂ ನಡ್ಕೊಳ್ಳಲ್ಲ ಸರ್ ಮುಖ್ಯಮಂತ್ರಿಗಳು ಹೇಳಿದ ಮಾತನ್ನ ಅಪ್ಪನಿಂದ ತಿಳ್ಕೊಂಡು ನಡ್ಕೋತೀನಿ ಸರ್ ಟೇಕ್ ದಿಸ್ ಆಸ್ ಎ ಪೀಸ್ ಆಫ್ ಅಡ್ವೈಸ್ ನಾಟ್ ಫ್ರಮ್ ದಿ ಸಿಎಂ ಬಟ್ ಫ್ರಮ್ ದಿ ಓಎಂ ಐ ಮೀನ್ ಓಲ್ಡ್ ಮ್ಯಾನ್ ಹಾಗಾದ್ರೆ ನಾನು ಹೋಗ್ಬಿಟ್ಟು ಬರ್ತೀನಿ ಸರ್ yes wish you good luck thank you sir ಅಗ ಬಾಬು ಬಾಬು ಇವತ್ತು ಕಮಿಷನರ್ ಮಾ ಬರಲಕನು ಬರಲಿಲ್ಲವೇ ಇಲ್ಲಿ ನೋಡು ಆ ಕಮಿಷನರ್ ತ ಪಿ ಎಸ್ ಸೈನ್ ಹಾಕಿದನೆ ನಮ್ಮ ಹೆಡ್ಲಾರ್ಕು ಪ್ರಣಯರಾಜಾನು ಪತ್ತೆ ಇಲ್ಲ ಇವನು ಪತ್ತೆ ಇಲ್ಲ ಆಕೆನೂ ಬರಲಿಲ್ಲ ಅಂದ್ರೆ ಇದಕ್ಕೆ ಏನು ಅರ್ಥ ಪಿ ಎ ನಾನು ಕೇಳ್ಬಿಟ್ನಲ್ಲ ಏನಂದ ಏನು ಹೇಳ್ತಾನೆ ಕಣ್ಕಣ್ ಬಿಡ್ತಾನೆ ಅಂದ್ರೆ ಇದರೊಳಗೆ ಏನೋ ಮರ್ಮ ಇದೆ ಇವತ್ತು ಯಾವಾರ ಇದು ಶುಕ್ರವಾರ ಶುಕ್ರವಾರ ಅಂದ್ರೆ ಶುಭ ದಿನ ಮದುವೆ ಮುಹೂರ್ತ ದಿನ ಹಾಗಾದ್ರೆ ಅವರಿಬ್ಬರದು ಇವತ್ತೇ ಗುಟ್ಟಾಗಿ ಮದುವೆ ಅಂದ್ರೆ ನೀವು ಹೇಳೋದಿಲ್ಲ ನಿಜವೇನ್ರು ನಾವು ಮೂರು ಜನ ನಿರ್ಧಾರ ಮಾಡಿದ ಮೇಲೆ ಅದೇ ನಿಜ ಬದಲಾಯಿಸೋಕೆ ಸಾಧ್ಯನೇ ಇಲ್ಲ ಹೌದು ಇವತ್ತೇ ಮುಹೂರ್ತ ಇವತ್ತೇ ಮದುವೆ ಗೀತಾ 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 ನಾವು ಸರ್ಕಾರಕ್ಕೆ ಕಾಗದ ಬರ್ತಿದ್ವಲ್ಲಮ್ಮ ಅದಕ್ಕೆ ಅವರಿಂದ ಉತ್ತರ ಬಂದಿದೆ ಇನ್ಮೇಲಾದ್ರೂ ನೆಮ್ಮದಿ ಆಗಿದೆ ಸತ್ಯ ಬೆಟ್ಟದ ಹಾಗೆ ಬಂದ ಕಷ್ಟ ಮಂಚದ ಹಾಗೆ ಕರಗೋಯ್ತು ಗೀತಾ ಹಲೋ ಯಾರು ಬೇಕು ನಿಮಗೆ ನಾವೇ ಅಯ್ಯೋ ಪಾಪ ಸಿಂಡಿಕೇಟ್ ಮಾತಾಡ್ತಾ ಇದ್ದೀವಿ ಹೆಡ್ ಕ್ಲಾರ್ಕ್ ಇದಾರಾ ಅವರಿಲ್ಲ ಆಫೀಸ್ಗೆ ಹೋಗಿದ್ದಾರೆ ಅದೇ ತಪ್ಪು ಆಹಾ ನಿಮಗೆ ಗೊತ್ತಿಲ್ವಾ ಅವರು ಆಫೀಸಿಗೆ ಬರಲಿಲ್ಲ ಕಲ್ಯಾಣ ಮಂಟಪಕ್ಕೆ ಹೋಗಿದ್ದಾರೆ ಇವತ್ತು ಅವರಿಗೂ ನಮ್ಮ ಕಮಿಷನ್ ರಮ್ನವರಿಗೂ ಮದುವೆ ಬಹುಶಃ ಇಷ್ಟೊತ್ತಿಗೆ ಮುಹೂರ್ತ ಮುಗಿದಿರಬೇಕು ಅನ್ಸುತ್ತೆ ಆಹಾ ಇನ್ನೂ ಇಲ್ಲ ಇನ್ನೂ ಆಗಿರೋಲ್ಲ ಯಾಕೆಂದ್ರೆ ನಾವೆಲ್ಲ ಹೋಗ್ತಾ ಇದ್ದೀವಿ ನೀವು ಬರೋಲ್ವಾ ರಘು ಸಾಕು ನೋಡಿ ತಾತ ತಾತ ಸ್ವಲ್ಪ ತಾತ ಬೇಗ ಬಂದ್ಬಿಡು ಸರಿ ತಾತ ನೋಡು ದಯವು ಮಾಡೋ ಜಾಗ ಹಾಳ ಅಲ್ಲಿಗೆ ಹೋಗ್ಬೇಡ ಹೋಗಲ್ಲ ತಾತ ನಿಂಗೆ ಈ ಸರಿ ಬರೋಣ ಸರಿ ತಾತ ರಾಮು ರಾಮು ನಾನು ಇದಿಲ್ಲೇನೋ ಏ ಬೇಡಕಣೋ ತಾತ ಬಿತ್ತಾರೆ ತಾತ ಇಲ್ವಲ್ಲೋ ಸರಿ ಬಾ ಕೈ ಮೀರ್ತಾ ಇದೆ ನೀವು ಇಲ್ಲಿರೋದು ಒಳ್ಳೇದಲ್ಲ ನೀವು ಹೋಗಿ ಮೇಡಮ್ ನಾವು ನೋಡ್ಕೊಳ್ತೀವಿ ಇಲ್ಲ ನಾನು ಹೋಗಲ್ಲ ಪ್ಲೀಸ್ ಮೇಡಮ್ ಹೇಳೋದನ್ನ ಕೇಳಿ ನಾನು ಹೆಂಗಸು ಅಂತ ನನ್ನ ಬಗ್ಗೆ ಯೋಚನೆ ಮಾಡಬೇಡಿ ದೇ ಹ್ಯಾವ್ ಟು ಬಿ ಓ ಪವರ್ಡ್ ಅಟ್ ಎನಿ ಕಾಸ್ಟ್ ಮೇಡಮ್ ಪ್ರೊಸೀಡ್ ರವಿ ಗೋಪಿಕಾ ರಾಮು ರವಿ ಹಾಕ್ರಿ ರವಿ ಗೋಪಿಕಾ ತುಂಬಾ ಆಳ ಇದೆ ರವಿ ಬಾ ಬಾ ಸರಿ ತಗೋ ರವಿ 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 अल्ले ताता ಇಬ್ರು ತುಂಬಾ ಸೀರಿಯಸ್ ಆಗಿದ್ದಾರೆ. ನಾವು ಮಾಡೋ ಪ್ರಯತ್ನ ಮಾಡ್ತಾ ಇದೀವಿ. ಗೀತಾ, ಗೀತಾ, स्मग्लर्स जो होराटदल्लि कमिश्नर गुंडेट बित्तु एष्टे हेळिद्रु आस्पत्रेगे बेड अंद्रु नन्नन्न इल्लिगे कर्कोंडु होगि अंद्रु. होगि बेग डॉक्टर कर्कोंडु बन्नि प्लीज. याके हेगे एळे मक्कळ ತರ ಹಾಟ ಹಿಡಿತೀರಾ? ನೀವು ಕಮಿಷನರ್ ಅಲ್ವಾ? ಕಮಿಷನರ್ ಹೆಣ್ಣಾಗಿ ಯೋಚನೆ ಮಾಡಕ ಅವಕಾಶ ಕೊಡಿ. ಹೆಣ್ಣಿಗೆ ನನ್ನ ಕನೆಕ್ಷನ್ಗಳೇ ಬಹಳ ಮುಖ್ಯನೇ. ಈಗ ಕಮಿಷನರ್ ಆಗಿ ನಾನು ಕರ್ತವ್ಯಗಳನ್ನು ಮುಗಿಸಿಬಿಟ್ಟೆ. ಈಗ ನಿಮ್ಮ ಕಾಲ ಹತ್ರನೇ ನನ್ನ ಪ್ರಾಣ ಹೋಗಲಿ ಅಂತ ಪತ್ತೆ. ಈ ಅವಕಾಶ ಮಾತ್ರ ಕೊಡಿ ಪ್ಲೀಸ್ ಪ್ಲೀಸ್. ಯಾಕೆ ಹೀಗೆಲ್ಲ ಮಾತಾಡ್ತೀರಿ ಮೇಡಮ್? ನಿಮ್ಮ ಹೆಂಡತಿಯಾಗಿ ನಿಮ್ಮ ಮುಂದೆ ನಿಂತಿದ್ದೀನಿ ರೀ. ಒಂದೇ ಒಂದು ಸಾರಿ ನನ್ನ ಹೆಸರು ಹಿಡಿದು ಕರೀರಿ ಪ್ಲೀಸ್. ಜಾನಕಿ. ನಾವು ಬಾಳಕಾಗದೆ ಹೋದ್ರು ಇನ್ನೊಬ್ರು ಬದುಕೋಕೆ ದಾರಿ ಬಿಡ್ಬೇಕಲ್ವೇ, ಅದಕ್ಕೆ ಹೋಗ್ತಾ ಇದ್ದೀನಿ. ಗೀತಾ, ಈ ನಿನ್ನ ಹುಚ್ಚು ನಿರ್ಧಾರ ಬಿಟ್ಬಿಡು. ಆಗಲ್ಲಪ್ಪ. ಗೀತಾ, ಈಗ ನಾನು ಹೇಳೋದನ್ನ ಕೇಳ್ತೀಯೋ ಇಲ್ವೋ? ನಿನ್ನ ಮನಸ್ಸನ್ನು ಬದಲಾಯಿಸ್ಕೊತೀಯೋ ಇಲ್ವೋ? ಆಗಲ್ಲಪ್ಪ. ಈ ನಿನ್ನ ಹುಚ್ಚು ನಿರ್ಧಾರದಿಂದ ನೀನು ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ ಅಂದ್ಕೊಂಡಿರ್ಬೋದು, ಆದ್ರೆ ನಿನ್ನ ಮಕ್ಕಳ ಗತಿ ಏನು? ಅದನ್ನ ಯೋಚನೆ ಮಾಡಿದ್ಯಾ? ಬಿಡಿಪ್ಪ ನನ್ನ ಗೀತಾ. ಬಿಡಿಪ್ಪ, ರೈಲ್ ಬರ್ತಾ ಇದೆ ಕಣೆ. ಬಿಡಿಪ್ಪ ಗೀತಾ. ಗೀತಾ ಹೇಳಿ, ನಿನ್ನ ಪ್ರಯೋಜನ ಇಲ್ಲ. ನಿನ್ನ ನಿರ್ಧಾರ ಬದಲಾಯಿಸ್ಕೊ, ಒಂದೇ ಒಂದು ದಾರಿ ಇದೆ. ನಿನ್ಗಿಂತ ಮುಂಚೆ ನಾನೇ ಹೊರಟೋಗ್ತೇನೆ. ಯಾವುದು ನನ್ನ ಜೊತೆ ಇರಲ್ಲ. ಗಂಡ ಇರೋದಿರಲಿ, ಗುಂಡು ಕೂಡ ಇರೋಲ್ಲ. ನಾನು ಅನಕ್ಷವಾಗಿ ಬದುಕ್ಬಿಟ್ಟೆ. ಅಪ್ಪ ಅಪ್ಪ ಅಯ್ಯೋ ಅಪ್ಪ ಅಪ್ಪ. ಮನೆಗೆ ಹೋಗೋಣವಾ? ನಿಮ್ಮಿಂದ ಕಂಡಿಡಿಯೋಕಾಗ್ಲಿಲ್ಲ ಅಂದ್ರೆ ಪೊಲೀಸ್ ಅವ್ರಿಗೆ ಫೋನ್ ಮಾಡಿ, ಅವರಾದ್ರೆ ಎಲ್ಲ ಕಡೆನ ಹುಡುಕ್ತಾರೆ. ಸಿಕ್ಕಿದೆಲ್ಲ ಕಳ್ಳ ಹೋಗೋಕೆ ಹೆಂಡತಿ ಅನ್ನೋದು ಆತ ಸಾಮಾನಲ್ಲ. ನನ್ನಿಂದ ನಿಮ್ ಸಂಸಾರ ಹಾಳಾಗ್ಬಾರ್ದು. ನೋಡಿ, ಅವ್ರಿಗೆ ಯಾವ ಆಪತ್ತು ಬರ್ಕೊಡುದು, ಗೆಟ್ ದ ಡಿಎಸ್ಪಿ ಆನ್ ದ ಫೋನ್. ಐ ಟಾಕ್ ಟು ಹಿಮ್. ಹೋಗಿ, ಯಾಕೆ ಇನ್ನು ನಿಂತಿದ್ದೀರಾ? ಹೋಗಿ. ನೋಡೋಕೋಸ್ಕರ ಕರ್ಕೊಂಡು ಬಂದ್ರಪ್ಪ. ಅವತ್ತು ಗೊಂಬೆ ಆರ್ತಿ ಕರಿಯೋಕೆ ಮನೆ ಅಂಗಳದೊಳಗೂ ಬಂದ್ಲು. ಇವತ್ತು ತಾನೇ ಪಟ್ಟದ ಗೊಂಬೆಯಾಗಿ ಅಂಗಳದೊಳಗೆ ಕೂತಿದ್ದಾಳೆ. ಇಲ್ಲಿ ನಮ್ಗೆ ಇನ್ನೇನ್ ಕೆಲಸ, ಬನ್ನಿ ಹೋಗೋಣ. ಗೀತಾ ಇಲ್ಲಮ್ಮ, ನಾನು ಹೇಳೋದನ್ನ ಸ್ವಲ್ಪ ಕೇಳು. ನಿನಗೆ ಸತ್ಯ ಏನು ಅಂತ ಗೊತ್ತಿಲ್ಲದೆ ಇರ್ಬೋದು. ಇನ್ನೇನ್ ಗೊತ್ತಾಗ್ಬೇಕು? ಪದವಿನೋ ಪರ್ದೆ ಹಿಂದೆ ನೀವು ಆಡ್ತಿರೋ ಆಟ ನೋಡಿ ಊರೇನಾಗ್ತೀನಿ. ಈ ಗಂಡ ಹೆಂಡತಿನೋ ನಾಟಕ ನನಗ್ ಬೇಕಾಗಿಲ್ಲ. ನಾಲ್ಕು ಜನರೆದ್ರಿಗೆ ಅವ್ರನ್ನೇ ಮದುವೆ ಮಾಡ್ಕೊಂಡು ಸುಖವಾಗಿರಿ, ಅದಕ್ಕೆ ತಡಿಯಾಕ್ ನಾನಿರೋಲ್ಲ. ಹಾಗೂ ಅವ್ರ ಜೊತೆ 10 ವರ್ಷ ಸಂಸಾರ ನಡೆಸಿದ್ದೀನಿ. ಆ ಸಂತೋಷದಿಂದಾನೇ ಮಿಕ್ಕಿದೆ ನಾನು ಕಳಿತೀನಿ. ಗಂಡಿನ ಜೊತೆಲಿ ಬಾಳೋಕೆ ಕೇಳ್ಕೊಂಬಾರ್ದೇ ಇರೋ ಹೆಂಗಸರು ಎಷ್ಟೋ ಜನರಿಲ್ವೇ? ನಾನೇ ಇದೀನಲ್ಲಮ್ಮ ಉದಾಹರಣೆಗೆ. ಗೀತಾ, 4 ಜನರೆದ್ರಿಗೆ ಮದುವೆ ಮಾಡ್ಕೊಂಡಿಯಲ್ಲ, ಅದರ ಅವಶ್ಯಕತೆ ಇಲ್ಲಮ್ಮ. ನಿನ್ ಗಂಡ ಏನೋ 2ನೇ ಸಲ ಮದುವೆ ಮಾಡ್ಕೊಂಡ್ರು, ಆದ್ರೆ ನಾನು ಅವರನ್ನೇ 2ನೇ ಸಲ ಮದುವೆ ಮಾಡ್ಕೋಬೇಕಿಲ್ಲ. 10 ವರ್ಷ ಇವ್ರ ಜೊತೆ ಸಂಸಾರ ನಡೆಸಿದ್ದೀನಿ ಅಂತ ನೀ ಅಂದೆ, ಅದಕ್ಕೂ ಮುಂಚೆ ನಾನು ಇವ್ರ ಜೊತೆ ಬಾಳಿದ್ದೀನಮ್ಮ. ಅದು ಸಾಕು ನನಗೆ. ಹೌದು ಗೀತಾ, ನಮ್ಮಿಬ್ರಿಗೂ ಕಾಶಿಲೇ ಮದುವೆ ಆಗಿತ್ತು. ಈ ವಿಚಾರ ನಿನ್ಗೆ ಹೇಳ್ಬೇಕು ಅಂತ ಎಷ್ಟೋ ಸಾರ್ತಿ ಪ್ರಯತ್ನ ಪಟ್ಟೆ, ಆಗ್ಲಿಲ್ಲ. ಹಾಗಾದ್ರೆ ನನ್ನ ಜಗನ ನೀವು ಕಿತ್ಕೊಳ್ಳಿಲ್ಲ, ನಿಮ್ ಜಗನ ನಾನ್ ಕಿತ್ಕೊಂಡೆ. ನಂಗೆ ಗೊತ್ತಿರ್ಲಿಲ್ಲ ಅಕ್ಕ. ನೀನು ಆಗತ್ತಲ್ಲ ಇಷ್ಟು ಸುಲಭವಾಗಿ ತಗೋತೀಯ ಅಂತ ಅನ್ಕೊಂಡಿರ್ಲಿಲ್ಲ. ನಿಮ್ಮಿಬ್ರಿಗೂ ಇನ್ಮೇಲೆ ಮದ್ವೆ ಆಗುತ್ತೆ ಅನ್ನೋ ಆಘಾತಕ್ಕಿಂತ ಯಾವಾಗ್ಲೂ ಮದ್ವೆ ಆಗೋಯ್ತು ಅನ್ನೋ ಆಘಾತ ಚಿಕ್ಕದಲ್ವಾ? ಇದಕ್ಕಿಂತ ದೊಡ್ಡ ಆಘಾತ ಇನ್ಮೇಲೆ ಬರ್ತಿದ್ರೆ ಸರಿ. ಹಲೋ, ಹಾ ಸ್ವಲ್ಪ ಇರಿ. ಗೀತಾ, ನಿಮ್ ಮನೆಯವ್ರಿಗೆ ಫೋನ್ ಬಂದಿದೆ. ಹಲೋ, ನಾ ಗೋಪಿನಾಥ್ ಮಾತಾಡ್ತಿರೋದು. ಏನು ಏನು ಏನಾಯ್ತು ಅಂದ್ರೆ ಗೀತಾ, ಜಾನಕಿ, ರಾಮು, ರವಿ ಇಬ್ರು ನೀರಲ್ಲಿ ಮುಳುಗಿ ತುಂಬಾ ಸೀರಿಯಸ್ ಆಗಿ ಆಸ್ಪತ್ರೆಯಲ್ಲಿ ಇದ್ದಾರೆ. ನಿಮ್ ತಂದೆ ಫೋನ್ ಮಾಡಿದ್ರು. ನಾನು ಆಸ್ಪತ್ರೆಗೆ ಹೋಗಿ ನೋಡ್ಕೊಂಡ್ ಬರ್ತೀನಿ. ನಾನು ಬರ್ತೀನಿ, ನೀ ಬೇಡ. ಯಾಕೆ ಹೆದರ್ಕೋತಿ? ಅಂತದೇನಾಗಲ್ಲ, ನೀನ್ ಸುಮ್ಮನೆ ಇರು. ಅಂತದೇನಾಗಲ್ಲ. ಇದಕ್ಕಿಂತ ದೊಡ್ಡ ಆಘಾತ ಬರ್ತಾ ಇರ್ಲಿಂತ ಯಾವ ಅನಿಷ್ಟದ ಬಾಯಲ್ಲಿ ಹೇಳಿದ್ನೋ. ನಾನು ನನ್ನ ಮಗನ್ ನೋಡ್ಬೇಕು. ನಾನು ಬರ್ತೀನಿ, ನನ್ನ ಮಗನ್ ನೋಡ್ಬೇಕ್ರಿ. ನಾನು ಬರ್ತೀನಿ, ನಾನು ಆಸ್ಪತ್ರೆಗೆ ಹೋಗಿ ಫೋನ್ ಮಾಡ್ತೀನಿ. ಹಲೋ, ಗೋಪಿನಾಥ್ ಮಾತಾಡ್ತಿರೋದು. ಹೇಳಿ. ಹಾ, ನನ್ನ ಮಗ ಹೋಗ್ಬಿಟ್ಟ ಜಾನಕಿ. ಗೀತಾ, ದುಃಖನ ಹೀಗೆ ಮನಸ್ಸಿನಲ್ಲಿ ತಡಿ ಹಿಡಿಬೇಡಮ್ಮ. ಹತ್ ಬಿಡು. ಇರೋ ಮಕ್ಕಳಿಗೋಸ್ಕರ ಆದ್ರೂ ನೀನ್ ಧೈರ್ಯವಾಗಿರ್ಬೇಕು. ದುಃಖದ ಬರನ್ನ ಇಳಿಸ್ಕೊಮ್ಮ. ಮನಸ್ಸಲ್ಲಿ ಹತ್ ಬಿಡು. ರವಿ, ರಾಮಮ್ಮ ರಾಮಮ್ಮ ಅಂತ ಬಾಯಿ ತುಂಬಾ ಕರಿತಾ ಇದೆಯಲ್ಲಪ್ಪ. ನಾನು ಯಾರಪ್ಪ ಕರಿತಾಳೆ? ರವಿ, ರಾಮ. निज हेलोण ओडोड़ी बंदल्लप्प ಈಗ ನೀನು ಎಲ್ಲಾನು ಸುಳ್ಳು ಮಾಡಿಬಿಟ್ಟು ಹೋಗ್ದಿಯಲ್ಲೋ ರಾಮು. ನನ್ನ ಮಗ ಹೋಗ್ಬಿಟ್ಟ ನಿನ್ನ ಮಗ ಹೋಗ್ಬಿಟ್ಟ ಅಂತ ಫೋನ್ ಮಾಡಿದಾಗ ನಾನೇ ತಪ್ಪಾಗಿ ಅರ್ಥ ಮಾಡ್ಕೊಂಡೆ ಜಾನಕಿ. ರಾಮುನು ನನ್ನ ಮಗನೇ ತಾನೆ. ನೀವು ನನ್ನ ಕ್ಷಮಿಸ್ಬಿಡಿ ಹೇಳಿದ್ರೆ ಅಂದ್ರೆ ನಮ್ಮ ಮಗ ಸತ್ತ ಮೇಲೆ ಮಾತ್ರ ನಮ್ಮ ಸಂಬಂಧ ಒಪ್ಕೋಬೇಕು ಅಂತ ನಿರ್ಧಾರ ಮಾಡಿದ್ರ? ಇಲ್ಲ, ನೀರ್ನಲ್ಲಿ ಮುಳುಗು ಒದ್ದಾಡ್ತಿದ್ದ ರವಿನ ಕಾಪಾಡಬಾರ್ದು ಅಂತಿದ್ದೆ. ಆದರೆ ಅವನ ಅದೃಷ್ಟವಂತ, ದೇವರವನ್ನು ಉಳಿಸ್ಬಿಟ್ಟ. ನಿಮ್ಮ ತಾಯಿ ಮಾಡಿದ ತಪ್ಪಿಗೆ ನಿಮ್ಮ ಮೇಲೆ ಸೇಟ್ ತೀರಿಸ್ಕೋಬೇಕು ಅಂತ ಪ್ರಯತ್ನ ಪಟ್ಟೆ. ಆದರೆ ದೇವರು ನಾನು ಮಾಡಿದ ತಪ್ಪಿಗೆ ನನ್ನ ಜಾನಕಿ ಮೇಲೆ ಸೇಟ್ ತೀರಿಸ್ಕೊಬಿಟ್ಟ. ನನ್ನ ದಸೆಯಿಂದ ನನ್ನ ಮೊಮ್ಮಗ ತೀರ್ಕೊಬಿಟ್ಟ. ನನ್ನನ್ನು ಅವರನ್ನು ಸೇರ್ಸಕ್ಕೆ ಸೇತುವಾಗಿದ್ದ ರಾಮನ್ ಕಳ್ಕೊಂಡ ಮೇಲೆ ಈಗ ಜೊತೆ ಇಲ್ಲದೆ ಒಂಟಿ ಮರವಾಗಿ ನಿಂತಿದ್ದೇನೆ. ಯಾಕಕ್ಕ ಹೀಗೆಲ್ಲ ಹೇಳ್ತೀರಿ? ನಾವೆಲ್ಲ ಇದ್ವಿ ಅಕ್ಕ. ನೀವು ಈ ಮನೆ ಯಜಮಾನಿಯಾಗಿದ್ದು ಇಲ್ಲೇ ಇರಬೇಕು. ಹೌದಕ್ಕ, ನಾವಿಬ್ರು ಒಂದಾಗಿದ್ದು ಇಬ್ರು ಹೆಂಡ್ತಿರು ಒಗ್ಗಟ್ಟಾಗಿರೋಕ್ ಸಾಧ್ಯ ಅಂತ ಬಾಳ್ ತೋರ್ಸೋಣ. ಅಚ್ಚ, ಜಾನಕಿ ಈಗ ತಾನೇ ಟೆಲಿಗ್ರಾಮ್. ಮತ್ತು ನಮಸ್ಕಾರ. ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ಏನ್ ವಿಷಯ? ಯುನೈಟೆಡ್ ನೇಷನ್ಸ್ ನಲ್ಲಿ ನಮ್ ಜಾನಕಿ ಒಳ್ಳೆ ಕೆಲಸ ಸಿಕ್ಕಿದೆ. ಡೆಪ್ಯುಟೇಷನ್ ಟು ಫಾರಿನ್ ಸರ್ವಿಸ್. ಇನ್ನೊಂದು 10 ದಿವಸದಲ್ಲಿ ಪ್ರದೇಶಕ್ಕೆ ಹೋಗ್ಬೇಕಾಗಿದೆ. ಹೌದಾ? ವೆರಿ ಗುಡ್. ಹೌದು, ಹೆಮ್ಮೆ ಪಡ್ಬೇಕಾದ ವಿಷಯನೇ. ಆದ್ರೆ ಒಪ್ಕೊಳ್ಳೋದು ಬಿಡೋದು ಅವಳಿಗೆ ಸೇರಿ. ಹೊರದೇಶಕ್ಕೆ ಹೋಗ್ತೀರಾ? ಬೇಡಿ ಅಕ್ಕ, ನೀವು ಕಮಿಷನರ್ ಆಗಿ ಈ ಊರಲ್ಲೇ ಇರಿ. ನಾನು ಅಡಿಗೆ ಮನೆ ನೋಡ್ಕೋತೀನಿ, ನೀವು ಜಿಲ್ಲೆ ನೋಡ್ಕೊಳ್ಳಿ. ನಾವಿಬ್ರು ಸೇರಿ ಅವ್ರು ನೋಡ್ಕೊಳ್ಳೋಣ, ಸರಿ ಅಂತ ಹೇಳಿ ಅಕ್ಕ. ಇಲ್ಲ ಗೀತಾ, ಇಲ್ಲ. ನಿಮ್ಮ ಮನೆ ಯಜಮಾನಿ, ನಾನು ಪಬ್ಲಿಕ್ ಸರ್ವೆಂಟ್. ಹೆಂಡತಿ ಅಂದಮೇಲೆ ನಿನಗೂ ಕೆಲವು ಕರ್ತವ್ಯಗಳಿವೆ, ಅದೇ ತರ ನನಗೂ ಕೆಲವು ಕರ್ತವ್ಯಗಳಿವೆ. ನಾವಿಬ್ರು 2 ರೇಖೆಗಳಾಗಿದ್ರೆ ಸಮಾನಾಂತರ ರೇಖೆಗಳಾಗಿ ಇರೋಣ. ಒಂದಕ್ಕೊಂದು ಸೇರೋ ಅವಶ್ಯಕತೆ ಇಲ್ಲ. ಇರೋ ಜಾಗದಲ್ಲಿದ್ದೆ ಒಬ್ಬರನ್ನೊಬ್ಬರು ನೋಡಿ ಸಂತೋಷ ಪಡೋಣ. ಏನು, ನನ್ನ ತೀರ್ಮಾನ ಸರಿತಾನೆ? ಎಸ್ ಮೇಡಮ್. ಸರಿ, ಅದೇ ನಿಮ್ ತೀರ್ಮಾನವಾಗಿದ್ರೆ ನಮ್ ಜ್ಞಾಪಕಕ್ಕಾಗಿ ನಾವು ಕೊಡೋ ಉಡುಗೊರೆ ನೀವು ತಗೋಬೇಕು. ಉಡುಗೊರೆನಾ? ಹಾ, ಸರಿ. ಹಾ, ಅದೇನೇ ಆಗಿದ್ರು ತಗೋಬೇಕು. ಖಂಡಿತವಾಗಿ. ಇರಿ ಬಂದೆ. ಗೀತಾ, ಏನಪ್ಪ ಇದು? ಖಂಡಿತ ತಗೋತೀನಿ ಅಂತ ಹೇಳಿದ್ದೀರಾ. ನಮ್ಗೆ ಏರ್ಪಟ್ಟಿರೋ ಸಂಬಂಧಕ್ಕೆ ಇನ್ಮೇಲೆ ಇನ್ನೇ ಸೇತುವೆ ಆಗಿರ್ಲಿ. ಹೌದು ಜಾನಕಿ, ಇನ್ಮೇಲೆ ಇವನೇ ನಿನ್ನ ಗ್ರಾಮ. ಇದಕ್ಕಿಂತ ಹೆಚ್ಚಿನ ಸಂತೋಷ ನನ್ಗೆ ಬೇರೆ ಏನಿರೋಕ್ ಸಾಧ್ಯ ಇಲ್ಲ. ಆದ್ರೆ ನಿನಗಿರೋದು ಒಬ್ಬನೇ ಒಬ್ಬ ಗಂಡು ಮಗ ಅಲ್ಲ. ಜಾನಕಿ ಜೊತೆಲಿ ಹೋಗೋದಕ್ಕೆ ಅದಕ್ಕಿಷ್ಟ ಇದೆಯೋ ಇಲ್ವೋ ಕೇಳಲೇ ಇಲ್ವಲ್ಲ? ರವಿ, ರಾಮು ಅಮ್ಮನ ಜೊತೆ ಹೋಗೋದಕ್ಕೆ ನಿನಗಿಷ್ಟ ತಾನೆ? ಉತ್ತರ ಹೇಳು ಮರಿ. ನನ್ನ ಜೊತೆ ಬರಕ್ಕೆ ನಿನಗೆ ಒಪ್ಪಿಗೆ ತಾನೆ?